सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहयमहममेयं ध्येयमाम्ना जगेयं सदयमसदजेयं श्रीसहायं भजेयम्। अभ्रमं भंगरहितं अजडं विमलं सदा आनन्दतीर्थमधुरं भजे तापत्रयापहं। भवतीदनुभावात्येडमूकोऽपि वाग्भिः जडमतिरपि जन्तुर्जायते प्राग्नमूनिः। सकलवचनचेतो देवता भारती सा मम वचसि निधत्तां सन्निधिं मानसे च। मिथ्यासिद्धान्तदुर्ध्वान्तविध्वंसन विचक्षणः जयतीर्थाख्यतरणिर्भासतां नो हृदम्बरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओम्। ಇನ್ನೇನು ಸಮೀಪದಲ್ಲಿಯೇ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ನಡೆಯಲಿದೆ. ಅದರ ಅಂಗವಾಗಿ ವರ್ಲ್ಡ್ ಫೋರಂ ಆಫ್ ವ್ಯಾಸರಾಜ ಡಿವೋಟೀಸ್ ಈ ಸಂಘದಿಂದ 10 ದಿವಸಗಳ ಜ್ಞಾನ ಕಾರ್ಯಕ್ರಮ ನಡೀತಾ ಇದೆ. ಆ ಜ್ಞಾನ ಕಾರ್ಯಕ್ರಮದ ಅಂಗವಾಗಿ ಇಂದಿನ ದಿವಸ ಒಂದು ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಇದ್ದೇನೆ. ನನಗೆ ಸೂಚನೆ ನೀಡಿರುವ ವಿಷಯ ತರ್ಕತಾಂಡವದಲ್ಲಿ ಮಹಾವಿಷ್ಣುವಿನ ಅಸ್ತಿತ್ವ ಹಾಗೂ ಪ್ರಮೇಯತ್ವ ವಿಚಾರ ಅಂತ. ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕಾ ಹೀಗೆ 3 ಗ್ರಂಥಗಳನ್ನು ರಚನೆ ಮಾಡಿದವರು ವ್ಯಾಸರಾಜ ಗುರು ಸಾರ್ವಭೌಮರು. ಎಲ್ಲ ಗ್ರಂಥಗಳು ಕೂಡ ಗ್ರಂಥಾಧಿರಾಜ, ಅತ್ಯಂತ ಶ್ರೇಷ್ಠವಾದ ಗ್ರಂಥಗಳು. ಇದರ ಬಗ್ಗೆ ಒಂದು ವಿಜಯೇಂದ್ರ ಸ್ವಾಮಿಗಳು ಆಡುವ ಮಾತನ್ನು ಸ್ಮರಣೆ ಮಾಡಬೇಕು. ಅವರು ವ್ಯಾಸರಾಜರ ಬಗ್ಗೆ ಸ್ತೋತ್ರವನ್ನು ಬರೀತಾ ಒಂದು ಕಡೆ, ಯೋ ವ್ಯಾಸತ್ರಯ ಸಂಜ್ಞಕಾನ್ ದೃಢತರಾನ್ ಮಧ್ವಾರಿ ಶಾಸ್ತ್ರಾರ್ಥಕಾನ್ ಅಂತ ಹೇಳಿ ಬಹಳ ದೃಢವಾದ ವಜ್ರ ಶಿರೆಯಂತೆ ಇರುವಂತಹದ್ದು ಈ ವ್ಯಾಸತ್ರಯ ಅಂತ ವರ್ಣನೆ ಮಾಡಿದ್ದಾರೆ. ತರ್ಕತಾಂಡವ, ನ್ಯಾಯಾಮೃತ ಹಾಗೂ ಚಂದ್ರಿಕಾ ಈ 3 ಗ್ರಂಥಗಳನ್ನು ಹಿಡಿದ್ರೆ ಏನಾಗುತ್ತೆ ಅಂತ ಅವರು ಹೇಳ್ತಾ, ನಮ್ಮ ತಾಪತ್ರಯಗಳ ಕ್ಷಾಂತಿ ಅಂದರೆ ತಾಪತ್ರಯಗಳೇನಿದೆ ಅದನ್ನು ಸಹಿಸುವ ಶಕ್ತಿ ನಮ್ಮಲ್ಲಿ ಬರುತ್ತೆ ಅಂತ. ಹೀಗೆ ಮುನಿತ್ರಯರಲ್ಲಿ ಒಬ್ಬರಾದ ವ್ಯಾಸರಾಜರನ್ನು ಹಿಡಿದ್ರೆ ಆಗ ಅವರ ವ್ಯಾಸತ್ರಯದ ಮುಖಾಂತರ ನಮ್ಮ ತಾಪತ್ರಯಗಳ ಶಾಂತಿ ಅಂದರೆ ಅದನ್ನು ಸಹಿಸುವಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ ಅಂತ ನಾವು ತಿಳಿದುಕೊಳ್ಬೇಕು. ಇದನ್ನು ಸಾಕ್ಷಾತ್ ಅವರ ಶಿಷ್ಯರಾದ ವಿಜಯೇಂದ್ರ ತೀರ್ಥರು ಹೇಳಿದ ಮಾತು. ಈ 3 ಗ್ರಂಥಗಳಲ್ಲಿ ಪ್ರಕೃತ ತರ್ಕತಾಂಡವದಲ್ಲಿ ಭಗವಂತನ ಅಸ್ತಿತ್ವದ ಬಗ್ಗೆ ಒಂದು ಚರ್ಚೆ ಬಂದಿದೆ. ಹಾಗೆ ಭಗವಂತನ ಅಪ್ರಮೇಯತ್ವವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಅಸ್ತಿತ್ವ ಮತ್ತು ಅಪ್ರಮೇಯತ್ವ ಅಂದರೆ ಏನು ಅಂತಂದರೆ, ಅಸ್ತಿತ್ವ ಅಂದರೆ ಭಗವಂತನಿದ್ದಾನೆ ಅಂತ ಅರ್ಥ. ನಮಗೆ ಹಲವು ನಾಸ್ತಿಕವಾದಗಳನ್ನು ಕೇಳಿದ್ದೀವಿ, ಭಗವಂತನನ್ನು ಒಪ್ಪೋದೇ ಇಲ್ಲ, ನಮಗೆ ಭಗವಂತನ ಅಪೇಕ್ಷೆ ಇಲ್ಲ, ಆ ಭಗವಂತನಿಲ್ಲದೇನೂ ಕೂಡ ಜಗತ್ತು ಹಾಗೆ ಸೃಷ್ಟಿಯಾಗತ್ತೆ, ಹಾಗೆ ನಾವು ಬದುಕ್ತಾ ಇದ್ದೀವಿ, ಕೊನೆಗೆ ನಾವು ಒಂದು ದಿವಸ ನಮ್ಮ ಮರಣವನ್ನು ನಾವು ಪಡಿತೀವಿ, ಎಲ್ಲ ಭಗವಂತ ಬೇಕು ಅಂತಿಲ್ಲ, ಆ ಭಗವಂತನೊಬ್ಬ ಅತೀಂದ್ರಿಯವಾದ ಒಂದು ಪದಾರ್ಥ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇಂತಹ ಕೆಲವು ಆದಿಗಳು ಇದ್ದಾರೆ. ಇನ್ನು ಕೆಲವರು ಭಗವಂತನನ್ನು ಒಪ್ತಾರೆ, ಆದರೆ ನಮ್ಮಂತೆ ಅವರು ಒಪ್ಪೋದಿಲ್ಲ, ವಿಚಿತ್ರ ವಿಚಿತ್ರವಾಗಿ ಒಪ್ತಾರೆ. ಭಗವಂತನನ್ನು ಒಪ್ಪಿ ಆ ಭಗವಂತನಿಗೇನು ಸ್ಥಾನಮಾನ ಕೊಡಬೇಕೋ ಆ ಸ್ಥಾನಮಾನ ಕೊಡಲ್ಲ. ಅದಿರಲಿ, ಪ್ರಕೃತ ನೇರವಾಗಿ ನಾವು ವಿಷಯಕ್ಕೆ ಬಂದರೆ, ಭಗವಂತನನ್ನು ಒಪ್ಪೋವಾದಿಗಳು ಕೆಲವರಿದ್ದಾರೆ, ಆದರೆ ಅವರು ಯಾವ ಕ್ರಮದಲ್ಲಿ ಒಪ್ತಾರೆ ಅದು ನಮಗೆ ಇಷ್ಟ ಅಲ್ಲ ದ್ವೈತಿಗಳಿಗೆ. ಯದ್ಯಪಿ ಏನು ವಿವಾದ ಇಲ್ಲ, ಅವರು ಭಗವಂತನ ಒಪ್ತಾರೆ, ನಾವು ಭಗವಂತನ ಒಪ್ತೀವಿ, ಈ ಅಸ್ತಿತ್ವದ ಬಗ್ಗೆ ವಿವಾದ ಏನಿಲ್ಲ. ಆದರೆ
ಈ ತರ್ಕತಾಂಡವದಲ್ಲಿ ಒಂದು ಕಡೆ ಈಶ್ವರವಾದ ಅನ್ನುವ ಪ್ರಕರಣದಲ್ಲಿ ಚರ್ಚೆಯನ್ನು ಮಾಡ್ತಾ ಹೇಳ್ತಾರೆ. ಪರರು ಕೆಲವರು ಭಗವಂತನನ್ನ ಇದಾರೆ ಅಂತ ಒಪ್ತಾರೆ ನಿಜ, ಆದರೆ ಆ ಭಗವಂತನಿದಾನೆ ಅಂತ ಸಾಧನೆ ಮಾಡಲಿಕ್ಕೆ ಬೇಕಾದ ಪ್ರಮಾಣ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಮುಖ್ಯವಾಗಿ ಅವರು ವೇದವನ್ನು ಹಿಡಿಯೋದಿಲ್ಲ, ವೇದವನ್ನು ಆ ಕಡೆ ಪಕ್ಕಕ್ಕಿಟ್ಟು ಮುಖ್ಯವಾದದ್ದು ಯಾವುದು ಅಂತಂದರೆ ಅದು ಅನುಮಾನ ಅಂದರೆ ಯುಕ್ತಿ ಅಥವಾ ತರ್ಕ ಅಂತ ನಾವೇನು ಕರಿತೀವಿ ಅದನ್ನೇ ಪ್ರಧಾನವಾಗಿ ಭಗವಂತ ಇರೋದಕ್ಕೆ ಕಾರಣ ಅಂತ ಹೇಳ್ತಾರೆ. ಈ ಯುಕ್ತಿ ತರ್ಕ ಅನ್ನೋದನ್ನು ನಾವು ರೀಸನ್ ಅಂತ ಆ ಪದದಿಂದ ನಾವು ತಿಳ್ಕೊಳ್ಬಹುದು. ನಾವು ಯಾವುದೇ ಒಂದು ವಿಷಯವನ್ನು ಬೇರೆಯವ್ರಿಗೆ ಒಪ್ಪಿಸಬೇಕಾದ್ರೆ ಸರಿಯಾದ ಕಾರಣ ಕೊಡಬೇಕು, ಆ ಕಾರಣದಲ್ಲಿ ಯಾವುದೇ ದೋಷ ಇರಬಾರದು. ಯಾವುದೇ ದೋಷ ಇಲ್ಲಿರುವ ಒಂದು ಕಾರಣವನ್ನು ಕೊಟ್ಟಾಗ ಆ ವಿಷಯ ನಾವು ಹೇಳಿದ್ದು ಸರಿ ಅಂತ ಆಗುತ್ತೆ. ಉದಾಹರಣೆಗೆ ನಮ್ಮ ಶಾಸ್ತ್ರದಲ್ಲಿ ಒಂದು ಸ್ಥಳ ಉದಾಹರಣೆಯಾಗಿ ಕೊಡ್ತಾ ಇರ್ತಾರೆ, ಪರ್ವತಃ ವನ್ಹಿಮಾನ್ ಧೂಮಾತ್ ಮಹಾನಸವತ್ ಯೋ ಯೋ ಧೂಮವಾನ್ ಅಸಾವಸಾವ್ ವನ್ಹಿಮಾನ್ ಅಂತ ಈ ರೀತಿ ಕೊಡ್ತಾ ಇರ್ತಾರೆ. ಇದರ ಅರ್ಥ ಹೀಗೆ, ಒಬ್ಬನಿಗೆ ದೂರದಲ್ಲಿ ಪರ್ವತವನ್ನ ಅವನು ಕಾಣ್ತಾ ಇದ್ದಾನೊಬ್ಬ, ಅವನಿಗೆ ಆ ಪರ್ವತದಲ್ಲಿ ಒಳಗಡೆ ಬೆಂಕಿ ಇದೆ ವನ್ಹಿ ಇದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಒಂದು ವಸ್ತು ಅವನಿಗೆ ಕಣ್ಣಾರೆ ಕಾಣ್ತಾ ಇಲ್ಲ, ಪರ್ವತ ಕಾಣ್ತಾ ಇದೆ, ಆದರೆ ಆ ವನ್ಹಿಯನ್ನ ಕಣ್ಣು ಹಿಡಿಲಿಕ್ಕೆ ಬೇಕಾದ ಒಂದು ಪದಾರ್ಥ ನೋಡ್ತಾ ಇದ್ದಾನೆ. ಅದು ಯಾವುದು ಅಂದರೆ ಪರ್ವತದ ಮೇಲಕ್ಕೆ ಅಲ್ಲಿ ಧೂಮ ಹೊಗೆ ಅದನ್ನು ಕಾಣ್ತಾ ಇದ್ದಾನೆ. ಅವನು ಧೂಮವನ್ನು ನೋಡಿದಾಗ ಅವನಿಗೆ ಗೊತ್ತಾಯಿತು, ಓಹೋ ಪರ್ವತದ ಒಳಗಡೆ ಅಲ್ಲಿ ವನ್ಹಿ ಇದೆ ಅಂತ. ಇದು ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಕಣ್ಣಾರೆ ಅವನು ನೋಡ್ತಾ ಇಲ್ಲ ನಿಜ, ಆದರೆ ಆ ವನ್ಹಿಯ ಜೊತೆಗಿರುವ ಆ ವಸ್ತು ಯಾವುದು? ಧೂಮ ವಸ್ತು. ಆ ಧೂಮ ನೋಡಿದ ಕೂಡಲೇ ಅವನು ಅನುಮಾನ ಮಾಡಿಕೊಳ್ತಾನೆ, ಓ ಇಲ್ಲಿ ಧೂಮ ಇರೋದ್ರಿಂದ ಪರ್ವತದಲ್ಲಿ ವನ್ಹಿ ಇರಬೇಕು ಅಂತ. ಈ ಕ್ರಮ ಏನಿದೆಯಲ್ಲ, ಧೂಮ ಇರೋದ್ರಿಂದ ಪರ್ವತದಲ್ಲಿ ವನ್ಹಿ ಇರಬೇಕು ಅಂತ ತಿಳ್ಕೊಳ್ತಾನೆ. ಈ ಧೂಮ ಅಂತ ನಾವೇನಿಲ್ಲಿ ಕರಿತೀವಿ ಧೂಮ ಇರೋದ್ರಿಂದ ಅಂತ, ಇದನ್ನು ನಾವು ಅನುಮಾನ ಅಂತ ಕರಿತೀವಿ. ಈ ಧೂಮ ಇರೋದ್ರಿಂದ ಅಂತ ಹೇಳಿ ಏನು ಒಂದಿಷ್ಟು ವಾಕ್ಯಗಳನ್ನು ನಾವು ಸೇರಿಸ್ತೀವಿ, ಪರ್ವತದಲ್ಲಿ ವನ್ಹಿ ಇದೆ ಯಾಕೆ? ಧೂಮ ಇರೋದ್ರಿಂದ. ಉದಾಹರಣೆಗೆ ಯಾಗಶಾಲೆಯಂತೆ ಅಡುಗೆ ಮನೆಯಂತೆ ಅಂತ ಹೇಳಿ ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲೆಲ್ಲ ವನ್ಹಿ ಇರುತ್ತೆ ಅಂತ ಏನು ಹೇಳ್ತೀವಿ ಇಷ್ಟನ್ನು, ಇದನ್ನು ಅನುಮಾನ ಪ್ರಯೋಗ ಅಂತ ಕರಿತೀವಿ. ಅಂತೂ ಇರಲಿ, ಇಲ್ಲಿ ಕಣ್ಣಾರೆ ನಾವು ವನ್ಹಿಯನ್ನು ಕಾಣ್ತಾ ಇಲ್ಲ, ಆದರೂ ಧೂಮ ಇರೋದ್ರಿಂದ ವನ್ಹಿಯಲ್ಲಿ ಇರಲೇಬೇಕು ಅಂತ ನಾವು ಅನುಮಾನ ಮಾಡ್ತೀವಿ ಅಂತ ಹೀಗೆ ಶಾಸ್ತ್ರದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಇದೊಂದು ಪ್ರಮಾಣ. ಪ್ರಮಾಣ ಅಂತಂದರೆ ಯಾವುದರಿಂದ ನಮಗೆ ಒಂದು ಪ್ರಮೇಯ ತೀರ್ಮಾನ ಆಗುತ್ತೋ, ಒಂದು ವಿಷಯ ನಿಶ್ಚಯ ಆಗುತ್ತೋ, ಆ ನಿಶ್ಚಯ ಆಗಲಿಕ್ಕೆ ಬೇಕಾದ ಸಾಧನ ಅದಕ್ಕೆ ಕಾರಣ ಅದು ಯಾವುದೋ ಪ್ರಮಾಣ ಅಂತ ಅದನ್ನು ಕರಿತೀವಿ. ಈಗ ಭಗವಂತನ ಅಸ್ತಿತ್ವದ ಬಗ್ಗೆ ಬಂದರೆ, ಭಗವಂತನಿದಾನೆ ಅಂತ ನಾವು ಒಬ್ಬನಿಗೆ ಒಪ್ಪಿಸ್ಬೇಕಾಗಿದೆ. ಹೇಗೆ ಒಪ್ಪಿಸೋದು? ಅಲ್ಲಾದರೆ ಏನೋ ಬೆಂಕಿ ಕಾಣ್ತಾ ಇಲ್ಲ ಪರ್ವತದಲ್ಲಿ, ಆದರೆ ಧೂಮ ಅಂತೂ ಕಾಣ್ತಾ ಇತ್ತು. ಧೂಮ ಕಾಣ್ತಾ ಇರೋದನ್ನ ನೋಡಿ ಧೂಮ ಇದ್ಮೇಲೆ ವನ್ಹಿ ಇರಲೇಬೇಕು. ಯಾಕೆ? ವನ್ಹಿಯಿಂದ ತಾನೇ ಹುಟ್ಟೋದು ಧೂಮ, ವನ್ಹಿ ಇಲ್ಲದೆ ಧೂಮ ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ಆದ್ದರಿಂದ ಧೂಮ ಇದ್ಮೇಲೆ ಅಲ್ಲಿ ವನ್ಹಿ ಪರ್ವತದಲ್ಲಿದೆ ಅಂತ ಸಾಧನೆ ಮಾಡಬಹುದು. ಆದರೆ ಇಲ್ಲಿ ಭಗವಂತನಿದ್ದಾನೆ ಯಾಕೆ ಅಂದರೆ ಈ ಕಾರಣಕ್ಕಾಗಿ ಅಂತ ಏನಾದ್ರು ಕಾರಣ ಕೊಡಬೇಕು. ಅಂಥ ಕಾರಣ ಏನು? ಅಂಥ ಕಾರಣ ಇಲ್ವಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಇಲ್ಲ ವೇದ ಇದೆ, ವೇದ ನಮಗೆ ಭಗವಂತನ ಬಗ್ಗೆ ತಿಳಿಸ್ತಾ ಇದೆ, ವೇದದ ಮುಖಾಂತರ ನಾವು ಭಗವಂತನನ್ನು ತಿಳ್ಕೊಳ್ತೀವಿ ಅಂತ. ಆದರೆ ಕೆಲವರು ಹಾಗೆ ಸಮರ್ಥನೆ ಮಾಡಿಲ್ಲ. ಅವರು ನಿಜವಾಗಿ ಅವರು ದೇವರನ್ನೇ ಒಪ್ಪುವರು, ಅವನನ್ನು ಸರ್ವಜ್ಞ ಅಂತಲೂ ಒಪ್ತಾರೆ. ಹಾಗೆ ನಾವು ಭಗವಂತನ ಒಪ್ತೀವಿ, ನಾವು ಅವನನ್ನು ಸರ್ವಜ್ಞ ಅವನೆಲ್ಲವನ್ನು ಕೂಡ ತಿಳಿದವನು ಅಂತಲೇ ಒಪ್ತೀವಿ. ಆದರೆ ಆ ಭಗವಂತ ಯಾವ ರೀತಿ ಸಿದ್ಧನಾಗ್ತಾನೆ ಅಂದರೆ, ಹೇಗೆ ಪರ್ವತಃ ವನ್ಹಿಮಾನ್ ಧೂಮಾತ್ ಮಹಾನಸವತ್ ಅಂತ ಹೀಗೆಲ್ಲ ಕ್ರಮದಲ್ಲಿ ಹೇಗೆ ಹೇಳ್ತಾರೋ ಅದೇ ರೀತಿ ಭಗವಂತನನ್ನು ಕೂಡ ಅದೇ ಕ್ರಮದಲ್ಲಿ ಸಾಧನೆ ಮಾಡ್ತಾರೆ. ಅವರ ಪ್ರಕಾರ ವೇದದಿಂದ ಮಾತ್ರ ಭಗವಂತನ ತಿಳಿಬೇಕು ಅಂತಿಲ್ಲ, ವೇದವನ್ನು ಬಿಟ್ಟು ಬೇರೆದಿಂದಲೂ ಕೂಡ ಭಗವಂತನನ್ನು ತಿಳಿಬಹುದು, ಅದು ಕೂಡ ಅದರಿಂದಲೇ ಪ್ರಧಾನವಾಗಿ ತಿಳಿಯೋದು ಅಂತ ಅವರ ಮುಖ್ಯ ಅಂಶ. ಇದರಲ್ಲಿ ನಮಗೆ ಈಶ್ವರವಾದದ ಸಂದರ್ಭದಲ್ಲಿ ವ್ಯಾಸರಾಜರು ವಿಚಾರ ಮಾಡಿದ್ದು ಯಾರ ಜೊತೆ ಅಂದರೆ, ಗಂಗೇಶೋಪಾಧ್ಯಾಯ ಅಂತ ಈ ತಾರ್ಕಿಕರ ದರ್ಶನದಲ್ಲಿ ಒಬ್ಬ ಹಿರಿಯ ಅವನು ವಿದ್ವಾಂಸ, ಅವನು ಬರೆದ ಗ್ರಂಥ ತತ್ವಚಿಂತಾಮಣಿ ಅಂತ ಗ್ರಂಥ,
ಬಹಳ ವಿಸ್ತಾರವಾದ ಗ್ರಂಥ. ಆ ಗ್ರಂಥದ ಮೇಲೆ ಅನೇಕ ಗ್ರಂಥಗಳು ಇಲ್ಲಿಯವರೆಗೂ ಬರ್ತಾನೆ ಇದೆ. ಅದೆಲ್ಲವನ್ನು ಕೂಡ ಈ ನೈಯಾಯಿಕರು ಅಂತ ಕರಿತೀವಿ, ನ್ಯಾಯಶಾಸ್ತ್ರ ಓದೋರು ಅಂತ. ಅವರೆಲ್ಲ ಅದನ್ನೇ ಓದ್ಕೊಂಡು ಬಂದಿದ್ದಾರೆ. ಲಾಜಿಕ್, ಲಾಜಿಕ್ ಮುಖಾಂತರ ಎಲ್ಲವನ್ನು ಕೂಡ ಸಮರ್ಥನೆ ಮಾಡೋದು ಅದು ಬಹಳ ಪ್ರಧಾನ. ಅದಕ್ಕೆ ಯಾವುದೇ ದೋಷ ಇರಬಾರದು ಹೇಳಿದ್ದಕ್ಕೆ. ಅಂತಹ ಯುಕ್ತಿಗೆ ಏನು ದೋಷ ಇಲ್ಲದೆ ನಾವು ವಿಷಯವನ್ನು ಸಮರ್ಥನೆ ಮಾಡಬಹುದು ಅಂತ ಇದು ಗಂಗೇಶೋಪಾಧ್ಯಾಯ ಪ್ರಾರಂಭವನ್ನು ಮಾಡಿದ, ಹೊಸದಾಗಿ ಪ್ರಾರಂಭ ಮಾಡಿದ. ಮೂಲ ನಮಗೆ ಗೌತಮರ ನ್ಯಾಯಸೂತ್ರ, ಆ ನ್ಯಾಯಸೂತ್ರ ಬಿಟ್ಟು ಅದು ಹಳಬರು ಅಂತ, ಪ್ರಾಚೀನರು ಅಂತ. ಇನ್ನು ನಂತರ ಸ್ವಲ್ಪ ಕಾಲದ ನಂತರ ಬಂದವರು ಈ ಗಂಗೇಶೋಪಾಧ್ಯಾಯರು. ತುಂಬಾ ದೀರ್ಘವಾದ ವಿಸ್ತಾರ ಗ್ರಂಥವನ್ನ ಬರೆದಿದ್ದಾರೆ. ಅವರೆಲ್ಲ ಈಶ್ವರನ ಒಪ್ಪೋರೆ, ಆದರೆ ಅವರು ಸಾಧನೆ ಮಾಡಿದ ಕ್ರಮ ಅದು ಸರಿಯಿಲ್ಲ ಅಂತ ವ್ಯಾಸರಾಜರು ಈ ತರ್ಕತಾಂಡವ ಗ್ರಂಥದಲ್ಲಿ ನಿರೂಪಣೆ ಮಾಡ್ತಾರೆ. ಒಬ್ಬರು ಗಂಗೇಶೋಪಾಧ್ಯಾಯರು, ಇನ್ನೊಬ್ಬರು ನಾವು ಕೇಳ್ತಾ ಇರ್ತೀವಿ ಪಕ್ಷಧರ ಮಿಶ್ರ ಅಂತ. ಆ ಪಕ್ಷಧರ ಮಿಶ್ರರನ್ನ ಗೆದ್ದವರು ವ್ಯಾಸರಾಜರು ಅಂತ. ಆ ಪಕ್ಷಧರ ಮಿಶ್ರರು ಹೇಳಿದ ವಿಷಯಗಳನ್ನ ಖಂಡನೆ ಮಾಡಿದ್ದಾರೆ. ಜೊತೆಗೆ ಉದಯನಾಚಾರ್ಯರು ಅಂತ, ನ್ಯಾಯ ಕುಸುಮಾಂಜಲಿ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಅವರು ಭಗವಂತನನ್ನ ಈಶ್ವರ ಅಂತ ಏನ್ ಕರಿತೀವಿ, ಈಶ್ವರ ಅಂದ್ರೆ ಇಲ್ಲಿ ವಿಷ್ಣು, ಮಹಾವಿಷ್ಣು ಅಂತ. ಆ ಮಹಾವಿಷ್ಣುವನ್ನ ಸಾಧನೆ ಮಾಡಿದ್ದಾರೆ ಅವನಿದಾನೆ ಅಂತ. ಆ ಗ್ರಂಥ ನ್ಯಾಯ ಕುಸುಮಾಂಜಲಿ ಅಂತ, ಉದಯನಾಚಾರ್ಯರು ಅಂತ ಅದನ್ನ ಬರೆದವರು. ಆ ಕಾಲದಲ್ಲಿ ಆ ಗ್ರಂಥ ಬರದೇ ಇದ್ರೆ ಬಹಳ ಕಷ್ಟ ಇತ್ತು. ಆ ಕಾಲದಲ್ಲಿ ಈಶ್ವರನಿಲ್ಲ, ಭಗವಂತನಿಲ್ಲ ಅಂತ ಸಾಧನೆ ಮಾಡುವ ಅನೇಕ ಮತಗಳಿದ್ವು. ಅದೆಲ್ಲ ಖಂಡನೆ ಮಾಡಿ ಅವರು ಇಲ್ಲ, ಭಗವಂತನಿದ್ದಾನೆ, ಈಶ್ವರ ಅಂತ ಇದ್ದಾನೆ ಅಂತ ಹೇಳಿ ತಮ್ಮ ಗ್ರಂಥದಲ್ಲಿ ವಿಸ್ತಾರವಾಗಿ ಸಮರ್ಥನೆ ಮಾಡಿದ್ದಾರೆ ಉದಯನಾಚಾರ್ಯರು. ಆ ಉದಯನಾಚಾರ್ಯರ ಗ್ರಂಥ, ಅದೇ ರೀತಿ ಪಕ್ಷಧರ ಮಿಶ್ರರ ಗ್ರಂಥ, ಅದೇ ರೀತಿ ಗಂಗೇಶೋಪಾಧ್ಯಾಯರ ತತ್ವಚಿಂತಾಮಣಿ ಗ್ರಂಥ, ಈ ಮೂರು ಗ್ರಂಥಗಳಲ್ಲಿ ಭಗವಂತನ ಅಸ್ತಿತ್ವದ ಬಗ್ಗೆ ಏನು ವಿಷಯ ಬಂದಿದೆ ಅದನ್ನು ಇಟ್ಕೊಂಡು ವ್ಯಾಸರಾಜರು ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಹೇಳುವ ವಿಷಯ ಏನು ಅಂತ ಅಲ್ಲಿಗೆ ಬರೋಣ. ಪ್ರಾರಂಭದಲ್ಲಿ ಇಲ್ಲಿ ಈಶ್ವರವಾದ ಅಂತ ಒಂದು ಪ್ರಕರಣ ತರ್ಕತಾಂಡವದಲ್ಲಿದೆ. ಈ ಪ್ರಕರಣದಲ್ಲಿ ಆ ಹೆಸರು ನೆಡ್ತಾ ಮೊದಲಿಗೆ ಅವರು ಹೇಳ್ತಾರೆ ಈಶ್ವರಸ್ಯ ಆನುಮಾನಿಕತ್ವ ಭಂಗ ಅಂತ ಇದಕ್ಕೆ ಒಂದು ಟೈಟಲ್ ಕೊಟ್ಟಿದ್ದಾರೆ ಮೇಲಕ್ಕೆ. ಇದನ್ನ ಈ ಪುಸ್ತಕಗಳಲ್ಲಿ ನಾವು ನೋಡಬಹುದು. ಮೇಲಕ್ಕೆ ಏನ್ ವಿಷಯ ಹೇಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಇದ್ದಾಗ, ಈಶ್ವರಸ್ಯ ಆನುಮಾನಿಕತ್ವ ಭಂಗ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಅರ್ಥ ಏನು ಅಂದ್ರೆ, ಈಶ್ವರನಿದಾನೆ ಅಂತ ನಾವು ಒಪ್ತೀವಿ, ಆದರೆ ಈಶ್ವರನನ್ನ ಯಾವ ಪ್ರಮಾಣದಿಂದ ತಿಳ್ಕೊಳ್ತೀವಿ, ಅನುಮಾನದಿಂದ ತಿಳ್ಕೊಳ್ತೀವಿ ಅಂತ, ಅದರಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಅವನು ಅಂತ ಈ ರೀತಿ ಹೇಳೋರಿದ್ದಾರೆ ಪ್ರತಿವಾದಿಗಳು. ಆದರೆ ಇದನ್ನು ನಾವು ಒಪ್ಪೋದಿಲ್ಲ. ಕೇವಲ ಅನುಮಾನದಿಂದ ಅವನು ತಿಳಿಯೋದು ಅಂತ ಈ ರೀತಿ ಅಲ್ಲ. ಅವನು ನಿಜವಾಗಿ ತಿಳಿಯೋದು ಯಾವುದರಿಂದ ಆದರೆ ವೇದದಿಂದಲೇ ನಾವು ತಿಳಿಯೋದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ಇದರ ಬಗ್ಗೆ ಮುಂದೆ ವಿಚಾರ ಹೋಗ್ತಾ ಹೋಗ್ತಾ ನಮಗೆ ಕ್ರಮೇಣ ನಮಗೆ ವಿಷಯ ಅರ್ಥ ಆಗ್ತಾ ಹೋಗುತ್ತೆ, ಸ್ಪಷ್ಟ ಆಗತ್ತೆ. ಇಲ್ಲಿ ವ್ಯಾಸರಾಜರ ಪಂಕ್ತಿ ಹೀಗೆ ಪ್ರಾರಂಭ ಆಗುತ್ತೆ ಈಶ್ವರವಾದದಲ್ಲಿ. ನನು ಯದುಕ್ತಂ ಈಶ್ವರಸ್ಯ ಸಾರ್ವಜ್ಞಾಧಿಕಂ ಅಪ್ರಾಮಾಣಿಕಮೇವ ಬಹುಕಲ್ಪ್ಯಮಿತಿ ತನ್ನ ತಸ್ಯ ಧರ್ಮಿಗ್ರಾಹಕ ಮಾನಸಿದ್ಧತ್ವಾತ್ ಅಂತ ಒಂದು ಪಂಕ್ತಿ ಪ್ರಾರಂಭ ಆಯಿತು. ನಮಗೆ ಈ ವ್ಯಾಸರಾಜರ ಪಂಕ್ತಿಗಳಿಗೆ ಅರ್ಥವನ್ನು ನಾವು ಮಾಡಿಕೊಳ್ಬೇಕು ಅಂದರೆ ಅವಶ್ಯವಾಗಿ ರಾಘವೇಂದ್ರ ಸ್ವಾಮಿಗಳ ಏನು ವ್ಯಾಖ್ಯಾನ ಇದೆ ಅದನ್ನು ಓದಲೇಬೇಕು. ನ್ಯಾಯದೀಪ ಅನ್ನುವ ಅವರ ಸುಂದರವಾದ ವ್ಯಾಖ್ಯಾನ ಈ ತರ್ಕತಾಂಡವಕ್ಕಿದೆ. ಆ ನ್ಯಾಯದೀಪ ನಿಜವಾಗಿ ಅದು ದೀಪನೇ. ನಮಗೆ ದೀಪ ಸಂಯೋಜನಾತ್ ಜ್ಞಾನಂ ಅಂತ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಕೇಳ್ತೀವಿ. ದೀಪವನ್ನ ಹಚ್ಚಿಡೋದ್ರಿಂದ ರಾಯರ ಹತ್ರ ನಮಗೆ ಜ್ಞಾನದ ಲಾಭ ಅಂತ. ನಿಜವಾಗಿ ಜ್ಞಾನ ಲಾಭ ಆಗತ್ತೆ. ಯಾವ ದೀಪವನ್ನ ಯೋಜನೆ ಮಾಡಿದ್ರೆ ಅಂದ್ರೆ ಆ ಪ್ರಸಿದ್ಧವಾದ ದೀಪ ನಿಜ ಅದಿರಲಿ, ಅದರ ಜೊತೆಗೆ ಈ ನ್ಯಾಯದೀಪ, ಈ ತರ್ಕತಾಂಡವಕ್ಕೆ ಬರೆದ ನ್ಯಾಯದೀಪ ಈ ವ್ಯಾಖ್ಯಾನ ಏನಿದೆ, ಈ ವ್ಯಾಖ್ಯಾನವನ್ನ ನಾವು ಯೋಜನೆ ಮಾಡಿದರೆ, ಎಲ್ಲಿ ವ್ಯಾಸರಾಜರ ಗ್ರಂಥಗಳ ಜೊತೆಗೆ ಅದನ್ನು ಸೇರಿಸಿದ್ರೆ ನಿಜವಾಗಿ ಆ ವ್ಯಾಸರಾಜರ ಗ್ರಂಥದ ಅಭಿಪ್ರಾಯ ಏನು ಅಂತ ನಮಗೆ ಚೆನ್ನಾಗಿ ತಿಳಿಯುತ್ತೆ. ಅದರ ದೀಪ ಸಂಯೋಜನೆ ಅಂದರೆ ನ್ಯಾಯದೀಪ ಸಂಯೋಜನೆ ಮಾಡಿದರೆ ನಮಗೆ ಜ್ಞಾನ, ಈ ತರ್ಕತಾಂಡವ ಗ್ರಂಥದ ಜ್ಞಾನ ಆಗುವುದರಲ್ಲಿ ಸಂದೇಹ ಇಲ್ಲ. ಅವರು ಬರೀತಾ ಈ ತರ್ಕತಾಂಡವ ಪಂಕ್ತಿಗೆ ರಾಯರು ಒಂದು ಪೀಠಿಕೆಯನ್ನು ಕೊಡ್ತಾರೆ. ಯಾಕೆ ಈ ಪಂಕ್ತಿ ಹೊರಟಿದೆ, ನಮ್ಮ ಶಾಸ್ತ್ರದಲ್ಲೆಲ್ಲ ಅವತರಣಿಕ ಅಂತ ಕರೀತಾರೆ. ಅಂದರೆ ಮಹಾತ್ಮರು ಈಗ ಒಂದು ವಾಕ್ಯವನ್ನು ಹೇಳಿದ್ರು, ವಾಕ್ಯ ಹೇಳಿದ್ಮೇಲೆ ಈ ವಾಕ್ಯ ಯಾಕೆ ಬಂತು, ಆ ವಾಕ್ಯದ ಹಿನ್ನೆಲೆ ಏನು ಅಂತ ವಿವರಣೆ ಕೊಡ್ತಾರೆ. ಆ ರೀತಿ ವಿವರಣೆಯನ್ನು ಕೊಡ್ತಾ ಇಲ್ಲಿ ಶಾಸ್ತ್ರಯೋನಿತ್ವಾದಿ ಬ್ರಹ್ಮಸೂತ್ರ ಅಭಿಮತ ಈಶ್ವರಸ್ಯ ಅನಾನುಮಾನಿಕತ್ವಂ ಸಾಧಯಿತುಮಾಹ ಯದುಕ್ತಮಿತಿ.
ಯದುಕ್ತಂ ಅಂಥೇಳಿ ವ್ಯಾಸರಾಜರು ಪಂಕ್ತಿಯನ್ನು ಪ್ರಾರಂಭಿಸಿದ್ದಾರೆ. ಇದರಿಂದ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅವರು ಅಂತಂದರೆ, ನಮ್ಮ ಬ್ರಹ್ಮಸೂತ್ರ ಇದೆ ಒಂದು ಸೂತ್ರ, ಓಂ ಶಾಸ್ತ್ರಯೋರಿತ್ವಾತ್ ಓಂ ಅಂತ ಒಂದು ಸೂತ್ರ. ಆ ಸೂತ್ರದಲ್ಲಿ ವೇದವ್ಯಾಸರು ಏನು ತಿಳಿಸಿದ್ದಾರೆ ಅಂತಂದರೆ, ಭಗವಂತನನ್ನು ನಾವು ತಿಳಿಯಬೇಕು ಅಂದರೆ ಅದು ವೇದದಿಂದ ಮಾತ್ರ ಸಾಧ್ಯ. ಅವನು ವೇದೈಕ ಸಮಧಿಗಮ್ಯ ಅಂತ ಅವನನ್ನು ಕರೀತಾರೆ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ಅಂತ ಒಂದು ಪ್ರಸಿದ್ಧವಾದ ನಾವು ಶ್ಲೋಕ. ಅಲ್ಲಿ ಸದಾ ಆಗಮೈಕ ವಿಜ್ಞೇಯಂ ಅಂತ, ಸತ್ ಆಗಮೈಕ ವಿಜ್ಞೇಯಂ ಸದಾ ಆಗಮೈಕ ವಿಜ್ಞೇಯಂ ಅಂದರೆ ಯಾವುದೇ ದೋಷ ಇಲ್ಲದಿರುವ ವೇದಗಳಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ. ಮತ್ತೆ ನಾವು ತಿಳಿಬೇಕು ಅಂದರೆ ಆ ವೇದದಿಂದಲೇ ಆಗಬೇಕದು ಯಾವಾಗಲೂ ಕೂಡ. ಆ ವೇದವನ್ನು ಬಿಟ್ಟು ಬೇರೆದರಿಂದ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ತೀವಿ, ಪರಿಚಯ ಮಾಡ್ಕೊಳ್ತೀವಿ ಅನ್ನೋದು ಅದು ಅಸಾಧ್ಯವಾದ ಮಾತು ಅಂತ. ಈ ಅಂಶ ಏನಿದೆ ಅಂದರೆ ಭಗವಂತನನ್ನು ವೇದದಿಂದ ಮಾತ್ರ ನಾವು ತಿಳಿಯಬೇಕು ಅನ್ನುವ ಅಂಶ ಏನಿದೆ, ಆ ಅಂಶವನ್ನು ಸಾಧನೆ ಮಾಡಲಿಕ್ಕೋಸ್ಕರವೇ ಈ ಈಶ್ವರವಾದ ಅನ್ನುವ ಪ್ರಕರಣ ಈ ತರ್ಕತಾಂಡವ ಗ್ರಂಥದಲ್ಲಿ ಇದೆ ಅಂತ. ಇದನ್ನ ನಮಗೆ ರಾಯರು ಮೊದಲಿಗೆ ಏನು ಹೇಳ್ತಾರೆ ಈ ಪ್ರಕರಣದಲ್ಲಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲದೆ ನಮಗೆ ಈಶ್ವರವಾದ ಪ್ರಕರಣ ಅಂತ ಏನಿದೆ ಈ ಭಾಗ, ಈ ಭಾಗ ನಿಜವಾಗಿ ನೇರ ಮಂಗಳಾಚರಣೆ ಶ್ಲೋಕಕ್ಕೆ ಸಂಬಂಧಪಟ್ಟಿದ್ದನ್ನ ಗಮನಿಸಬೇಕು. ಈಗ ತರ್ಕ ತಾಂಡವ ಅನ್ನುವ ಗ್ರಂಥ ಕೇಳಿದಾಗ ನಮಗೆ ತಾಂಡವ ಅಂದ್ಕೊಳ್ಳೆ ತಾಂಡವ ನೃತ್ಯ ನೆನಪಾಗುತ್ತೆ. ಯಾವುದರ ಮೇಲೆ ತಾಂಡವ ನೃತ್ಯ ಆಯಿತು ಅಂತಂದರೆ ತರ್ಕಗಳ ಮೇಲೆ. ಅಂದರೆ ಪ್ರತಿವಾದಿಗಳು ತಾವು ತರ್ಕದಿಂದಲೇ ಅನುಮಾನದಿಂದಲೇ ನಾವು ಎಲ್ಲವನ್ನು ಸಾಧನೆ ಮಾಡ್ತೀವಿ ಅಂತ ಏನು ಹೊರಟರು ಅದರ ಮೇಲೆ ಇಲ್ಲ ಇಲ್ಲ, ಪ್ರಧಾನವಾಗಿ ತರ್ಕದಿಂದ ನಿಮಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಮುಖ್ಯವಾಗಿ ವೇದದ ಬೆಂಬಲ ಬೇಕು, ವೇದ ಮುಖ್ಯ, ಅದಕ್ಕೆ ಸಹಕಾರಿಯಾಗಿ ಆ ತರ್ಕಗಳು ಅನುಮಾನಗಳು ಯುಕ್ತಿಗಳು ಅಂತ ಏನು ಕರಿತೀವಿ ಅವುಗಳಿರಬೇಕು ಹೊರತು ಪ್ರಧಾನವಾಗಿ ನಾವು ತರ್ಕದಿಂದಲೇ ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ ಅಂತ. ನಾವು ಹೇಳ್ತಾ ಇರ್ತೀವಿ ಒಬ್ಬ ದೇವರಿದ್ದಾನೆ ಅಂತ ತರ್ಕ ಮಾಡ್ತಾನೆ, ಇನ್ನೊಬ್ಬ ಪ್ರತಿಯಾಗಿ ದೇವರಿಲ್ಲ ಅಂತನೂ ಅವನು ವಾದ ಮಾಡ್ಲಿಕ್ಕೆ ಬರುತ್ತೆ. ವಾದ ಹೇಗೆ ಬೇಕಾದರೂ ಮಾಡಬಹುದು, ಮೂಲಭೂತವಾಗಿ ಒಂದು ಬಲಿಷ್ಠವಾದ ಪ್ರಬಲವಾದ ಪ್ರಮಾಣ ಬೇಕು. ಆ ಪ್ರಮಾಣದ ಆಧಾರದ ಮೇಲೆ ನಾವು ಭಗವಂತ ನಿದ್ದೆ ಇದ್ದಾನೆ ಅಂತ ಸಮರ್ಥನೆ ಮಾಡಬೇಕು. ಅಂತಹ ಪ್ರಮಾಣ ಅದು ವೇದ ಮಾತ್ರ ಹೊರತು ಬೇರೆ ಪ್ರಮಾಣ ಅಲ್ಲ ಅಂತ. ಅಂತೂ ಇರಲಿ, ಈಗ ಪ್ರಕೃತ ಈಶ್ವರವಾದ ನೇರವಾಗಿ ಮಂಗಳಾಚರಣೆಗೆ ಸಂಬಂಧಪಟ್ಟ ವಿಷಯ ಅಂತ ಹೇಳಿದೆ. ನೋಡಿ, ತರ್ಕತಾಂಡವ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಮೊದಲಿಗೆ ಒಂದು ಶ್ಲೋಕವನ್ನು ವ್ಯಾಸರಾಜರು ಬರೀತಾರೆ. ಅನಂತ ಕಲ್ಯಾಣ ಗುಣೈಕ ರಾಶಿಂ ಅಶೇಷ ದೋಷೋಜ್ಜಿತಮಪ್ರಮೇಯಂ ಮುಮುಕ್ಷುಭಿ ಸೇವ್ಯಮನಂತ ಸೌಖ್ಯ ಪ್ರದಂ ರಮೇಶಂ ಪ್ರಣಮಾಮಿ ನಿತ್ಯಂ ಅಂತ. ಗ್ರಂಥಕರ್ತೃಗಳೆಲ್ಲರೂ ಕೂಡ ತಾವು ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಮೊದಲಿಗೆ ಭಗವಂತನ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆಯನ್ನು ಮಾಡಿಯೇ ತಾವು ಗ್ರಂಥವನ್ನು ಮುಂದಕ್ಕೆ ರಚನೆ ಮಾಡ್ತಾರೆ. ಇದರ ಉದ್ದೇಶ ನಮಗೆ ಸ್ಪಷ್ಟ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ದೇವರಿಗೆ ಗುರುಗಳಿಗೆ ನಮಸ್ಕಾರ ಮಾಡೋದು, ನಾವು ಇನ್ನೇನು ಶುರು ಮಾಡುವ ಕಾರ್ಯ ಅದು ನಿರ್ವಿಘ್ನವಾಗಿ ನಡೀಬೇಕು ಅನ್ನುವ ದೃಷ್ಟಿಯಲ್ಲಿ. ಅದೇ ರೀತಿ ವ್ಯಾಸರಾಜರು ತಾವು ಈ ಬರೆಯುತ್ತಿರುವ ತರ್ಕತಾಂಡವ ಗ್ರಂಥದ ಮೊದಲಿಗೆ ಯಾಕೆ ಮಾಡಿದರು ಅಂದರೆ ಆ ತರ್ಕತಾಂಡವ ಗ್ರಂಥ ನಿರ್ವಿಘ್ನವಾಗಿ ಮುಂದೆ ಸಮಾಪ್ತಿಯಾಗಬೇಕು ಅಂತ. ಈ ಸಮಾಪ್ತಿಯಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಮೊದಲಿಗೆ ಮಂಗಳವನ್ನ ಭಗವಂತನ ಬಗ್ಗೆ ಆಚರಣೆ ಮಾಡಿದರು. ಇಲ್ಲಿ ಮಾಡ್ತಾ ಅವರು ರಮೇಶಂ ಪ್ರಣಮಾಮಿ ನಿತ್ಯಂ, ಪ್ರತಿನಿತ್ಯವೂ ಆ ಲಕ್ಷ್ಮೀಪತಿಗೆ, ರಮಾಪತಿಯಾದ ಲಕ್ಷ್ಮೀಪತಿಯಾದ ಏನು ಭಗವಂತನಿದ್ದಾನೆ ಅವನಿಗೆ ನಮಸ್ಕಾರ ಮಾಡ್ತೇನೆ ಅಂತ. ಅವನೇನಾಗಿದ್ದಾನೆ, ಅವನು ಹೇಗಿದ್ದಾನೆ ಅಂತ ವರ್ಣನೆ ಮಾಡ್ತಾ ಅನಂತ ಕಲ್ಯಾಣ ಗುಣೈಕ ರಾಶಿ, ಭಗವಂತನಲ್ಲಿ ಅನಂತ, ಅದಕ್ಕೆ ಇಷ್ಟು ಅಂತ ಮಿತಿ ಇಲ್ಲ, ಅಷ್ಟು ಕಲ್ಯಾಣ ಮಂಗಳಕರವಾದ ಗುಣಗಳಿದೆ, ಆ ಗುಣಗಳ ರಾಶಿಯೇ ಆ ಪರಮಾತ್ಮ ಅಂತ ಹೇಳಿ ಅಶೇಷ ದೋಷೋಚಿತಂ, ಇಷ್ಟೆಲ್ಲ ಅನಂತ ಕಲ್ಯಾಣ ಗುಣಪೂರ್ಣನಾದ ಆ ಭಗವಂತನಲ್ಲಿ ಕಿಂಚಿತ್ತೂ ದೋಷಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಯಾವುದೇ ದೋಷಗಳು ಆ ಭಗವಂತನಲ್ಲಿ ಇಲ್ಲ, ಅನಂತವಾದ ಕಲ್ಯಾಣ ಗುಣಗಳು ಅವನಲ್ಲಿದೆ. ಹಾಗೂ ಅಪ್ರಮೇಯಂ, ಅವನ ತಿಳಿಯೋದು ಬಹಳ ಕಷ್ಟ. ನಮ್ಮ ವಿಷಯವೂ ಇವತ್ತು ಅದೇ, ಮಹಾವಿಷ್ಣುವಿನ ಅಸ್ತಿತ್ವ ಹಾಗೂ ಅಪ್ರಮೇಯತ್ವ ವಿಚಾರ ಅಂತ. ಈ ಅಪ್ರಮೇಯತ್ವ ಅನ್ನೋದು ನೇರ ಈ ಮಂಗಳ ಶ್ಲೋಕದಲ್ಲೇ ಅಪ್ರಮೇಯ ಅನ್ನೋ ಪದವನ್ನು ಹಾಕಿ ನಮಗದ ಸಂಬಂಧವೂ ಕೂಡ ಇದೆ. ಅಪ್ರಮೇಯಂ ಅಂದರೆ ಪ್ರಮೇಯ ಅಂದರೆ ನಮಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾದ ವಸ್ತು ಅಂತ, ಸರಿಯಾಗಿ ತಿಳ್ಕೊಳ್ಬಹುದು ಪ್ರಮೇಯ ಅಂತ. ಅಪ್ರಮೇಯ ಅಂದರೆ ಸರಿಯಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಕಷ್ಟ, ಸುಲಭವಾಗಿ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಈಗ ವೇದವೂ ಕೂಡ ಕೊನೆಗೆ ಸೋಲತ್ತಂತೆ, ವೇದವೂ ಕೂಡ ಸಂಪೂರ್ಣವಾಗಿ ಭಗವಂತನನ್ನು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಅವನು ಅಪ್ರಮೇಯ ಅಂತ.
ಏನೋ ಒಂದು ರೀತಿ ಯಾವುದೋ ಒಂದು ಪ್ರಮಾಣದಿಂದ ಇದೆ ಅವನಿದಾನೆ ಅಂತ ತಿಳ್ಕೊಂಡ್ರು ಒಂದು ರೀತಿ ತಿಳಿದೇ ಇರುವಂತೆ ಅಂತ. ಯಾಕೆಂದ್ರೆ ಅವನ ಸ್ವರೂಪ ಅಂಥದ್ದು, ಅನಂತ ಕಲ್ಯಾಣ ಗುಣಗಳು ಇರುವಂತಹ ಒಂದು ಸುಂದರವಾದ ಮೂರ್ತಿ ಅಂದ್ರೆ ನಮ್ಮ ಕಲ್ಪನೆಗೂ ಬರೋದಿಲ್ಲ, ಬಹಳ ಕಷ್ಟ. ಇನ್ನು ಯಾವುದೇ ದೋಷವೂ ಇಲ್ಲ ಅಂತ ಬೇರೆ ವೇದ ಹೇಳುತ್ತೆ. ಆದ್ರೆ ಅಂತಹ ವ್ಯಕ್ತಿಗಳ ನಾವು ಲೋಕದಲ್ಲಿ ಕಾಣಲೇ ಇಲ್ಲ. ಅನಂತ ಕಲ್ಯಾಣ ಗುಣಗಳಿರಬೇಕು, ಅದೇ ರೀತಿ ಯಾವುದೇ ದೋಷವೂ ಇರಬಾರದು, ಇಂತಹ ವ್ಯಕ್ತಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತೂ ಈ ಶ್ಲೋಕದಲ್ಲಿ ನಮಗೆ ಭಗವಂತ ಇದಾನೆ ಆದ್ರಿಂದಲೇ ಅವರು ಮಂಗಳಾಚರಣೆ ಮಾಡಿದ್ದು. ಭಗವಂತನ ಅಸ್ತಿತ್ವದ ಬಗ್ಗೆ ನಮಗೆ ವಿವಾದ ಇಲ್ಲ, ಭಗವಂತನಿದಾನೆ, ಅವನು ಅಪ್ರಮೇಯ. ಅವನನ್ನ ವೇದ ಕೂಡ ಸಂಪೂರ್ಣವಾಗಿ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ರೀತಿ ಭಗವಂತನ ಅಸ್ತಿತ್ವ, ಭಗವಂತನ ಅಪ್ರಮೇಯತ್ವ, ಈ ಎರಡು ವಿಷಯ ಈ ಮೊದಲನೇ ಮಂಗಳಾಚರಣೆ ಶ್ಲೋಕದಲ್ಲೇ ಪ್ರಸಕ್ತ ಆಗಿದೆ. ಇದೆಲ್ಲ ಯಾಕೆ ಹೇಳಲಿಕ್ಕೆ ಬಂದೆ ಅಂದ್ರೆ, ಮುಂದೆ ಈಶ್ವರವಾದಕ್ಕೆ ಸಂಬಂಧಪಟ್ಟಿದೆ ನೇರ ಈ ಪ್ರಕರಣಕ್ಕೆ, ಆ ಮಂಗಳಾಚರಣೆ ಶ್ಲೋಕಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯ. ಇನ್ನು ಮುಂದಕ್ಕೆ ಅಲ್ಲೇ ಮಂಗಳಾಚರಣೆಯ ಭಾಗ ಪ್ರಾರಂಭದ ಭಾಗದಲ್ಲಿ ವ್ಯಾಸರಾಜರು ಬರೀತಾ ಕೊನೆಗೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಸ್ವತಃ ಪ್ರಮಾಣೈಹಿ ಆಮ್ನಾಯೈಹಿ ಆದರೇಣ ಆದಿವರ್ಜಿತೈಹಿ ಆಖ್ಯಾತ ಅನಂತ ಕಲ್ಯಾಣ ಗುಣಂ ಶ್ರೀರಮಣಂ ಭಜೆ. ಈ ವಿಷಯವನ್ನೇ ಇಲ್ಲಿ ಹೇಳಿತ್ತು, ಭಗವಂತನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಈ ವಿಷಯ ಯಾವುದರಿಂದ ಗೊತ್ತಾಯ್ತು ನಮಗೆ ಅಂದ್ರೆ, ಸ್ವತಃ ಪ್ರಮಾಣೈಹಿ ಆಮ್ನಾಯಿಹಿ, ಆಮ್ನಾಯ ಅಂದ್ರೆ ವೇದ ಅಂತ ಅರ್ಥ. ಹಾಗಾದ್ರೆ ವೇದದಿಂದ ನಮಗೆ ತಿಳಿಯಿತು ಏನು, ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ತಿಳಿಯಿತು. ಓ, ಹಾಗಾದ್ರೆ ಸ್ಪಷ್ಟವಾಗಿ ಇಲ್ಲೇನು ಹೇಳಿದ್ರು, ವೇದಗಳಿಂದ ತಿಳಿಯತ್ತೆ ಭಗವಂತನ ಬಗ್ಗೆ ಅಂತ. ಓ, ಹಾಗಾದ್ರೆ ಬೇರೆ ಪ್ರಮಾಣಗಳಿಂದ ನಮಗೆ ತಿಳಿಲಿಕ್ಕೆ ಆಗಲ್ಲ, ಮುಖ್ಯವಾಗಿ ವೇದದಿಂದಲೇ ತಿಳಿಬೇಕು. ಆ ವೇದಕ್ಕೆ ಬೆಂಬಲವಾಗಿ ಸಹಕಾರಿಯಾಗಿ ಬೇರೆ ಪ್ರಮಾಣಗಳಿರಬಹುದು, ಅದು ಬೇರೆ ವಿಷಯ. ಆದರೆ ಮುಖ್ಯವಾಗಿ ಭಗವಂತನ ಬಗ್ಗೆ ಸ್ವಲ್ಪನಾದರೂ ತಿಳಿಬೇಕು ಅಂತಂದ್ರೆ ಅದು ವೇದದಿಂದ ಮಾತ್ರ ಸಾಧ್ಯ. ಯಾಕೆ, ಅದು ಸ್ವತಃ ಪ್ರಮಾಣ, ಅದು ಸ್ವಯಂ ಪ್ರಮಾಣ, ಅದಕ್ಕೆ ಯಾವುದೇ ಬೇರೆ ಒಂದ್ರೆ ಅಪೇಕ್ಷೆ ಇಲ್ಲ. ಯಾವ್ದಾರು ಯಾರೋ ಒಬ್ಬರ ಅನುಗ್ರಹ ಆಗಿ ಅದು ಪ್ರಮಾಣ ಆಗಬೇಕು ಅಂತಿಲ್ಲ, ಸ್ವಯಂ ಪ್ರಮಾಣ ಅದು ಅಂತ. ಈ ಪ್ರಮಾಣದ ಉದಾಹರಣೆಗೆ ನೋಡಿ, ಈಗ ನಾವು ದೂರದಲ್ಲಿ ನಾವು ನೀರಿದೆ ಅಂತ ಅಂದ್ಕೊಂಡ್ವಿ, ದೂರದಲ್ಲಿ ನೀರಿದೆ, ಅದು ನೀರು ಅಂತ ನಾವು ಇಲ್ಲಿ ದೂರದಲ್ಲಿರುವ ವ್ಯಕ್ತಿಯಾದ ನಾವು ಅಂದ್ಕೊಂಡ್ವಿ. ಈ ಜ್ಞಾನ ಬಂದಿದ್ದು ಸರಿ ಹೌದೋ ಅಲ್ವೋ ಅಂತ ಒಬ್ಬನಿಗೆ ಪ್ರಶ್ನೆ ಬಂತು. ಅದಕ್ಕೆ ಅವನು ವಿಚಾರ ಮಾಡ್ತಾ ಹೊರಟ. ಅವನೇನ್ ಮಾಡ್ದ, ಹತ್ರಕ್ಕೆ ಹೋದ, ದೂರದಲ್ಲಿದ್ದ ಜಲ ಅಂತ ನೀರು ಅಂತ ಜ್ಞಾನ ಬಂದಿದೆ, ಸರಿ ಹತ್ರಕ್ಕೆ ಹೋದ, ಹತ್ರಕ್ಕೆ ಹೋದ್ಮೇಲೆ ಅದು ನೀರು ಹೌದೋ ಅಲ್ವೋ ಅಂತ ಅವನಿಗೆ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಹತ್ರಕ್ಕೆ ಹೋದ, ನೀರಿನಲ್ಲಿ ಆ ಜಲದಲ್ಲಿ ಒಂದು ರೂಪ ಕಂಡ, ಏನೋ ಒಂದು ಬಣ್ಣ ಇತ್ತು, ಅದು ನೀರಿನ ಬಣ್ಣ, ಆ ನೀರಿನ ಬಣ್ಣದಿಂದ ಅವನು ನೀರು ಅಂತ ಹೇಗೆ ತಿಳ್ಕೊಳ್ಳೋದು, ಇನ್ನು ಅವನಿಗೆ ಜ್ಞಾನ ಬರಬೇಕು ಅಂದ್ರೆ ಯಾವಾಗ ಬರಲಿಕ್ಕೆ ಸಾಧ್ಯ ನಿಶ್ಚಯ ಅಂತಂದ್ರೆ, ಯಾವಾಗ ಅದನ್ನ ತಗೊಂಡು ಅವನು ಸ್ವೀಕಾರ ಮಾಡ್ತಾನೋ, ಸ್ವೀಕಾರ ಮಾಡಿದ ಮೇಲೆ ಅವನಿಗೆ ಬಾಯಾರಿಕೆ ಹೋಗುತ್ತೋ, ಆ ಬಾಯಾರಿಕೆಯೆಲ್ಲ ಹೋದ ಮೇಲೆ ಕೊನೆಗೆ ತೀರ್ಮಾನಕ್ಕೆ ಬರ್ತಾನೆ, ಓ ಇದು ನೀರೇ, ಯಾಕೆ ಅಂದ್ರೆ ಇದರಿಂದ ನನ್ನ ಬಾಯಾರಿಕೆ ಹೋಯ್ತು ಅಂತ. ಈ ಬಾಯಾರಿಕೆ ಹೋದ ಮೇಲೆ ಅವನು ಈ ರೀತಿ ಅನುಭವಿಸಿದ ಮೇಲೆ ಸುಖವನ್ನ, ಕೊನೆಗೆ ಅವನು ಏನ್ ತೀರ್ಮಾನಕ್ಕೆ ಬರ್ತಾನೆ, ಇದು ನಾನು ದೂರದಿಂದ ಏನು ನೋಡಿದ್ದೆ ಇದು ನೀರು ಅಂತ, ಆ ಜ್ಞಾನ ಏನು ಬಂದಿತ್ತು ನನಗೆ ಅದು ಪ್ರಮಾಣ ಅಂತ. ಅಂದ್ರೆ ಒಂದನ್ನ ಪ್ರಮಾಣ ಅಂತ ತೀರ್ಮಾನ ಮಾಡಬೇಕು ಅಂದ್ರೆ ಬಹಳಷ್ಟು ಪರೀಕ್ಷೆ ನಡಿಬೇಕು. ಪರೀಕ್ಷೆಗಳಾದ ಮೇಲೆ ಓಹೋ ಇದು ಪ್ರಮಾಣ, ನನಗೆ ಬಂದಿದ್ದು ಸರಿಯಾಗಿದೆ ಅಂತ ಕೊನೆಗೆ ನಿಶ್ಚಯ ಆಗತ್ತೆ. ಇದೇ ರೀತಿ ನಮಗೆ ಕತ್ತಲಲ್ಲಿ ಸ್ವಲ್ಪ ಕತ್ತಲಿದೆ, ಅಲ್ಲಿ ಚೂರು ಬೆಳಕು ಕೂಡ ಅಲ್ಲಿದೆ, ಆ ಬೆಳಕಿರೋದ್ರಿಂದ ನಮಗೇನಾಯ್ತು, ದಿಢೀರಂತ ಈ ಹಗ್ಗವನ್ನು ನೋಡಿ ಹಾವು ಅಂತ ನಮಗೆ ಭ್ರಮೆ ಬಂತು. ಉದ್ದ ಇತ್ತು ಹಗ್ಗ, ಅದನ್ನ ನೋಡಿ ಹಾವು ಅಂತ ಭ್ರಮೆ ಬಂತು. ಆಗ ಅಯಂ ಸರ್ಪ ಅಂತ ಅನ್ನುವ ಜ್ಞಾನ ನಮಗ್ ಬಂತು. ಈ ಜ್ಞಾನ ಸರಿ ಹೌದೋ ಅಲ್ವೋ, ಯದ್ಯಪಿ ಇದು ತಪ್ಪು, ಈ ಜ್ಞಾನ ಅಪ್ರಮಾಣ. ಅದು ಯಾವಾಗ ಗೊತ್ತಾಗುತ್ತೆ ನಮಗೆ, ಚೆನ್ನಾಗಿ ಬೆಳಕು ಬಂದ್ಮೇಲೆ ಅದು ನೋಡಿದಾಗ ಓಹೋ ಇದು ಹಾವಲ್ಲ ಇದು ಹಗ್ಗ ಅಂತ ಗೊತ್ತಾಗುತ್ತೆ. ಅಥವಾ ಅದನ್ನು ನಾವು ಮುಟ್ಟಿದಾಗ ಅದರಿಂದ ಏನು ನಮಗೆ ಬಾಧೆ ಆಗಲಿಲ್ಲ, ಅದೇನು ಕಚ್ಚಲಿಲ್ಲ, ಅದರಿಂದ ನಮಗೇನು ತೊಂದರೆ ಆಗಲಿಲ್ಲ, ತೊಂದರೆ ಆಗದೆ ಇದ್ದಾಗ ಓ ಇದು ಹಾವಲ್ಲ ಅಂತ ಜ್ಞಾನ ಬರುತ್ತೆ. ಹಾಗಾದರೆ ಈ ಅಯಂ ಸರ್ಪ ಅನ್ನುವ ಜ್ಞಾನ ಅದು ಸರಿಯಲ್ಲ, ಅದು ಅಪ್ರಮಾಣ ಅಂತ ನಮಗೆ ಯಾವಾಗ ತಿಳಿಯುತ್ತೆ ಅಂದರೆ, ಅದರಿಂದ ಏನು ನಮಗೆ ಬಾಧೆ ತೊಂದರೆ ಆಗದೇ ಇದ್ರೆ, ಅದೇ ರೀತಿ ಚೆನ್ನಾಗಿ ಬೆಳಕು ಬಂದಾಗ ನೋಡ್ತೀವಿ ಸ್ಪಷ್ಟವಾಗಿ ಆ ಪದಾರ್ಥ ಅದು ಹಾವಲ್ಲ ಅಂತ ತಿಳಿದಾಗ ಓ ಅಯಂ ಸರ್ಪ ಅನ್ನೋ ಜ್ಞಾನ ನನಗೇನು ಬಂದಿತ್ತು ಇದು ಸರಿಯಲ್ಲ ಇದು ಅಪ್ರಮಾಣ ಅಂತ ತಿಳಿಯುತ್ತೆ. ಅಂದರೆ ಇವೆಲ್ಲ ಯಾವಾಗ ಗೊತ್ತಾಗತ್ತೆ, ಒಂದನ್ನು ಪ್ರಮಾಣ ಅಂತ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂತಂದರೆ ಅಲ್ಲಿ ಬೇರೆದರ ಅಪೇಕ್ಷೆ ಇದೆ, ಪರೀಕ್ಷೆ ಮಾಡಬೇಕು.
ಅಲ್ಲಿ ನೀರು ಅಂತ ಜ್ಞಾನ ಏನು ಬಂತು ಅದು ಸರಿ ಅಂತ ತಿಳ್ಕೊಳ್ಬೇಕು ಅಂದ್ರೆ ಅನೇಕ ಪರೀಕ್ಷೆ ಆಯ್ತು. ಅವನ ಹತ್ರಕ್ಕೆ ಹೋದ, ಅಲ್ಲಿ ರೂಪ ನೋಡ್ದ ಇದೆ ಅಂತ, ಕೊನೆಗೆ ಅದನ್ನು ಸ್ವೀಕಾರ ಮಾಡ್ದ, ಎಲ್ಲ ಆಯ್ತಲ್ಲ. ಈ ರೀತಿ ಎಲ್ಲ ಪರೀಕ್ಷೆಗಳಾದ ಮೇಲೆ ಕೊನೆಗೆ ಇದಂ ಜಲಂ ಅನ್ನುವ ಜ್ಞಾನ ಪ್ರಮಾಣ ಅಂತ ಅವನಿಗೆ ತೀರ್ಮಾನ ಆಯ್ತು. ಅದೇ ರೀತಿ ಅಯಂ ಸರ್ಪ ಅನ್ನೋ ಜ್ಞಾನ ಇದು ಅಪ್ರಮಾಣ, ಇದು ಸರಿಯಲ್ಲ ಅಂತಲೂ ತೀರ್ಮಾನ ಆಗಿದ್ದು ಪರೀಕ್ಷೆ ಆದ್ಮೇಲೆ. ಹಾಗೆ ವೇದದ ವಿಷಯದಲ್ಲಿ ಹಾಗಲ್ಲ, ವೇದದಲ್ಲಿ ಅದು ಸ್ವಯಂ ಪ್ರಮಾಣ, ಅದು ತಾನೇ ಪ್ರಮಾಣ ಅಂತ. ಇದು ಹೇಗೆ ಅಂತಂದ್ರೆ ನೋಡಿ, ನಾವು ಈ ವೇದಕ್ಕೆ ಯಾಕೆ ಮಹತ್ವವನ್ನ ದ್ವೈತಿಗಳು ಕೊಡ್ತೇವೆ ಅಂತಂದ್ರೆ ಅದು ಅಪೌರುಷೇಯ ಆದ್ರಿಂದ ಅಂತ ಹೇಳೋದಿದೆ. ಅಪೌರುಷೇಯ ಅಂದ್ರೆ ಯಾವುದೇ ಒಬ್ಬ ಮನುಷ್ಯನು ಕೂಡ ಆ ವೇದವನ್ನ ರಚನೆ ಮಾಡಿದ್ದಲ್ಲ ಅಂತ. ಈ ತಾರ್ಕಿಕರು ಹಾಗಲ್ಲ ಅಂದ್ರೆ, ನಾವು ಹೇಳಿದೆ ಈಗ ಉದಯನಾಚಾರ್ಯರು ಈಗ ತಾನೇ ಏನು ಉಲ್ಲೇಖ ಮಾಡದೆ ಅವರೆಲ್ಲರೂ ಕೂಡ ವೇದವನ್ನ ಪ್ರಮಾಣ ಅಂತ ಒಪ್ಪಿದ್ದಾರೆ ನಿಜ. ಆದರೆ ಆ ವೇದವನ್ನ ಹೇಗೆ ಪ್ರಮಾಣ ಅಂತ ಒಪ್ಪಿದ್ದಾರೆ, ಭಗವಂತ ಸರ್ವೋತ್ತಮ ಆ ಸರ್ವಜ್ಞನಾದ ಈಶ್ವರ ಅಂದ್ರೆ ಭಗವಂತ ಆ ವೇದವನ್ನ ಹೇಳಿದಾನೆ ಆದ್ದರಿಂದ ಆ ವೇದವು ಪ್ರಮಾಣ ಅಂತ ಈ ರೀತಿ ಕರೀತಾರೆ. ನಮ್ಮ ಪ್ರಕಾರ ಭಗವಂತ ಅವನು ವೇದವನ್ನ ಹೇಳಿದ ನಿಜ, ಅಂದ್ರೆ ಏನು ವೇದವನ್ನ ಉಚ್ಚಾರಣೆ, ಅವನಿಂದ ವೇದ ಪರಂಪರೆ ನಮಗ್ ಬಂದಿದೆ ನಿಜ. ಆದ್ರೆ ವೇದವನ್ನ ಸೃಷ್ಟಿ ಮಾಡಿದವನು ಅವನಲ್ಲ, ಭಗವಂತನಲ್ಲ, ಅವನು ಸಂಪ್ರದಾಯ ಪ್ರವರ್ತಕ ಅಂತ ಅವನನ್ನು ಕರಿತೀವಿ. ಅಂದ್ರೆ ಮೊದಲೇ ಇತ್ತು ವೇದ, ಆ ಇದ್ದ ವೇದವನ್ನೇ ನಮಗೆ ತಿಳಿಸಿಕೊಟ್ಟ, ಹೊರಗೆ ತಂದ, ಅದು ವೇದವ್ಯಾಸ ರೂಪದಿಂದ ನಮಗೆ ತಂದಿದ್ದು ಬಹಳ ಪ್ರಸಿದ್ಧ. ಹಾಗಾದ್ರೆ ಮೊದಲೇ ಇದ್ದ ವೇದವನ್ನ ಹೊರಗೆ ತಂದಿದ್ದು ಅದು ಭಗವಂತನ ಕೆಲಸ. ಹಾಗಾದ್ರೆ ವೇದಕ್ಕೆ ಅವನು ಅಭಿವ್ಯಂಜಕ, ವೇದವನ್ನ ಹೊರತಂದಿತ್ತು ಅಂತ. ಹಾಗಾದ್ರೆ ವೇದ ನಮ್ಮ ಮತದಲ್ಲಿ ಅಪೌರುಷೇಯ, ಅದನ್ನ ಯಾರೂ ಕೂಡ ರಚನೆ ಮಾಡಿದ್ದಲ್ಲ. ಆದರೆ ತಾರ್ಕಿಕರು ಅಂದ್ರೆ ನಮ್ಮ ಪೂರ್ವ ಪಕ್ಷಿಗಳೇನಿದ್ದಾರೆ ಸದ್ಯಕ್ಕೆ, ಅವರೆಲ್ಲರೂ ಒಪ್ಪೋದು ವೇದವನ್ನ ಭಗವಂತನೇ ರಚನೆ ಮಾಡಿತ್ತು ಅಂತ ಒಪ್ತಾರೆ. ಹಾಗಾದ್ರೆ ವೇದವು ಪೌರುಷೇಯ ಅಂತ ಅವರ ಮತ, ನಮ್ಮ ಮತ ವೇದವು ಅಪೌರುಷೇಯ ಅಂತ. ಆದ್ರೆ ಅವರು ಏನು ವೇದ ಭಗವಂತನಿಂದ ಬಂದಿತ್ತು ಅಂತ ಹೇಳ್ತಾರಲ್ಲ, ಅವ್ರು ಹೇಳಿದ್ರಿಂದ ಒಂದು ಸಮಸ್ಯೆ ಇದೆ ಅಲ್ಲ. ಒಳ್ಳೆಯದನ್ನೇ ಹೇಳಿದಾರಲ್ವಾ, ಸರ್ವಜ್ಞನಾದ ಆ ಪರಮಾತ್ಮ ಈ ವೇದವನ್ನ ಹೇಳಿದ್ದು ಅಂದ್ರೆ ಒಂದು ಶ್ರೇಷ್ಠತೆ ತಾನೆ. ಇನ್ನು ನಾವೇ ಏನ್ ಹೇಳ್ತೀವಿ, ಪರಮಾತ್ಮ ಆ ವೇದವನ್ನ ಸೃಷ್ಟಿ ಮಾಡಿದ್ದಲ್ಲ, ಅನಾದಿಕಾಲದಿಂದ ಇತ್ತು ವೇದ, ಆ ವೇದವನ್ನ ಹೊರಗೆ ಬರುವಂತೆ ಮಾಡಿದ್ದು ಅಂತ ನಾವು ಹೇಳ್ತೀವಿ. ಆದ್ರೆ ಅವ್ರು ನೋಡಿ ಎಂಥ, ನಮಗಿಂತ ಒಂದು ರೀತಿ ಶ್ರೇಷ್ಠ ಅನ್ಸುತ್ತೆ, ಭಗವಂತನೇ ವೇದಗಳನ್ನ ಸೃಷ್ಟಿ ಮಾಡಿದಾನೆ ಅಂತ ಸ್ಪಷ್ಟವಾಗಿ ಅವರೆಲ್ಲ ಹೇಳ್ತಾರೆ. ಅವರು ಕೂಡ ದೇವರ ನಂಬೋರೆ, ಭಗವಂತನಿಂದಲೇ ವೇದ ಬಂದಿತ್ತು, ಅದನ್ನು ಸೃಷ್ಟಿ ಮಾಡಿತ್ತು ಭಗವಂತನೇ ಅಂತ ಹೇಳ್ತಾರೆ. ಒಳ್ಳೆ ವಿಷಯ ಅಲ್ವಾ ಅಂತ. ಅದು ಹಾಗಲ್ಲ, ನಿಜವಾಗಿ ನೋಡಿದ್ರೆ ವೇದ ಅದು ಭಗವಂತನಿಂದ ಬಂದಿತ್ತು ಅಂತ ನಾವು ಹೇಳಬಾರದು ಅಂತ. ಯಾಕೆ ಅಂತಂದ್ರೆ ಭಗವಂತನಿಂದ ವೇದ ಒಂದು ವೇಳೆ ಬಂದಿದೆ ಅಂತ ನಾವು ಒಪ್ತೀವಿ ಅಂತಾದ್ರೆ ಭಗವಂತನನ್ನ ಸಾಧನೆ ಮಾಡೋ ಪ್ರಮಾಣ ಯಾವುದು, ಅದು ವೇದನ ಬೇರೆನ ಯಾವುದು ಅಂತ ಕೇಳ್ತೀವಿ. ಅದು ವೇದ ಬಿಟ್ಟು ಬೇರೆ ಪ್ರಮಾಣ ಅಂದ್ರೆ ಯಾವ ಪ್ರಮಾಣ, ಅನುಮಾನ ಪ್ರಮಾಣ ಹೇಳ್ಬೇಕು. ಆ ಅನುಮಾನ ಪ್ರಮಾಣ ಯಾವುದು ಅಂತ ಮುಂದಕ್ಕೆ ಬರುತ್ತೆ. ಅದಿರಲಿ, ಈಗ ವೇದವನ್ನು ಬಿಟ್ಟು ಬೇರೆ ಪ್ರಮಾಣ ಅಂದ್ರೆ ನಮ್ಮ ದೊಡ್ಡ ಜ್ಞಾನಿಗಳು ಯಾರು ಮಹರ್ಷಿಗಳು ಭಗವಂತನಿದಾನೆ ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಅವರ ವಾಕ್ಯವನ್ನೇ ನಾವು ಪ್ರಮಾಣ ಅಂತ ಇಟ್ಕೊಳ್ಳೋಣ. ಯಾಕೆ ಪ್ರತ್ಯಕ್ಷ ಅಂತೂ ಪ್ರಮಾಣ ಅಲ್ಲ, ನಾವು ಭಗವಂತನನ್ನ ಕಣ್ಣಾರೆ ನಾವು ನೋಡ್ತಾ ಇಲ್ಲ. ಆದ್ರಿಂದ ಇನ್ನು ಅವರು ಹೇಳಿದ ವಾಕ್ಯ ಪ್ರಮಾಣ ಅಂತ ಅನ್ನೋಣ ಅಂದ್ರೆ ಆ ವಾಕ್ಯವನ್ನ ಪ್ರಮಾಣ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂದ್ರೆ ಅವರು ಮನುಷ್ಯರೇ ತಾನೆ, ಮನುಷ್ಯರಂದ ಮೇಲೆ ಸಹಜವಾಗಿ ನಮ್ಮಂತೆ ಅವರಲ್ಲೂ ದೋಷ ಇರಬಹುದಲ್ಲ. ಯಾಕೆ ದೋಷ ಯಾಕೆ ಇರಬಾರ್ದು, ದೋಷ ಇಲ್ಲ ಅಂತ ನಮಗೆ ನಿಶ್ಚಯ ಆಗಲ್ಲ ಅಂತ. ಇದು ಯಾಕೆ ಬಂತು ಅಂದ್ರೆ ಈ ತರ್ಕತಾಂಡವ ಗ್ರಂಥದ ಈ ಪ್ರಾರಂಭದ ಭಾಗಕ್ಕೂ ಹಿಂದಿನ ಭಾಗಕ್ಕೂ ಒಂದು ಸಂಬಂಧ ಇದೆ. ಹಿಂದಿನ ಭಾಗ ವೇದಾಪೌರುಷೇಯತ್ವವಾದ ಅಂತ ಒಂದು ಪ್ರಕರಣ ಬಂದಿದೆ. ಅಲ್ಲಿ ಹೇಳ್ತಾ ಏನ್ ಹೇಳ್ತಾರೆ, ತಾರ್ಕಿಕರು ಭಗವಂತನನ್ನ ಸರ್ವಜ್ಞ ಅಂತ ಒಪ್ತಾರೆ, ಅವನು ಎಲ್ಲವನ್ನೂ ತಿಳಿದವನು ಅಂತ. ಈ ಸರ್ವಜ್ಞತ್ವ ಭಗವಂತನಲ್ಲಿ ಯಾವುದರಿಂದ ಸಿದ್ಧ ಆಯಿತು ಅಂತಂದ್ರೆ ಅದು ವೇದದಿಂದಲೇ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ, ವೇದದಿಂದ ನೀವು ಭಗವಂತನನ್ನ ಸರ್ವಜ್ಞ ಅಂತ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅಲ್ಲ, ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ವೇದವನ್ನ ನಿಮ್ಮ ಮತದ ಪ್ರಕಾರ ಯಾರು ಹೇಳಿತ್ತು, ವೇದವನ್ನ ಹೇಳಿತ್ತು ಭಗವಂತನೇ ಅಂತ. ಒಳ್ಳೇದಾಯ್ತಲ್ಲ, ಭಗವಂತ ಹೇಳಿದ ವೇದದಿಂದ ಭಗವಂತನು ಸರ್ವಜ್ಞ ಅಂತ ಸಿದ್ಧನಾದ ಅಂತ. ಅದಕ್ಕೆ ನಾವು ಪ್ರಶ್ನೆ ಕೇಳ್ತೀವಿ, ಈಗ ಭಗವಂತ ವೇದ ಹೇಳಿದ ಮೇಲೆ ಅಂದ್ರೆ ಭಗವಂತನಿಂದ ವೇದದ ಸೃಷ್ಟಿ ಆದ ಮೇಲೆ ಆ ಸೃಷ್ಟಿಯಾದ ವೇದದಿಂದ ಭಗವಂತನು ಸರ್ವಜ್ಞ ಅಂತ ಸಿದ್ಧ ಆಗ್ಬೇಕು. ಮೊದಲು ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಆ ಭಗವಂತನನ್ನ ಸಾಧನೆ ಮಾಡಿಕೊಡೋದು ಯಾವ ಪ್ರಮಾಣ, ಅದು ವೇದನೆ ಅಂತ. ಹೇ, ಅದು ತಪ್ಪಾಗ್ಬಿಡುತ್ತೆ. ಯಾಕೆ ಅಂತಂದ್ರೆ ವೇದ ಬಂದಿದ್ದೇ ಭಗವಂತನಿಂದ, ಅಂದಮೇಲೆ ಆ ಭಗವಂತ ಮೊದಲು ಸಿದ್ಧ ಆಗಬೇಕು.
ಮೊದಲು ಭಗವಂತ ಸಿದ್ಧನಾಗಬೇಕು ಅಂದ್ರೆ ಅದು ವೇದದಿಂದ ಅಂತ ನೀವು ಹೇಳಬೇಕು. ಹಾಗಾದ್ರೆ ವೇದದಿಂದ ಭಗವಂತ ಸಿದ್ಧನಾದ ಮೇಲೆ ಅವನು ಸರ್ವಜ್ಞ ಅಂತ ಆಗೋದು. ಮೊದಲೇ ಸರ್ವಜ್ಞನಾದ ಪರಮಾತ್ಮ ಅಂತ ಸಿದ್ಧನಾದ ಮೇಲೆ ಅಂತಹ ಪರಮಾತ್ಮನಿಂದ ಬಂದದ್ದು ಈ ವೇದ ಅಂತ ಆಗತ್ತೆ. ಹಾಗಾದ್ರೆ ಪರಸ್ಪರ ಅಪೇಕ್ಷೆ ಇದೆ, ಅನ್ಯೋನ್ಯಾಶ್ರಯ ಅಂತ ಶಾಸ್ತ್ರದಲ್ಲಿ ಕರಿತೀವಿ. ವೇದ ಅಂತ ಮೊದಲೇ ಸಿದ್ಧ ಆಗಿದರೆ ಅದರಿಂದ ಭಗವಂತ ಸರ್ವಜ್ಞ ಅಂತ ನಮಗೆ ಗೊತ್ತಾಗುತ್ತೆ. ಮೊದಲೇ ಭಗವಂತ ನಾದ ಒಬ್ಬ ಸರ್ವಜ್ಞನಾದ ವ್ಯಕ್ತಿ ನಿಧಾನೆ ಅಂತ ಸಿದ್ಧನಾದ್ರೆ ಆಗ ಅವನಿಂದ ಏನು ಉಚ್ಚಾರಣೆಗೊಂದಿದೆ ವೇದ, ಅದರಿಂದ ಅವನು ಸರ್ವಜ್ಞ ಅಂತ ಸಿದ್ಧನಾಗ್ತಾನೆ. ಅಂದ್ರೆ ಪರಸ್ಪರ ಅಪೇಕ್ಷೆ ಇರೋದ್ರಿಂದ ಅನ್ಯೋನ್ಯಾಶ್ರಯ ದೋಷ ಅಂತ ಇದನ್ನು ಕರಿತೀವಿ. ಅಂದ್ರೆ ಇದು ಹೇಗಾಯ್ತು ಅಂದ್ರೆ, ಲೋಕದಲ್ಲೇ ನಾವು ಹೇಳೋ ಒಂದು ಮಾತಿದೆ, ಅವನಿಗೆ ಮದುವೆ ಆಗೋವರೆಗೂ ಕೂಡ ಹುಚ್ಚು ಬಿಡೋದಿಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗೋಲ್ಲ ಅಂತ. ಇದೊಂದು ರೀತಿ ಅನ್ಯೋನ್ಯಾಶ್ರಯ, ಅದನ್ನ ಬಿಟ್ಟು ಇದಾಗೋಲ್ಲ, ಇದನ್ನ ಬಿಟ್ಟು ಅದಾಗೋದಿಲ್ಲ. ಇನ್ನೊಂದು ಉದಾಹರಣೆ ಕೊಡೋದಿದ್ರೆ ಅನ್ಯೋನ್ಯಾಶ್ರಯಕ್ಕೆ, ಒಬ್ಬ ಗುರು ಅಂತ ಆಗಬೇಕು ಅಂದ್ರೆ ಅವನಿಗೊಬ್ಬ ಶಿಷ್ಯನಿರ್ಬೇಕು, ಇನ್ನು ಒಬ್ಬ ಶಿಷ್ಯ ಅಂತ ಅವನಾಗಬೇಕು ಅಂದ್ರೆ ಒಬ್ಬ ಅವನಿಗೆ ಗುರು ಇರಬೇಕು. ಹಾಗಾದ್ರೆ ಶಿಷ್ಯತ್ವ ಗುರುತ್ವ ಇದು ಪರಸ್ಪರ ಅಪೇಕ್ಷೆಯನ್ನ ಪಡ್ಕೊಂಡಿರುವಂತಹ ಧರ್ಮಗಳು. ಈ ರೀತಿ ನಿಮ್ಮ ಕಥೆಯಾಯಿತು. ಆದ್ರಿಂದ ವೇದದಿಂದಲೇ ಭಗವಂತನಲ್ಲಿ ಸರ್ವಜ್ಞತ್ವ ಅದನ್ನ ಸಾಧನೆ ಮಾಡಬಹುದು ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ಅವರು ಬಂದ್ರು, ಇಲ್ಲ ಇಲ್ಲ, ನಾವು ವೇದದಿಂದ ಅಂತ ನಾವು ಹೇಳೋದೇ ಅಲ್ಲ, ವೇದದಲ್ಲೂ ಹೇಳ್ತಾ ಇದೆ ಸರ್ವಜ್ಞ ಅಂತ. ಭಗವಂತ ಹೇಗೆ ಸಿದ್ಧನಾಗಿದ್ದಾನೆ ಅಂತ ನಿಮ್ಮ ಪ್ರಶ್ನೆ ತಾನೆ, ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ಆ ಪ್ರಶ್ನೆಗೆ ಏನು ಉತ್ತರ ಅಂದ್ರೆ, ಭಗವಂತ ಅನುಮಾನ ಪ್ರಮಾಣದಿಂದ ಅವನು ಸಿದ್ಧನಾಗಿದ್ದಾನೆ ಅಂತ ಇಷ್ಟನ್ನು ಹೇಳ್ತಾರೆ. ಈ ಅನುಮಾನ ಪ್ರಮಾಣ ಅಂದ್ರೆ ಏನು ಅಂತ ಇದರ ಬಗ್ಗೆ ನಾವು ಈಗ ವಿವರಣೆಯನ್ನು ಮಾಡಿಕೊಂಡು ಹೋಗೋಣ. ಒಟ್ಟು ಅವರು ನೋಡಿ ತುಂಬಾ ಅನುಕೂಲರೇ ನಮಗೆ, ಯದ್ಯಪಿ ಒಂದು ರೀತಿ ನೋಡಿದ್ರೆ, ಯಾಕೆಂದ್ರೆ ಅವರು ಈಶ್ವರನ ಒಪ್ಪೇ ಹೋಗ್ತಾರೆ, ಆದರೆ ಅವರು ಸಾಧನೆ ಮಾಡೋ ಕ್ರಮ ಮಾತ್ರ ಸರಿ ಇಲ್ಲ ಅಂತ ನಮ್ಮ ವಾದ ಅಷ್ಟೆ. ಪ್ರಧಾನವಾಗಿ ನಮ್ಮ ತಲೆಯಲ್ಲಿ ಇಷ್ಟು ಅಂಶ ತಲೆಯಲ್ಲಿದ್ರೆ ಕೊನೆಗೆ ಇಡೀ ಪ್ರಕರಣ ಮುಗಿದ ಮೇಲೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ಏನು ಅಂತಂದ್ರೆ, ಮೊದಲಿಗೆ ಈ ಕ್ರಮವನ್ನು ನೆನ್ಪಿಟ್ಟುಕೊಳ್ಳಿ. ಮೊದಲಿಗೆ ಅನುಮಾನ, ಆಮೇಲೆ ಎರಡನೆಯದು ಭಗವಂತ, ಆಮೇಲೆ ವೇದ. ಇದು ಬೇರೆಯವರು ಒಪ್ಪೋದು, ನಾವು ಹಾಗೊಪ್ಪಲ್ಲ. ಮೊದಲಿಗೆ ವೇದ, ಆ ವೇದದಿಂದ ಈಶ್ವರ, ಈಶ್ವರನೇ ಸಿದ್ಧ, ಈಶ್ವರನ ಸಹಕಾರಿಯಾಗಿ ಅಂದ್ರೆ ಈಶ್ವರನ ಇದಾನೆ ಅಂತ ಸಹಕಾರಿಯಾಗಿ ವೇದಕ್ಕೆ ಅನುಮಾನ ಬೇಕು. ಹಾಗಾದ್ರೆ ಮೊದಲು ಅನುಮಾನ, ನಂತರ ಈಶ್ವರ, ನಂತರ ವೇದ. ಇದು ಬೇರೆಯವರು ಒಪ್ಪೋದು, ನಾವು ಒಪ್ಪೋದು ಮೊದಲು ವೇದ, ನಂತರ ಈಶ್ವರ, ಜೊತೆಗೆ ಅನುಮಾನ. ಹೀಗೆ ಒಪ್ತೀವಿ. ಈ ಕ್ರಮದಲ್ಲಿ ಏನ್ ವ್ಯತ್ಯಾಸ? ಇಬ್ರೂ ಸಮಾನ ಅಲ್ವಾ? ಇಬ್ರು ಎರಡನ್ನು ಒಪ್ಪಿದೀವಿ ಅಂದ್ರೆ ವ್ಯತ್ಯಾಸ ಇದೆ. ಅವರಿಗೆ ವೇದದಿಂದಲೇ ಭಗವಂತನ ಸಾಧನೆ ಮಾಡ್ಲಿಕ್ಕೆ ಬರಲಿಲ್ಲ, ಅದಕ್ಕೆ ಏನ್ ಮಾಡೋದು, ಅನುಮಾನದಿಂದ ಮೊದಲು ಸಾಧನೆ ಮಾಡಿಕೊಂಡ್ರು. ಅನುಮಾನದಿಂದ ಸಾಧನೆ ಮಾಡಿ ಭಗವಂತನನ್ನ, ಆ ಭಗವಂತ ಹೇಳಿದ್ರಿಂದ ಆ ವೇದ ಪ್ರಮಾಣ, ಭಗವಂತನಿಂದ ಸೃಷ್ಟಿ ಆದ್ರಿಂದ ವೇದ ಪ್ರಮಾಣ ಅಂತಂದ್ರು. ನಾವೇನ್ ಮಾಡ್ತೀವಿ, ಮೊದಲೇ ವೇದದಿಂದಲೇ ಆ ಭಗವಂತ ಸಿದ್ಧನಾಗ್ತಾನೆ. ಆ ಭಗವಂತ ನನ್ನ ಸಾಧನೆ ಮಾಡ್ಲಿಕ್ಕೋಸ್ಕರವೇ ಆ ವೇದಕ್ಕೆ ಸಹಕಾರಿಯಾಗಿ ಅನೇಕ ಅನುಮಾನಗಳಿವೆ ಅಂತ ಇಷ್ಟನ್ನ ಹೇಳ್ತೀವಿ. ನಮಗಿಲ್ಲೊಂದು ಪ್ರಶ್ನೆ ಬರುತ್ತೆ, ಅಲ್ಲ ಈಗ ತಾನೇ ವೇದದಿಂದಲೇ ಭಗವಂತನನ್ನ ಸಾಧನೆ ಮಾಡ್ತೀವಿ ಅಂತಾದ್ರೆ ಇದು ಹೇಗೆ? ಯಾಕೆಂದ್ರೆ ಭಗವಂತನನ್ನ ಸರ್ವಜ್ಞ ಅಂತ ನಾವು ಸಾಧನೆ ಮಾಡಬೇಕು. ಸರ್ವಜ್ಞ ಅಂತ ಸಾಧನೆ ಮಾಡಬೇಕು ಅಂದ್ರೆ ಅದು ವೇದದಿಂದಲೇ ಆಗಬೇಕು. ವೇದದಿಂದ ಭಗವಂತನನ್ನ ಸರ್ವಜ್ಞ ಅಂತ ಸಾಧನೆ ಮಾಡಬೇಕು. ಇದನ್ನ ಯಾವಾಗ ಸಾಧನೆ ಮಾಡಬಹುದು? ವೇದ ಅದು ಒಂದು ಪ್ರಮಾಣ ಅಂತಾದ್ರೆ, ವೇದ ಅದು ಸರಿಯಾದ ವಾಕ್ಯಗಳು, ಅಲ್ಲಿ ಯಾವುದೇ ದೋಷ ಇಲ್ಲ ಅಂತಾದ್ರೆ ಆಗ ಅಂತಹ ವೇದ ವಾಕ್ಯಗಳಿಂದ ಭಗವಂತನನ್ನ ಸರ್ವಜ್ಞ ಅಂತ ನಾವು ಸಾಧನೆ ಮಾಡಬಹುದು. ಅಥವಾ ಸರ್ವೋತ್ತಮ, ಸರ್ವಾಂತರ್ಯಾಮಿ, ಏನೇ ಒಟ್ಟು ಭಗವಂತನ ಬಗ್ಗೆ ನಾವು ಸಮರ್ಥನೆ ಮಾಡಬೇಕು ಅಂದ್ರೆ ಮೊದಲು ವೇದ ಪ್ರಮಾಣ ಆಗಬೇಕು. ವೇದ ಯಾವಾಗ ಪ್ರಮಾಣ ಆಗೋದು? ಅದು ಯಾರೊಬ್ಬ ದೊಡ್ಡ ವ್ಯಕ್ತಿಯಿಂದ, ಸರ್ವಜ್ಞನಾದ ಒಬ್ಬ ವ್ಯಕ್ತಿಯಿಂದ ಆ ವೇದ ಅದು ಹೇಳಿತ್ತು ಅಂತಾಗಿದ್ರೆ ಆಗ ಆ ವೇದ ಪರಮ ಪ್ರಮಾಣ, ಅಲ್ಲಿ ಯಾವುದೇ ದೋಷಕ್ಕೆ ಅವಕಾಶ ಇಲ್ಲ, ಯಾಕೆ ಎಲ್ಲವನ್ನೂ ತಿಳಿದಿರುವ ಒಬ್ಬ ವ್ಯಕ್ತಿ ಅದನ್ನ ಹೇಳಿದ್ದಾರೆ ಅಂತ ಹೀಗೆ ಹೇಳ್ಬೋದು. ಆದ್ರೆ ನಿಮ್ಮ ಪ್ರಕಾರ ವೇದ ಅಪೌರುಷೇಯ, ವೇದವನ್ನು ಯಾರೂ ರಚನೆ ಮಾಡಿದ್ದಿಲ್ಲ, ಹಾಗಾದ್ರೆ ವೇದ ಪ್ರಮಾಣ ಆಗೋದು ಹೇಗೆ? ವೇದ ಪ್ರಮಾಣವೇ ಅಲ್ಲ, ಯಾಕೆಂದ್ರೆ ಯಾರಾದ್ರೊಬ್ಬ ಮನುಷ್ಯ ಹೇಳಿದ್ರೆ, ಸರ್ವಜ್ಞನಾದ ಒಬ್ಬ ವ್ಯಕ್ತಿ, ಆಗ ಎಲ್ಲವನ್ನೂ ತಿಳಿದುಕೊಂಡು ಅವನು ಹೇಳಿರೋದ್ರಿಂದ ಆ ವೇದವನ್ನ, ಅದ್ರಲ್ಲಿ ಯಾವುದೇ ದೋಷಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆ ವೇದದಿಂದ ಭಗವಂತನ ಸರ್ವೋತ್ತಮ ಸರ್ವಜ್ಞ ಅಂತ ನಾವು ಸಾಧನೆ ಮಾಡಬಹುದಿತ್ತು. ಅದು ನಿಮ್ಮ ಪ್ರಕಾರ ಯಾರೂ ಕೂಡ ವೇದದ ರಚನೆಯನ್ನ ಮಾಡಲೇ ಇಲ್ವಲ್ಲ ಅಂತ. ಅದು ನಮಗೆ ಅದೇ ಲಾಭ ಅಂತ ನಾವು ಹೇಳ್ತೀವಿ. ನಮಗೆ ಯಾವುದೇ ವ್ಯಕ್ತಿ ಅದನ್ನ ರಚನೆ ಮಾಡದೇ ಇರೋದೇ ಲಾಭ. ಯಾಕೆ ಅಂದ್ರೆ ಯಾವ್ದಾರೊಬ್ಬ ವ್ಯಕ್ತಿ ಅದನ್ನ ರಚನೆ ಮಾಡಿದ್ದಾರೆ ವೇದ ಅಂತ ಇಟ್ಕೊಂಡ್ರೆ ಆಗ ಆ ವೇದವನ್ನ ನಾವು ಪರಮ ಪ್ರಮಾಣ ಅಂತ ಒಪ್ಲಿಕ್ಕೆ ಬರೋದಿಲ್ಲ, ಅದ್ರ ಬಗ್ಗೆ ಆಕ್ಷೇಪ ಬರುತ್ತೆ. ಈಗ ನೀವೇನೇನು ಅನುಮಾನ ತರ್ಕಗಳನ್ನ ಹೇಳ್ತೀರಿ, ಹಾಗೆ ನಾವು ಅದಕ್ಕೆ ತರ್ಕಗಳನ್ನ ಅನುಮಾನಗಳನ್ನ ಹೇಳ್ಬೋದು ಅಂತ. ಹೇಗೆ ಅಂದ್ರೆ ನೋಡಿ, ಲೌಕಿಕವಾದ ಅನೇಕ ವಾಕ್ಯಗಳನ್ನ ರಚನೆ ಮಾಡಿದವರು ಇದ್ದಾರೆ.
ಈಗ ವೇದವ್ಯಾಸರು ಅನೇಕ ಪುರಾಣ ರಚನೆ ಮಾಡಿದ್ದಾರೆ, ಬುದ್ಧ ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ, ಜಿನ ಅವನು ಗ್ರಂಥಗಳನ್ನ ರಚನೆ ಮಾಡಿದ್ದಾನೆ. ಹೀಗೆ ಒಬ್ಬೊಬ್ಬರು ತಮ್ಮ ತಮ್ಮ ಮತದಲ್ಲಿ ತಮ್ಮ ಮತಾಚಾರ್ಯರು ಅಂತ ಏನಿರ್ತಾರೆ ಅವರೆಲ್ಲ ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ, ಅದು ಪರಮ ಪ್ರಮಾಣ ಅಂತ ಒಪ್ಪೋರಿದ್ದಾರೆ. ಅದರ ಬಗ್ಗೆ ಆಚಾರ್ಯರೇ ಖಂಡನೆ ಮಾಡ್ತಾರೆ ಅವರ ಮಾತಿನಲ್ಲಿ. ಇದೇ ತರ್ಕತಾಂಡವದ ಹಿಂದಿನ ಪ್ರಕರಣದಲ್ಲಿ ಹೇಳ್ತಾ ಅಲ್ಲಿ ಆಚಾರ್ಯರ ವಾಕ್ಯವನ್ನ ವ್ಯಾಸರಾಜರು ಉಲ್ಲೇಖ ಮಾಡಿದ್ದಾರೆ. ಅವಿಪ್ರಲಂಬಸ್ ತದ್ಜ್ಞಾನಂ ತತ್ಕೃತತ್ವಾದಯೋಪಿ ಚ ಕಲ್ಪ್ಯಾ ಗೌರವದೋಷೇಣ ಪುಂವಾಕ್ಯಂ ಗ್ರಾಪಕಂ ನ ತತ್. ಮನುಷ್ಯನ ವಾಕ್ಯ ಅಂದ ಕೂಡಲೇ ಅದರ ಬಗ್ಗೆ ಅವಿಶ್ವಾಸ ನಮಗೆ. ಯಾಕೆ? ಮನುಷ್ಯನಲ್ಲಿರುವ ದೋಷಗಳು ಸಹಜವಾಗಿ ಆ ವಾಕ್ಯದಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಮನುಷ್ಯನಲ್ಲಿರುವ ದೋಷಗಳು ವಾಕ್ಯದಲ್ಲಿ ಬರುತ್ತೆ ಅನ್ನೋ ತಾತ್ಪರ್ಯ, ಆ ಮನುಷ್ಯನಲ್ಲಿ ಕೆಲವು ದೋಷಗಳಿದೆ, ಆ ದೋಷಗಳಿಂದ ವಾಕ್ಯದಲ್ಲಿ ಬರಬಹುದಾದ ದೋಷಗಳು ಬರ್ತಾವೆ ಅಂತ ಅಂದ್ರೆ ಅಭಿಪ್ರಾಯ. ಈಗ ಒಬ್ಬ ಮೋಸ ಮಾಡಬೇಕು ಅಂತಾನೆ ಒಂದು ವಾಕ್ಯವನ್ನ ಹೇಳ್ದ. ನದ್ಯಾಸ್ತೀರೆ ಪಂಚಫಲಾನಿ ಸಂತಿ, ನದಿಯ ದಡದಲ್ಲಿ ಅಲ್ಲಿ ಐದು ಹಣ್ಣುಗಳಿದೆ ಅಂತ ಒಬ್ಬ ಹೇಳ್ದ. ಅವನಿಗೆ ಬೇರೆಯವನಿಗೆ ಮೋಸ ಮಾಡಬೇಕು ಅಂತ ಇಚ್ಛೆ ಇದೆ. ಆ ವಾಕ್ಯ ಸರಿ ಇಲ್ಲ, ಆ ವಾಕ್ಯ ಅಪ್ರಮಾಣ. ಯಾಕೆ ಅಂದ್ರೆ ಇವನಲ್ಲಿ ದೋಷ ಇದೆ. ಏನ್ ದೋಷ? ಆ ವ್ಯಕ್ತಿಯಲ್ಲಿ ನನಗೆ ಮೋಸ ಮಾಡಬೇಕು ಅಂತ ಅವನಿಗೆ ಇಚ್ಛೆ ಇರೋದ್ರಿಂದ ಅದೇ ಒಂದು ದೋಷ ಅವನಲ್ಲಿ. ಈ ದೋಷ ಇರೋದ್ರಿಂದ ಏನಾಯ್ತು? ಆ ನದ್ಯಾಸ್ತಿರೆ ಪಂಚಫಲಾನಿ ಸಂತಿ ಅನ್ನೋ ವಾಕ್ಯವನ್ನ ಅವನು ಸರಿಯಾಗಿ ಪ್ರಯೋಗ ಮಾಡಲಿಲ್ಲ. ಅವನು ಬೇಕು ಅಂತಾನೆ ಅಲ್ಲಿ ಐದು ಹಣ್ಣು ಇಲ್ಲದೇ ಹೋದರೂ ಕೂಡ ಐದು ಹಣ್ಣು ಇದೆ ಅನ್ನೋ ರೀತಿಯಲ್ಲಿ ವಾಕ್ಯವನ್ನ ಪ್ರಯೋಗ ಮಾಡ್ದ. ಅದರಿಂದ ಅವನು ಹೊರಟ, ಕೇಳದ ವ್ಯಕ್ತಿ ಹೊರಟ, ಅಲ್ಲಿ ನೋಡ್ತಾನೆ ಅಲ್ಲಿ ಐದು ಹಣ್ಣು ಏನು ಇರಲಿಲ್ಲ. ಈ ವಾಕ್ಯ ಅಪ್ರಮಾಣ ಅಂತ ಅನಿಸ್ಕೊಳತ್ತೆ. ಯಾಕೆ ಅಪ್ರಮಾಣ ಆಯ್ತು? ಇದು ಪೌರುಷೇಯ ಆದ್ರಿಂದಲೇ ಅಪ್ರಮಾಣ ಆಯ್ತು. ಒಬ್ಬ ಮನುಷ್ಯ ರಚನೆ ಮಾಡಿದ, ಆ ಮನುಷ್ಯನ ಬಗ್ಗೆ ವಿಶ್ವಾಸ ಇಲ್ಲ, ಅಲ್ಲದೆ ಅದು ನಮಗೆ ಅನುಭವಕ್ಕೂ ಬಂತು, ಮುಂದೆ ಅದು ಇಲ್ಲೂ ಇಲ್ಲ. ಹಾಗಾಗಿ ಮನುಷ್ಯ ರಚನೆ ಮಾಡಿದ ವಾಕ್ಯಗಳು ಅಂತಾದ್ರೆ ಮನುಷ್ಯನಲ್ಲಿ ಇರಬಹುದಾದ ದೋಷಗಳಿಂದಾಗಿ ಆ ವಾಕ್ಯವು ಇಲ್ಲದೇ ಇರೋ ವಿಷಯಗಳನ್ನು ಹೇಳಬಹುದು. ಅದನ್ನೇ ವಿಪರೀತ ಬೋಧಕ ಅಥವಾ ಅಬೋಧಕ, ನಮಗದೊಂದ ವಾಕ್ಯನೇ ತಿಳಿಸದೇ ಇರಬಹುದು ಅಥವಾ ತಿಳಿಸಿದ್ದು ವಿಪರೀತವಾಗಿ ನಮಗೆ ತಿಳಿಸಬಹುದು. ಅಲ್ಲಿ ಐದು ಹಣ್ಣು ಇಲ್ಲದೆ ಹೋದರೂ ಕೂಡ ಐದು ಹಣ್ಣಿದೆ ಅಂತ ತಿಳಿಸಿತು ಆ ವಾಕ್ಯ. ಈ ರೀತಿ ಒಂದು ಪೌರುಷೇಯ ವಾಕ್ಯ ಅಂತ ಆದರೆ ಅದರಲ್ಲಿ ದೋಷಗಳು ಬಹಳಷ್ಟು ಸಂಭಾವಿತ. ಅಲ್ಲಿ ದೋಷಗಳ ಶಂಕೆಯನ್ನು ನಾವು ಮಾಡಬಹುದು, ಇಲ್ಲಿ ದೋಷಗಳಿದೆ ಅಂತ ನಾವು ಶಂಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ವೇದದಲ್ಲಾಗಬೇಕಾದ್ರೆ ಈ ರೀತಿ ಸಮಸ್ಯೆನೇ ಇಲ್ಲ. ಯಾಕೆ? ನಾವು ವೇದವನ್ನ ಭಗವಂತ ಹೇಳಿದ್ದು ಅಂತಲೂ ಒಪ್ಪೋಲ್ಲ. ಭಗವಂತ ಹೇಳಿದ್ದು ಅಂದ್ರೆ ನೀವು ಒಂದು ಆಕ್ಷೇಪ ಮಾಡಬಹುದು, ಅಲ್ಲ ಭಗವಂತನೂ ಒಬ್ಬ ಮನುಷ್ಯನೇ ತಾನೆ, ಮನುಷ್ಯನಾದ ಮೇಲೆ ಅವನಲ್ಲೂ ದೋಷ ಇರಬಹುದಲ್ಲ, ದೋಷಗಳಿದ್ಮೇಲೆ ಅವನು ಹೇಳಿದ ವಾಕ್ಯ ಪ್ರಮಾಣ ಹೇಗಾಗೋದು ಅಂತ ಇವೆಲ್ಲ ಪ್ರಶ್ನೆ. ಆ ವೇದ ಪೌರುಷೇಯ ಅಂತ ಒಪ್ಪಿದ್ರೆ ಸಮಸ್ಯೆ ಆಗ್ತಾ ಇತ್ತು. ವೇದ ಏನ್ ಪೌರುಷೇಯ ಅಲ್ಲ, ಅಲ್ಲಿ ಯಾವುದೇ ದೋಷಗಳಿಗೆ ಆಕ್ಷೇಪಕ್ಕೆ ಅವಕಾಶಗಳು ಇಲ್ಲ. ಯಾಕೆ ಅಂದ್ರೆ ಅದನ್ನ ವೇದ ನಮ್ಮ ನಿಮ್ಮಂತೆ ಅನಾದಿ ಕಾಲದಿಂದ ಇರುವಂತಹದ್ದು ಅಂತ. ಅಂದ್ರೆ ಯಾವ ಕಾಲದಿಂದ ಆ ಭಗವಂತ, ಯಾವ ಕಾಲದಿಂದ ಜೀವರು, ಆತ್ಮ ಈ ಆತ್ಮ, ಅದೇ ರೀತಿ ಕಾಲ ದಿಕ್ಕು ಯಾವ ಕಾಲದಿಂದ ಇದೆಯೋ ಆ ಕಾಲದಿಂದ ಹಿಡಿದು ಈ ಕಾಲದವರೆಗೆ ಆ ವೇದ ಮಂತ್ರಗಳು ಹಾಗೆ ಇವೆ. ಅದನ್ನು ಯಾರು ಕೂಡ ಸೃಷ್ಟಿ ಮಾಡಿದ್ದಲ್ಲ. ಈಗ ಜೀವನನ್ನ, ಪರಮಾತ್ಮನನ್ನ, ಈ ಕಾಲ ಇವುಗಳನ್ನ ಸೃಷ್ಟಿ ಮಾಡಿದವರು ಯಾರು ಇಲ್ಲ. ಅದು ಅನಾದಿ ಕಾಲದಿಂದಿದೆ, ಅದನ್ನ ನಿತ್ಯ ಪದಾರ್ಥಗಳು ಅಂತ ಕರಿತೀವಿ. ಅದರಂತೆ ವೇದವು ಕೂಡ ನಿತ್ಯ ಪದಾರ್ಥ, ಅನಾದಿ ಕಾಲದಿಂದ ಇರುವಂತಹದ್ದು, ಅದನ್ನು ಯಾರು ಸೃಷ್ಟಿ ಮಾಡಿಲ್ಲ. ಓ, ಹಾಗಾದರೆ ಪುರುಷನ ಸಂಪರ್ಕ ಆ ವೇದಕ್ಕೆ ಇಲ್ಲ ಅಂದ್ರೆ ಯಾರು ಸೃಷ್ಟಿ ಮಾಡಿಲ್ಲ. ಆದ್ರಿಂದ ಸೃಷ್ಟಿ ಮಾಡಿಲ್ಲ, ಆದ್ರಿಂದ ಆ ವೇದ ವಾಕ್ಯಗಳಲ್ಲಿ ದೋಷಗಳನ್ನ ಶಂಕೆಗೆ, ಅಂದ್ರೆ ವೇದ ಹೇಳಿದ್ದು ಸುಳ್ಳಾಗತ್ತೆ, ಅಲ್ಲಿ ವೇದ ಹೇಳಿರುವ ವಿಷಯ ಅದಿಲ್ಲ, ಅದು ಸರಿ ಇಲ್ಲ ಅಂತ ಹೀಗೆ ಆಕ್ಷೇಪವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ. ಅಂತೂ ವೇದವನ್ನ ಅಪೌರುಷೇಯ ಅಂತ ಒಪ್ಪಿದ್ರೆ ನಮಗದು ಅನುಕೂಲನೇ ದ್ವೈತಿಗಳಿಗೆ. ಅಲ್ಲಿಂದ ವೇದವನ್ನ ಅಪೌರುಷೇಯ ಅಂತ ಒಪ್ಪಿ ಅದು ಪರಮ ಪ್ರಮಾಣ, ಅಲ್ಲಿ ಯಾವುದೇ ದೋಷ ಶಂಕೆಗೂ ಅವಕಾಶ ಇಲ್ಲ. ಅಂತಹ ವೇದದಿಂದ ಭಗವಂತನನ್ನ ನಾವು ಇದ್ದಾನೆ, ಅವನು ಸರ್ವೋತ್ತಮ, ಅವನ ಅಪ್ರಮೇಯ ಅಂತ ನಾವು ಸಾಧನೆ ಮಾಡಬಹುದು. ಯಾಕೆ ವೇದವೇ ಹೇಳತ್ತೆ ಅಪ್ರಮೇಯ ಅಂತ. ಅಪ್ರಮೇಯ ಅಂದ್ರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವೇದವಾಕ್ಯಗಳೇ ಹೇಳ್ತಾವೆ, ನಾನೇ ಆ ಭಗವಂತನ ಬಗ್ಗೆ ಸಾಕಲ್ಯನ ಪರಿಪೂರ್ಣವಾಗಿ ನಾನು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ, ಅವನ ಅಪ್ರಮೇಯ ಅಂತ ಆ ವೇದರಾಶಿಯೇ ಹೇಳ್ತಾ ಇದೆ. ಈ ರೀತಿ ಭಗವಂತನ ಅಪ್ರಮೇಯತ್ವ ಅಸ್ತಿತ್ವಗಳು ಅದು ವೇದ ಪ್ರಮಾಣದಿಂದಲೇ ನಾವು ತಿಳಿದುಕೊಳ್ಬೇಕು ಹೊರತು ಬೇರೆದ್ರಿಂದ ಅಲ್ಲ ಅಂತ ನಮ್ಮ ಮತ. ಆದರೆ ತಾರ್ಕಿಕರು ಏನ್ ಮಾಡ್ತಾರೆ ಅವರು ಅಂದ್ರೆ ಈ ಗಂಗೇಶೋಪಾಧ್ಯಾಯರು ಮತ್ತೆ ಉದಯನಾಚಾರ್ಯರು ಅದರ ಜೊತೆಗೆ ಪಕ್ಷಧರ ಮಿಶ್ರರು ಇವರೆಲ್ಲರೂ ಕೂಡ ಆ ಈಶ್ವರನ ಸಮರ್ಥನೆ ಮಾಡ್ತಾ ಅನುಮಾನ ಪ್ರಮಾಣದಿಂದಲೇ ಮುಖ್ಯವಾಗಿ ಸಮರ್ಥನೆ ಮಾಡಿ ಆಮೇಲೆ ಆ ಈಶ್ವರನು ವೇದವನ್ನ ಹೇಳಿದ್ದಾದ್ರಿಂದ ಆ ವೇದ ಪ್ರಮಾಣ ಅಂತ. ವೇದ ಪ್ರಮಾಣ ಆಗೋದು ಆ ಈಶ್ವರ ಹೇಳಿದ್ರಿಂದ ಅಂತ ಅವ್ರು ಹೇಳೋದು. ನಾವು ಹೇಳೋದು ವೇದ ಪ್ರಮಾಣ ಆಗಿರೋದು ಈಶ್ವರ ಹೇಳಿದ್ರಿಂದ, ಅವನಿಂದ ಸೃಷ್ಟಿಯಾದ್ರಿಂದ ಅಂತ ಹೇಳ್ತಾ ಇಲ್ಲ.
ನಮ್ಮ ನಿಮ್ಮಂತೆ ಅನಾದಿ ಕಾಲದಿಂದ ವೇದ ಇದೆ, ಅದನ್ನು ಯಾವ ಮನುಷ್ಯರು ರಚನೆ ಮಾಡಿದ್ದಿಲ್ಲ. ಹಾಗಾಗಿ ಮನುಷ್ಯನ ಪ್ರಯುಕ್ತವಾದ ದೋಷಗಳು ಅದು ಯಾವುದು ವೇದದಲ್ಲಿ ಸಂಬಂಧ ಅದು ಬರೋದಿಲ್ಲ, ಆ ದೋಷಗಳ ಸಂಬಂಧ. ಹಾಗಾಗಿ ಆ ವೇದ ವಾಕ್ಯ ಸ್ವತಃ ಅದೇ ಪ್ರಮಾಣ ಆಗ್ಬಿಡುತ್ತೆ ಅಂತ ನಮ್ಮ ಮತ ಇಷ್ಟು. ಈ ವಿಷಯ ನಮ್ಮ ತಲೆಯಲ್ಲಿ ಚೆನ್ನಾಗಿರ್ಬೇಕು. ಇಷ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಅವರ ಈ ಗ್ರಂಥವನ್ನು ಓದಿದಾಗ ನಮಗೆ ಚೆನ್ನಾಗಿ ಕೊನೆಗೆ ಆ ಸಾರ ನಮಗೆ ತಿಳಿಯುತ್ತೆ. ಸರಿ, ಇಷ್ಟಾಯಿತು. ಈಗ ನಾವು ಆ ಕುಸುಮಾಂಜಲಿ ಅಂತ ಒಂದು ಗ್ರಂಥ, ಆಗಲೇ ಹೇಳಿದೆ ಉದಯನಾಚಾರ್ಯರು ಅಂತ, ಆ ಕಾಲದಲ್ಲಿ ಅವರ ಆ ಗ್ರಂಥ ಬರೀದೇ ಇದ್ರೆ ಬಹಳ ಕಷ್ಟ ಇತ್ತು. ಯಾಕೆ ನಾಸ್ತಿಕ್ಯವಾದ ಬಹಳ ಹರಡಿತ್ತು, ತುಂಬ ನಾಸ್ತಿಕ್ಯತೆ. ಭಗವಂತ ಈಶ್ವರ ಅವನು ಇಲ್ಲವೇ ಇಲ್ಲ ಭಗವಂತ ಅಂತೊಬ್ಬ ಅಂತ ತುಂಬ ಪ್ರತಿಪಾದನೆ ಮಾಡುವಂತಹ ಮತಗಳು ಬಂದಿದ್ವು. ಆ ಮತಗಳನ್ನು ಖಂಡನೆ ಮಾಡ್ತಾ ಪ್ರಬಲವಾಗಿ ಖಂಡನೆ ಮಾಡಿದವರು ಈ ಉದಯನಾಚಾರ್ಯರು. ಬಹಳ ಗೌರವ ಇದೆ ಅವರಿಗೆ ಅವರ ಮತದಲ್ಲಿ. ಆದರೆ ಅವರು ಸಮರ್ಥನೆ ಮಾಡಿದ್ದು ಭಗವಂತ ನಿಧಾನೇ ಅಂತ ಸಮರ್ಥನೆ ಮಾಡಿದ್ ನಿಜ, ಆದರೆ ಆ ಕ್ರಮ ಸರಿ ಇಲ್ಲ ಅನ್ನೋದ್ರ ಖಂಡನೆ ಈ ತರ್ಕತಾಂಡವದ ಭಾಗದಲ್ಲಿ ಈ ಭಾಗದಲ್ಲಿ ಬಂದಿದೆ ಅಂತ ಮೊದಲಿಗೆ ತಿಳಿಸ್ತಾ, ಈ ತರ್ಕತಾಂಡವದ ಸಂದರ್ಭದಲ್ಲಿ ಅವರು ಹೇಳುವ ಕಾರಣಗಳನ್ನ ಹೇಳಿ ಅದರ ಖಂಡನೆಯನ್ನು ಮಾತ್ರ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೂರು ಗ್ರಂಥಗಳು ಜೊತೆಗೆ ಜೊತೆಗೆ ಸೇರಿ ಆ ಪ್ರಶ್ನೆಗಳನ್ನು ಮಾಡಿಕೊಂಡು ವ್ಯಾಸರಾಜರು ಖಂಡನೆ ಮಾಡಿದ್ದಾರೆ. ಅದನ್ನ ಒಂದೊಂದೇ ಎಳೆಯಾಗಿ ನಾವು ಆ ಪ್ರಶ್ನೆಗಳಿಗೆ ಏನು ಉತ್ತರ ವ್ಯಾಸರಾಜರು ಕೊಟ್ಟಿದ್ದಾರೆ ಎನ್ನುವುದನ್ನು ಗಮನಿಸೋಣ. ಮೊದಲಿಗೆ ಈ ಕುಸುಮಾಂಜಲಿ ಗ್ರಂಥದಲ್ಲಿ ಉದಯನಾಚಾರ್ಯರು ಏನ್ ಹೇಳಿದ್ದಾರೆ, ಭಗವಂತನನ್ನು ಹೇಗೆ ಸಮರ್ಥನೆ ಮಾಡಿದ್ದಾರೆ, ಅದು ಕೇಳಿದಾಗ ಬಹಳ ಖುಷಿಯಾಗುತ್ತೆ ನಮಗೆ. ಎಷ್ಟು ಚೆನ್ನಾಗಿ ಸಮರ್ಥನೆ ಮಾಡಿದಾರಲ್ಲ ಇವರು ಭಗವಂತನ ಬಗ್ಗೆ. ಆದರೆ ನಾವು ಮಾತ್ರ ಸಮರ್ಥನೆ ಮಾಡಿ ಸರಿ ಇಲ್ಲ ಅಂತ ಖಂಡನೆ ಮಾಡ್ತೀವಿ. ಅಂದ್ರೆ ಭಗವಂತ ಒಪ್ಪಿದ್ ನೀವು ನಿಜ, ನೀವು ಚೆನ್ನಾಗಿ ಒಪ್ಪಿದ್ದೀರಿ, ಆದ್ರೆ ವೇದಕ್ಕೆ ತಾರತಮ್ಯ ಮಾಡಿದಿರಿ, ವೇದವನ್ನ ಸ್ವಲ್ಪ ಕೆಳಗಿಟ್ಟಿದ್ದೀರಿ, ಸ್ಥಾನಮಾನ ಜಾಸ್ತಿ ಬೆಲೆ ಯಾವುದು ಕೊಟ್ಟಿದ್ದು ಅನುಮಾನಗಳಿಗೆ ಜಾಸ್ತಿ ಬೆಲೆ ಕೊಟ್ಟ್ರಿ, ಆದ್ರೆ ವೇದ ಮಂತ್ರಗಳಿಗೆ ಜಾಸ್ತಿ ಬೆಲೆ ಕೊಡಬೇಕು, ಅದನ್ನ ನೀವು ಕೊಡ್ಲಿಲ್ಲ, ಕೇವಲ ಅನುಮಾನದಿಂದ ಹಾಗೆಲ್ಲ ಸಾಧನೆ ಮಾಡ್ಲಿಕ್ಕೆ ಬರಲ್ಲ ಅಂತ ಆ ಅಂಶವನ್ನ ವ್ಯಾಸರಾಜರು ಎತ್ತಿ ಹಿಡಿತಾರೆ. ಅದು ಯಾಕೆಂದ್ರೆ ಆಚಾರ್ಯರು ಹಲವು ಬಾರಿ ಹೇಳಿರೋ ಮಾತುಗಳು ನಾವು ಕೇಳಬಹುದು ಅವರ ಗ್ರಂಥಗಳಲ್ಲಿ. ನೈಷಾ ತರ್ಕೇಣ ಮತಿರಾಪನೇಯ ವೇದಾಖ್ಯೇವ ಏನಂ ವೇದಯಂತಿ ನ ಇಂದ್ರಿಯಾಣಿ ನಾನುಮಾನಂ. ಅನುಮಾನ ಆಗ್ಲಿ ಅಥವಾ ನಮ್ಮ ಪ್ರತ್ಯಕ್ಷ ಅಂದ್ರೆ ಇಂದ್ರಿಯಗಳಾಗ್ಲಿ, ಇದರಿಂದ ನಾವು ಭಗವಂತನನ್ನ ತಿಳ್ಕೊಳ್ಳೋದು ಅಸಾಧ್ಯ. ನಾವೇನಾದ್ರೂ ಭಗವಂತನ ತಿಳಿಬೇಕು ಅಂದ್ರೆ ಅದು ವೇದದ ಮುಖಾಂತರ ಮಾತ್ರ ಅಂತ ಒತ್ತಿ ಅನೇಕ ಶ್ರುತಿಗಳನ್ನ ಹೇಳಿ ಉಲ್ಲೇಖ ಮಾಡ್ತಾರೆ ಮಧ್ವಾಚಾರ್ಯರು. ಆ ಅಂಶವನ್ನ ಚೆನ್ನಾಗಿ ಇಲ್ಲಿ ಸಮರ್ಥನೆ ಮಾಡಿದ್ದಾರೆ. ಇದು ಶಾಸ್ತ್ರಯೋನಿತ್ವ ಅಂತ ಹೇಳಿ ಆವಾಗ ಹೇಳಿದಂತೆ ಶಾಸ್ತ್ರೇಕ ಸಮಧಿಗಮ್ಯ, ವೇದವ್ಯಾಸರೇ ಸ್ವಯಂ ಪರಮಾತ್ಮ ಅವರೇ ಹೇಳ್ತಾ ಇದ್ದಾರೆ ನೋಡಿ ನನ್ನ ಬಗ್ಗೆ ತಿಳಿಬೇಕು ಅಂದ್ರೆ ಪರಮಾತ್ಮನ ಬಗ್ಗೆ ತಿಳಿಬೇಕು ಅಂದ್ರೆ ವೇದ ಮಂತ್ರಗಳಿಂದ ಮಾತ್ರ. ಅದನ್ನೇ ಆಚಾರ್ಯರು ಕೂಡ ಅನೇಕ ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದು ಉಂಟು. ಆ ಅಂಶವನ್ನ ಅಂದ್ರೆ ವೇದೈಕ ಸಮಧಿಗಮ್ಯತ್ವ, ಕೇವಲ ವೇದದಿಂದ ಮಾತ್ರ ಪರಮಾತ್ಮನ ಅಸ್ತಿತ್ವ ಆಗಲಿ ಪರಮಾತ್ಮನ ಅಪ್ರಮೇಯತ್ವ ಆಗಲಿ ಅದರಿಂದ ಮಾತ್ರ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಅನ್ನುವ ಅಂಶ, ಅದನ್ನ ವ್ಯಾಸರಾಜರಲ್ಲಿ ಚೆನ್ನಾಗಿ ನಿರೂಪಣೆ ಮಾಡಿಕೊಡ್ತಾರೆ. ಮೊದಲಿಗೆ ನೋಡಿ ಈಶ್ವರನ ಸಮರ್ಥನೆ ಮಾಡ್ತಾರೆ, ಭಗವಂತ ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಒಪ್ಪಬೇಕು ಅಂತ ಬಹಳ ಚೆನ್ನಾಗಿ ಮಾಡ್ತಾರೆ ಸಮರ್ಥನೆ. ಅದನ್ನ ಕೇಳಿದಾಗ ಖುಷಿನೂ ಆಗುತ್ತೆ. ಆದರೆ ವೇದಕ್ಕೆ ತಾರತಮ್ಯ ಮಾಡಿದ್ ನೋಡಿ ಅದನ್ನ ನಮಗೆ ಸಹಿಸಲಿಕ್ಕೆ ಆಗಲ್ಲ. ಆ ಅಂಶ ನಮಗೆ ಗೊತ್ತಾಗುತ್ತೆ. ಆ ಒಂದು ಶ್ಲೋಕ ಕುಸುಮಾಂಜಲಿಯಲ್ಲಿ ಬರುವ ಒಂದು ಶ್ಲೋಕ, ಕಾರ್ಯಾಯೋಜನ ಧೃತ್ಯಾದೇಹೆ ಪದಾತ್ ಪ್ರತ್ಯಯತ ಶ್ರುತೇಹೆ ವಾಕ್ಯಾತ್ ಸಂಖ್ಯಾ ವಿಶೇಷಾಚ ಸಾಧ್ಯೋ ವಿಶ್ವಕೃದವ್ಯಯ ಅಂತ ಈ ರೀತಿ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಅವರೇನು ಹೇಳಿದ್ದಾರೆ ಉದಯನಾಚಾರ್ಯರು, ಸಾಧ್ಯ ವಿಶ್ವಕೃತ ಅವ್ಯಯ, ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡಿದ ಆ ಪರಮಾತ್ಮನನ್ನ ಸಾಧನೆ ಮಾಡ್ತೀವಿ. ಯಾವುದರಿಂದ ಸಾಧನೆ ಮಾಡ್ತೀವಿ ಅಂದ್ರೆ ಇಷ್ಟಿಷ್ಟು ಕಾರಣಗಳು, ಯುಕ್ತಿಗಳನ್ನು ಕೊಡ್ತಾರೆ, ರೀಸನ್, ಇಷ್ಟು ಕಾರಣಗಳನ್ನು ಕೊಡ್ತಾರೆ. ಆ ಕಾರಣದಲ್ಲಿ ಯಾವುದೇ ದೋಷಗಳು ಇರಬಾರದು, ಆದರೆ ಆ ದೋಷಗಳಿದೆ ಆ ಕಾರಣಗಳಲ್ಲಿ ಅಂತ ವ್ಯಾಸರಾಜರ ಮುಂದೆ ತೋರಿಸ್ಕೊಡ್ತಾರೆ. ಅವ್ರು ಹೇಳೋದು ಇಷ್ಟು ಕಾರಣಗಳು, ಕಾರ್ಯ ಆಯೋಜನ ಧೃತಿ ಅಂತ ಇಷ್ಟೆಲ್ಲ ಹೇಳ್ತಾರೆ. ಈ ಶ್ಲೋಕ ಯದ್ಯಪಿ ನಮಗೆ ಮೂಲದಲ್ಲಿ ತರ್ಕತಾಂಡವ ಗ್ರಂಥದಲ್ಲಿ ನಾವು ಈ ಶ್ಲೋಕವನ್ನು ಕಾಣೋದಿಲ್ಲ, ಅಷ್ಟು ತಕ್ಷಣ ನಮಗೆ ಅದಕ್ಕೆ ಈ ರಾಯರ ಟಿಪ್ಪಣಿಯನ್ನು ನೋಡ್ಬೇಕು. ರಾಯರ ವ್ಯಾಖ್ಯಾನ, ಈ ವ್ಯಾಖ್ಯಾನದಲ್ಲಿ ಈ ಶ್ಲೋಕವನ್ನು ಉಲ್ಲೇಖ ಮಾಡಿ ಈ ಶ್ಲೋಕ ಅಲ್ಲಿ ಬಂದಿದೆ, ಆ ಶ್ಲೋಕದ ಬಗ್ಗೆ ಖಂಡನೆಯನ್ನು ವ್ಯಾಸರಾಜರು ಮಾಡ್ತಾ ಇದ್ದಾರೆ ಅಂತ ಅದನ್ನು ನಮಗೆ ಆ ಸಂಗತಿಯನ್ನ ನಮಗೆ ತೋರಿಸಿ ಮುಂದಕ್ಕೆ ರಾಯರು ಅಲ್ಲಿ ಹೋಗ್ತಾರೆ. ಈ ರಾಯರ ಪಾತ್ರ ಬಹಳ ಇದೆ. ಈ ವ್ಯಾಸರಾಜರ ಭಾವ ನಿಜವಾದ ಅಭಿಪ್ರಾಯ ಗೊತ್ತಾಗಬೇಕು ಅಂದ್ರೆ ಅದರಲ್ಲಿ ರಾಯರ ಪಾತ್ರ ಏನಿದೆ ಈ ವ್ಯಾಖ್ಯಾನದ ಮುಖಾಂತರ ಅದು ಬಹಳ ದೊಡ್ಡದು. ಅವ್ರು ಹೇಳ್ತಾರೆ ಈ ಶ್ಲೋಕವನ್ನ ಉಲ್ಲೇಖ ಮಾಡಿ ಹೀಗೆ ಉದಯನಾಚಾರ್ಯರು ತಮ್ಮ ಗ್ರಂಥದಲ್ಲಿ ಅದು ಎಲ್ಲಿ ಅಂತಲೂ ಉಲ್ಲೇಖ ಮಾಡ್ತಾರೆ, ಐದನೇ ಸ್ತಬಕ ಅಂತ, ಐದನೇ ಚಾಪ್ಟರ್, ಅದರಲ್ಲಿ ಅವರ ಗ್ರಂಥದಲ್ಲಿ ಈ ಭಗವಂತನ ಅಸ್ತಿತ್ವವನ್ನ ಸಮರ್ಥನೆ ಮಾಡಲಿಕ್ಕೋಸ್ಕರ ಅನೇಕ ಪ್ರಮಾಣಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಯಾವ್ದು ಯಾವುದು ಅಂತಲೂ ಕೂಡ ಶ್ಲೋಕದ ಮುಖಾಂತರ ನಮಗೆ ರಾಯರು ತಿಳಿಸಿದರು.
ಆ ಶ್ಲೋಕದ ಶ್ಲೋಕದಲ್ಲಿ ತಿಳಿಸಿದ ಒಂದೊಂದು ಆ ಕಾರಣಗಳನ್ನ ವ್ಯಾಸರಾಜರು ವಿವರಣೆ ಮಾಡ್ತಾರೆ. ಆ ವಿವರಣೆ ಮಾಡಿದ್ ಹೇಗೆ ನೋಡಿ, ಅಲ್ಲಿ ಉದಯನಾಚಾರ್ಯರು ಹೇಳಿದ ಅಂಶ ಅದನ್ನ ಈಗ ಗಂಗೇಶೋಪಾಧ್ಯಾಯರು ಅಂತ ಏನು ಇನ್ನೊಂದು ಗ್ರಂಥ ಅವರು ಬರೆದಿದ್ದು ಹೇಳಿದ ತತ್ವಚಿಂತಾಮಣಿ ಗ್ರಂಥ ಅದನ್ನ, ಅದರ ಜೊತೆ ಪಕ್ಷಧರ ಮಿಶ್ರರು ಈ ಮೂರು ವ್ಯಕ್ತಿಗಳ ಹೇಳಿದ ವಿಷಯಗಳೇನಿದೆ ಅದನ್ನ ಒಟ್ಟಿಗೆ ಸೇರಿಸಿಕೊಂಡು ಹೇಳ್ತಾ ಹೋಗ್ತಾರೆ. ಅದು ಬಹಳ ಕೌಶಲ. ಆ ಗ್ರಂಥಗಳ ಅವಲೋಕನ ಮಾಡಿದಾಗ ನಮಗೆ ಅದು ಗೊತ್ತಾಗುತ್ತೆ. ಆ ಕುಸುಮಾಂಜಲಿ, ತತ್ವಚಿಂತಾಮಣಿ ಜೊತೆಗೆ ಆ ಇನ್ನೊಂದು ಗ್ರಂಥ ಪಕ್ಷಧರ ಮಿಶ್ರರು ಹೇಳಿದ ಗ್ರಂಥ, ಈ ಮೂರು ಗ್ರಂಥಗಳನ್ನ ನೋಡಿದ ಮೇಲೆ ಆ ವಿಷಯಗಳನ್ನ ಜೋಡಿಸಿ ಅದನ್ನ ಖಂಡನೆ ಮಾಡೋ ಕ್ರಮ ಇದೆಯಲ್ಲ, ಇದು ಬಹಳ ವೈಶಿಷ್ಟ್ಯಪೂರ್ಣ. ಅಂತೂ ಈ ಮೊದಲಿಗೆ ತಥಾಹಿ ಅಂತ ಶುರು ಮಾಡ್ತಾರೆ ವ್ಯಾಸರಾಜರು. ಅಲ್ಲಿ ಹೇಳ್ತಾ ಒಂದು ಪ್ರಸಿದ್ಧವಾದ ಅನುಮಾನ, ಕ್ಷಿತ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಅಂತ. ಈ ಅನುಮಾನದ ಸರಳವಾದ ಅರ್ಥ, ನಾವು ಸಾಮಾನ್ಯವಾಗಿ ಈ ನೋಡಿ ಇವರು ಹೇಳಿದ್ದೆಲ್ಲ ನಮ್ಮ ಜೀವನದ ಅನುಭವದಲ್ಲೂ ಕೂಡ ಇದೆ, ನಾವು ಆ ರೀತಿ ಮಾತಾಡ್ಕೊಳ್ತಾ ಇರ್ತೀವಿ. ನೋಡಿ, ಲೋಕದಲ್ಲಿ ಘಟ, ಘಟ ಅಂದ್ರೆ ಮಡಿಕೆ ಅಂತ ಅರ್ಥ. ಮಡಿಕೆಯನ್ನ ಸೃಷ್ಟಿ ಮಾಡೋನು ಕುಂಬಾರ, ಕುಂಬಾರ ಮಡಿಕೆಯನ್ನ ಸೃಷ್ಟಿ ಮಾಡ್ತಾನೆ. ನಮ್ಗೇನ್ ಗೊತ್ತಾಯ್ತಿದ್ರಿಂದ, ಯಾವುದು ಹುಟ್ಟತ್ತೋ ಪದಾರ್ಥ, ಆ ಹುಟ್ಟುವ ಪದಾರ್ಥಕ್ಕೆ ಯಾರೋ ಒಬ್ಬ ಕಾರಣನಾದ ವ್ಯಕ್ತಿ ಇರಬೇಕು, ಒಬ್ಬ ಕರ್ತೃ ಇರಬೇಕು ಅಂತ ಹೇಳ್ತೀವಿ. ಸುಮ್ಮನೆ ತಾನಾಗೆ ಮಡಿಕೆ ಹುಟ್ಟತ್ತ ಇಲ್ಲ, ಮಡಿಕೆ ಅಂತ ಒಂದು ವಸ್ತು ಹುಟ್ಟಬೇಕು ಅಂದ್ರೆ ಅದಕ್ಕೆ ಬೇಕಾದ ಏನೋ ಒಬ್ಬ ಕರ್ತೃ, ಒಬ್ಬ ಕಾರಣನಾದ ಒಬ್ಬ ವ್ಯಕ್ತಿ ಬೇಕು. ಹಾಗಾದ್ರೆ ಯಾವುದೇ ಒಂದು ವಸ್ತು ಲೋಕದಲ್ಲಿ ಹುಟ್ಟಬೇಕು ಅಂದ್ರೆ ಅದಕ್ಕೆ ಒಬ್ಬ ಕರ್ತೃ, ಅದನ್ನ ಮಾಡೋ ಒಬ್ಬ ವ್ಯಕ್ತಿ ಬೇಕು ಅಂತ. ಈಗ ನಮಗೆ ದೇಹ ಬಂದಿದೆ, ಈ ಶರೀರ ಬಂದಿದೆ, ಶರೀರ ಬಂದಿದ್ದು ಯಾರಿಂದ? ಶರೀರ ಸುಮ್ಮನೆ ಹಾಗೆ ಬಂತ ಇಲ್ಲ, ತಂದೆ ತಾಯಿಯಿಂದಾಗಿ ಶರೀರ ಬಂತು. ಹಾಗಾದ್ರೆ ನಮ್ಮ ಶರೀರಕ್ಕೆ ಕಾರಣ ತಂದೆ ತಾಯಿ, ಕರ್ತೃಗಳವರೇ ತಂದೆ ತಾಯಿ. ಹೀಗೆ ಯಾವುದೇ ಒಂದು ಪದಾರ್ಥ ಅದು ಸೃಷ್ಟಿಯಾಗಬೇಕು ಅಂದ್ರೆ ಜಗತ್ತಿನಲ್ಲಿ ಆ ಸೃಷ್ಟಿಯಾಗುವ ಪದಾರ್ಥಕ್ಕೆ ಒಂದು ಕಾರಣ ಬೇಕೇ ಬೇಕು ಅಂತ. ಸರಿ, ಇದರಿಂದ ಏನು ಹೇಳಲಿಕ್ಕೆ ಹೊರಟ್ರಿ ಅಂದ್ರೆ, ಇದು ಸಾಮಾನ್ಯವಾಗಿ ಒಂದೊಂದು ಪದಾರ್ಥಕ್ಕೆ ಒಬ್ಬೊಬ್ಬರು ಕರ್ತೃಗಳು ನಾವು ಲೋಕದಲ್ಲಿ ನಾವು ಕಂಡಿದ್ದೇವೆ, ನಮ್ಮ ಶರೀರಕ್ಕೆ ಇವರು, ಇನ್ನೊಬ್ಬರ ಶರೀರಕ್ಕೆ ಇವರು, ಹಾಗೆ ಈ ಮಡಿಕೆಯನ್ನು ಸೃಷ್ಟಿ ಮಾಡಿದವನು ಈ ಕುಂಬಾರ, ಹೀಗೆ ಈ ಬಟ್ಟೆಯನ್ನು ಮಾಡಿದವನು ಇವನು, ಹೀಗೆ ಒಂದೊಂದು ಪದಾರ್ಥಗಳಿಗೆ ಒಬ್ಬೊಬ್ಬರು ಸೃಷ್ಟಿಕರ್ತೃಗಳು ಅಂತ ನಾವು ಕೇಳ್ತೀವಿ. ಆದರೆ ಕ್ಷಿತ್ಯಾಧಿಕಂ ಸಕರ್ತೃಕಂ, ಕ್ಷಿತಿ ಅಂದ್ರೆ ಭೂಮಿ, ಇಡೀ ಭೂಮಿ, ಇಷ್ಟು ಸಮಗ್ರವಾದ ಏನು ಭೂಮಿ ಇದೆ, ಈ ಭೂಮಿಯು ಕೂಡ ಹುಟ್ಟುವ ಪದಾರ್ಥ, ಅದು ಹುಟ್ಟಿದೆ, ಹುಟ್ಟಿದೆ ಅಂತಾದ ಮೇಲೆ ಅದಕ್ಕೂ ಕೂಡ ಒಬ್ಬ ಕರ್ತೃ, ಅದನ್ನು ಕೂಡ ಒಬ್ಬ ಸೃಷ್ಟಿ ಮಾಡಿದ ವ್ಯಕ್ತಿ ಇರಲೇಬೇಕು. ನಾವು ಲೋಕದಲ್ಲಿ ಹಾಕಿ ಕಂಡಿದ್ದೀವಿ, ಎಲ್ಲ ಕಡೆ ಒಂದು ಪದಾರ್ಥ ಹುಟ್ಟಿದೆ ಅಂದ್ರೆ ಅದಕ್ಕೆ ಕಾರಣನಾದ ಒಬ್ಬ ವ್ಯಕ್ತಿ ಹಿಂದೆ ಇದ್ದಾನೆ, ಆ ವ್ಯಕ್ತಿ ಇರೋದ್ರಿಂದ ಈ ಪದಾರ್ಥ ಹುಟ್ಟಿದೆ. ಆದ್ರಿಂದ ಇಲ್ಲೂ ನಾವೇನಂತ ಸಾಧನೆ ಮಾಡ್ತೀವಿ, ಇಷ್ಟು ಈ ಭೂಮಿ ಎಲ್ಲ ಹುಟ್ಟಿದೆ, ಇದೊಂದು ಪದಾರ್ಥ ಇದೆ ಅಂತ ಅಂದ ಮೇಲೆ ಈ ಸೃಷ್ಟಿ ಆಗ್ಲಿಕ್ಕೆ ಒಬ್ಬ ಕಾರಣನಾದ ವ್ಯಕ್ತಿ ಇರಬೇಕು. ಅದು ಯಾರಾಗ್ಲಿಕ್ಕೆ ಸಾಧ್ಯ? ನಾವು ನೀವಾಗ್ಲಿಕ್ಕೆ ಸಾಧ್ಯನಾ? ನಮಗಂತ ಶಕ್ತಿ ಇದೆಯಾ? ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡುವಂತ ಶಕ್ತಿ ಇದೆಯಾ? ನಮಗೆ ಸಣ್ಣ ಒಂದು ಪದಾರ್ಥ ಸೃಷ್ಟಿ ಮಾಡ್ಲಿಕ್ಕೆ ಪರಿಪೂರ್ಣ ಸ್ವಾತಂತ್ರ್ಯ ನಮಗಿಲ್ಲ, ಅದ್ ನಾವು ಅನ್ಕೊಂಡ್ರು ನಾವು ಮಾಡ್ಲಿಕ್ಕೆ ಆಗಲ್ಲ. ಅಂಥ ಅಲ್ಪ ಶಕ್ತಿ ಇರುವ ನಾವು ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವೇ? ಅದಾಗಲ್ಲ. ಅಂದಮೇಲೆ ನಮಗಿಂತ ಒಬ್ಬ ವಿಲಕ್ಷಣನಾದ ಒಬ್ಬ ವ್ಯಕ್ತಿ ಇರಬೇಕು. ಆ ವ್ಯಕ್ತಿಯಿಂದ ಈ ಸೃಷ್ಟಿ ಆಗಿದೆ, ಈ ಇಡೀ ಜಗತ್ತಿನ ಸೃಷ್ಟಿ ಅಂತ ಹೀಗೆ ನಾವು ಅನುಮಾನದಿಂದ ಸಾಧನೆ ಮಾಡ್ಕೊಳ್ಳೋದು. ಹಾಗಾದ್ರೆ ಹುಟ್ಟಿದೆ ಅಂತಾದ ಮೇಲೆ ಇದಕ್ಕೆ ಒಬ್ಬ ಕರ್ತೃ ಇರಲೇಬೇಕು. ಈ ಜಗತ್ತು ಹುಟ್ಟಿದೆ ಅಂತಾದ್ಮೇಲೆ ಇದಕ್ಕೆ ಒಬ್ಬ ಕರ್ತೃ ಇರಬೇಕು. ಅದು ಯಾರು? ನಾವೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೊನೆಗೇನ್ ಗೊತ್ತಾಯ್ತು ಅಂದ್ರೆ ಒಬ್ಬ ಪರಮಾತ್ಮ ಅಂತ ಒಬ್ಬ ಇದ್ದಾನೆ ಅಂತ. ಇಷ್ಟನ್ನ ಒಂದು ಲೋಕದಲ್ಲಿ ಸೃಷ್ಟಿ ಮಾಡುವ ಪದಾರ್ಥಗಳನ್ನ ಇಟ್ಟುಕೊಂಡು ಆ ಪದಾರ್ಥಗಳಿಗೆ ಒಬ್ಬ ಕರ್ತೃ ಇದ್ದಾನೆ ಅಂತ ಒಪ್ಪಿದ ಮೇಲೆ ಅದೇ ಕ್ರಮದಲ್ಲಿ ಜಗತ್ತನ್ನು ಕೂಡ ಸೃಷ್ಟಿ ಮಾಡುವ ಒಬ್ಬ ವ್ಯಕ್ತಿ ಇರಬೇಕು ಅಂತ ಇಷ್ಟನ್ನ ಸಮರ್ಥನೆ ಮಾಡಿದ್ದಾರೆ. ಇದನ್ನ ಇಷ್ಟು ಸರಳವಾಗಿ ಅನುಮಾನ ಹೇಳಲ್ಲ. ಕ್ಷಿತ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್, ಈ ಭೂಮಿ ಮೊದಲಾದವುಗಳಿಗೆ ಒಬ್ಬ ಕರ್ತೃ ಇದ್ದಾನೆ, ಯಾಕೆಂದ್ರೆ ಹುಟ್ಟೋದ್ರಿಂದ. ಹೇಗೆ? ಘಟದಂತೆ, ಯಾವ್ದ್ಯಾವ್ದು ಹುಟ್ಟತ್ತೋ ಅದಕ್ಕೆಲ್ಲ ಒಬ್ಬ ಕರ್ತೃ ಇರಬೇಕು ಅಂತ ಈ ರೀತಿ ಅನುಮಾನ ಪ್ರಯೋಗದ ಅರ್ಥ. ಇದನ್ನು ಅನುಮಾನ ಅಂತ ನಾವು ಕರಿತೀವಿ. ಇಷ್ಟು ಸುಲಭವಾಗಿ ಅನುಮಾನ ಪ್ರಯೋಗ ಅಲ್ವಂತೆ. ಕಠಿಣವಾಗಿ ಪ್ರಯೋಗ ಮಾಡ್ತಾರೆ ಅಂದ್ರೆ, ಒಂದು ಮಾತನಾಡಿದ ಮೇಲೆ ಅಲ್ಲಿ ಯಾವುದೇ ದೋಷಗಳಿಗೆ ಅವಕಾಶ ಇರಬಾರದು, ದೋಷಗಳಿಲ್ಲದೇ ಇರುವಂತೆ ವಾಕ್ಯಗಳನ್ನ ಪ್ರಯೋಗ ಮಾಡಬೇಕು. ಇದು ನಮಗೆ ಇದೇ ನಮಗೆ ಸಂಸ್ಕೃತ ಬಲ್ಲವರಿಗಾದ್ರೆ ಇದು ಸ್ವಲ್ಪ ಸುಲಭ ಕೇಳಲಿಕ್ಕೆ. ಇನ್ನೊಂದು, ಅನುಮಾನಗಳನ್ನ ಪ್ರಯೋಗ ಮಾಡ್ತಾರೆ ಇಲ್ಲಿ. ಇದನ್ನು ಕೇಳಿದಾಗ ಏನಪ್ಪಾ ಇದಕ್ಕೆ ಅರ್ಥ ಅಂತ ಅನ್ಸುತ್ತೆ. ಆ ವಾಕ್ಯಗಳು ಹೀಗಿದೆ: ಅದೃಷ್ಟ ಅದ್ವಾರಕ ಸ್ವೋಪಾದಾನ ಗೋಚರ ಜನ್ಯ ಕೃತಿ ಜನ್ಯ ಭಿನ್ನಾನಿ ಸಮವೇತಾನಿ ಜನ್ಯಾನಿ ಅಂತ ಇಷ್ಟು ಪ್ರಯೋಗ ಮಾಡ್ತಾರೆ. ಇದು ಏನಕ್ಕೆ ಅರ್ಥ ಅಂದ್ರೆ, ಇದು ಕ್ಷಿತ್ಯಾಧಿಕಂ ಅಂದ್ರೆ ಭೂಮಿ ಮೊದಲಾದದ್ದು ಅಂತ ನಾ ಏನು ಹೇಳಿದೆ ಅದಕ್ಕೆ ಅರ್ಥ ಇದು. ಅಷ್ಟಕ್ಕೆ ಇದು ಏನಕ್ಕೆ ಅರ್ಥ, ಯಾಕೆ ಹೀಗೆ ಬಿಡಿಸಿದ್ದಾರೆ ಅಂತ, ಅದೇ ಸ್ವಾರಸ್ಯ. ಇದು ಬಹಳ ಕಷ್ಟ. ತರ್ಕ ಗ್ರಂಥಗಳನ್ನ ಮೊದಲು ಓದಿ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಇನ್ನಾದ್ರೆ ಖಂಡನೆ ದೂರ.
ಆದರೆ ಇಲ್ಲಿ ಖಂಡನೆ ಮಾಡಿದ್ದಾರೆ ವ್ಯಾಸರಾಜರು, ಅದ್ಭುತವಾದ ಖಂಡನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಇದಕ್ಕೇನು ಅರ್ಥ ಅಂದ್ರೆ, ಅದೃಷ್ಟ ಅತ್ವಾರಕ ಸ್ವೋಪಾದಾನ ಗೋಚರ ಜನ್ಯ ಕೃತಿ ಜನ್ಯ ಭಿನ್ನಾನಿ ಸಮವೇತಾನಿ ಜನ್ಯಾನಿ. ಅಂದ್ರೆ ಮೊದಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಭೂಮಿ ಮುಂತಾದ ಪದಾರ್ಥಗಳೇನಿದೆ ಅಂತ ಹೇಳ್ಬೇಕಲ್ಲ, ಭೂಮಿ ಮುಂತಾದ ಪದಾರ್ಥಗಳು ಅಂತ ಬಾಯಿ ಬಿಟ್ಟು ಹೇಳಲಿಲ್ಲ ಅಕ್ಷಿತ್ಯಾದಿಕಂ ಅಂತ. ಆ ಅಕ್ಷಿತ್ಯಾದಿಕಂ ಅನ್ನೋ ಅದರ ಅರ್ಥ ಏನಿದೆ ಅದನ್ನು ಹೀಗೆ ಬಿಡಿಸಿದ್ದಾರೆ. ಇದರ ತಾತ್ಪರ್ಯ ಏನು ಅಂತಂದ್ರೆ, ಅದಕ್ಕೆ ರಾಯರ ಟಿಪ್ಪಣಿ ನಾವು ನೋಡ್ಬೇಕು. ಇಂತಹ ಸಂದರ್ಭದಲ್ಲಿ ಅವರು ವಿವರಿಸ್ತಾ ಇದ್ರೆ ಬಹಳ ಕಷ್ಟ ಇದನ್ನು ಅರ್ಥ ಮಾಡ್ಕೊಳ್ಳೋದು. ಅವ್ರು ವಿವರಿಸಿದ್ದಾರೆ ಇಲ್ಲಿ, ಏನ್ ವಿವರಿಸಿದ್ದಾರೆ ಅಂದ್ರೆ, ನೋಡಿ ನಾವು ಘಟಪಟ ಅಂತ ಏನ್ ಮಾತಾಡಿದ್ವಿ ಅಂದ್ರೆ ಮಡಿಕೆ ಬಟ್ಟೆ ಅಂತ ಲೋಕದಲ್ಲಿರುವ ವಸ್ತುಗಳು, ಈ ಎಲ್ಲ ವಸ್ತುಗಳು ಯಾರಿಂದ ಹುಟ್ಟಿದೆ? ಇದೆಲ್ಲ ಹುಟ್ಟಿರೋದು ಕುಂಬಾರನಿಂದ ಹುಟ್ಟಿದೆ, ಮತ್ತೆ ನೇಯೋನು ನೇಯಕಾರ ಯಾರಿದ್ದಾನೆ ಅವನಿಂದ ಬಟ್ಟೆ ಹುಟ್ಟಿದೆ, ಹೀಗೆಲ್ಲ ಹೇಳ್ತಾ ಹೋಗ್ತೀವಿ. ಇವನು ಪದಾರ್ಥ ಸೃಷ್ಟಿ ಮಾಡಬೇಕಾದ್ರೆ ಏನೇನ್ ಬೇಕು ಅಂತ ಮುಖ್ಯವಾಗಿ ಗಮನಿಸ್ಬೇಕು. ಒಂದು ವಸ್ತು ಸೃಷ್ಟಿಯಾಗಬೇಕು ಅಂದ್ರೆ ಆ ವಸ್ತುವಿನ ಪರಿಚಯ ನಮಗೆ ಮೊದಲೇ ಇರಬೇಕು, ಅದರ ಜ್ಞಾನ ಬೇಕು ನಮಗೆ, ನಂತರ ಅದನ್ನು ಮಾಡಬೇಕು ಅನ್ನುವ ಇಚ್ಛೆ ನಮಗೆ ಬರಬೇಕು. ನಂತರ ಬರೀ ಇಚ್ಛೆ ಬಂದ್ರೆ ಸಾಕ, ಸಂಕಲ್ಪ ಮಾಡಿದ್ರೆ ಸಾಕಾಗಲ್ಲ, ನಂತರ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟ ಮೇಲೆ ಅವನು ವ್ಯಾಪಾರ ಎಲ್ಲ ಮಾಡಬೇಕು, ಅದಕ್ಕೇನೇನು ಬೇಕೋ ಅದೆಲ್ಲವನ್ನು ಕೂಡಿಸ್ಬೇಕು. ಅದು ಕೂಡಿಸ್ ಮೇಲೆ ಪದಾರ್ಥ ಸೃಷ್ಟಿ ಆಗುತ್ತೆ. ಅಂದ್ರೆ ಉದಾಹರಣೆಗೆ ಒಂದು ಮಡಿಕೆ ಮಾಡಬೇಕು ಒಬ್ಬ ಕುಂಬಾರ, ಆ ಮಡಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತಾದ್ರೆ ಆ ವ್ಯಕ್ತಿ ಮೊದಲು ಅವನಿಗೆ ದಂಡ ಬೇಕು, ಮತ್ತೆ ಚಕ್ರ ಬೇಕು, ಅದನ್ನು ಅವನು ತಿರುಗಿಸ್ಬೇಕು. ಈ ರೀತಿ ಹತ್ತು ಹಲವು ಕಾರಣಗಳಿದೆ, ಅದೆಲ್ಲದರ ಸಂಗ್ರಹ ಆದ ಮೇಲೆ ಅವನು ಒಂದು ಮಡಿಕೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಒಂದು ಕಾರ್ಯ, ಒಂದು ವಸ್ತು ಹುಟ್ಟಬೇಕಾದ್ರೆ ಆ ವಸ್ತು ಹುಟ್ಟಿಕ್ಕೆ ಬೇಕಾದ ಎಲ್ಲಾ ಕಾರಣಗಳ ಜ್ಞಾನ ಮೊದಲು ಇರಬೇಕು ಅವನಿಗೆ. ಓ ಇಂತಿಂತ ಕಾರಣಗಳಿಂದ ಇದನ್ನು ಮಾಡಬಹುದು ಅನ್ನುವ ಜ್ಞಾನ ಮೊದಲು ಬೇಕು. ಜ್ಞಾನ ಇದ್ದ ಮೇಲೆ ಅವನಿಗೆ ಇಚ್ಛೆ ಇರಬೇಕು, ಓ ಇಂತಿಂತ ವಸ್ತುಗಳಿಂದ ನಾನು ಮಾಡ್ತೀನಿ ಅಂತ ಅವನು ಇಚ್ಛೆ ಪಡಬೇಕು. ಇಚ್ಛೆ ಪಟ್ಟ ಮೇಲೆ ಪ್ರಯತ್ನ ಪಡಬೇಕು, ಆ ಪ್ರಯತ್ನ ಪಟ್ಟ ಮೇಲೆ ಆ ಎಲ್ಲ ಪದಾರ್ಥಗಳು ನಂತರ ಅದು ಹುಟ್ಟುತ್ತೆ. ಆ ವಿಷಯ ಇಲ್ಲಿ ಹೇಳ್ತಾ ಇದ್ದಾರೆ, ಉಪಾದಾನ ಗೋಚರ ಜನ್ಯ ಕೃತಿ ಅಂತ. ಈ ಕೃತಿ, ಈ ವಾಕ್ಯಗಳ ವಿವರಣೆ, ನಾನು ಸಾರವನ್ನ ಆ ಪ್ರಮೇಯವನ್ನ ಹೇಳ್ತಾ ಹೋಗ್ತೀನಿ, ಆ ಪ್ರಮೇಯ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಜನ್ಯ ಕೃತಿ, ನಮ್ಮಲ್ಲಿರುವ ಪ್ರಯತ್ನ ಎಲ್ಲ ಹುಟ್ಟೋ ಪ್ರಯತ್ನಗಳು. ಈಗ ನಾ ಯಾವುದೋ ಒಂದು ಪದಾರ್ಥವನ್ನ ನಾ ಸೃಷ್ಟಿಸಬೇಕು ಅಂದ್ರೆ ನಲ್ಲಿ ಪ್ರಯತ್ನ ಅದು ಹುಟ್ಟಬೇಕು. ಆದ್ರೆ ಭಗವಂತನಲ್ಲಿ ಆ ರೀತಿ ಅಲ್ಲ, ಅವನಲ್ಲಿ ಪ್ರಯತ್ನ ಹುಟ್ಟೋದಲ್ಲ. ಅವನು ಯಾವಾಗಲೂ ಕೂಡ ಅವನ ನಿತ್ಯವಾದ ಜ್ಞಾನ ಇರುತ್ತೆ, ಜ್ಞಾನ ನಿತ್ಯ, ಅವನಲ್ಲಿ ಏನೇನು ಗುಣಗಳು ಹೇಳ್ತೀವಿ ಅದು ಯಾವಾಗಲೂ ಇದ್ದೇ ಇರುತ್ತೆ, ಅದು ಹುಟ್ಟೋದಂಥದ್ದಲ್ಲ. ಅದೇ ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲಿ ಹುಟ್ಟುವಂಥದ್ದು. ಅಂತೂ ನಮ್ಮಲ್ಲಿ ಒಂದು ಪ್ರಯತ್ನ ಹುಟ್ಟಬೇಕು. ಯಾವುದರ ಬಗ್ಗೆ ಪ್ರಯತ್ನ ಹುಟ್ಟಬೇಕು? ಈ ಪದಾರ್ಥವನ್ನು ನಾನು ಸೃಷ್ಟಿ ಮಾಡಬೇಕು, ಆ ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಕಾರಣಗಳನ್ನು ನಾನು ಸಂಪಾದನೆ ಮಾಡಬೇಕು ಅಂತ ಆ ಸಂಪಾದನೆ ಮಾಡಲಿಕ್ಕೆ ಬೇಕಾದ ಒಂದು ಪ್ರಯತ್ನ. ಅದರಿಂದ ಪದಾರ್ಥ ಸೃಷ್ಟಿ ಮಾಡಬೇಕಾದ್ರೆ ಏನೇನು ಕೆಲಸ ಮಾಡಬೇಕೋ ಆ ವಿಷಯದಲ್ಲಿ ಬೇಕಾದ ಒಂದು ಪ್ರಯತ್ನ, ಇಷ್ಟೆಲ್ಲ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟು ನಾವು ಯಾವ ಪದಾರ್ಥವನ್ನು ಸೃಷ್ಟಿ ಮಾಡ್ತೀವಿ ಅದನ್ನ ಇಲ್ಲಿ ಪಕ್ಷ ಅಂತ ತಗೊಳ್ಬಾರ್ದು ಅಂತ. ಪಕ್ಷ ಅಂತಂದ್ರೆ ಇದು ಪಾರಿಭಾಷಿಕ ಶಬ್ದಗಳು, ಪಾರಿಭಾಷಿಕ ಅಂದ್ರೆ ಆಯಾಯ ಶಾಸ್ತ್ರದಲ್ಲೇ ಅಂತ ಶಬ್ದಗಳನ್ನ ಬಳಸೋದು, ಅದು ಬೇರೆ ಕಡೆ ನಾವು ಕಾಣೋದಿಲ್ಲ. ಉದಾಹರಣೆಗೆ ನಾವು ವ್ಯಾಕರಣ ಶಾಸ್ತ್ರದಲ್ಲ ನೋಡ್ತಾ ಇರ್ತೀವಿ, ವ್ಯಾಕರಣದಲ್ಲಿ ನದಿ ಅಂತ ಕೆಲವುದ ಕರೀತ. ನದಿ ಅಂದ್ರೆ ನಮಗ್ ಗೊತ್ತಿರೋ ಗಂಗಾ ನದಿ ಯಮುನಾ ನದಿ ಅಲ್ಲ, ನದಿ ಅಂತಂದ್ರೆ ವ್ಯಾಕರಣದಲ್ಲಿ ಬೇರೆದಕ್ಕೆ ಕರೀತಾರೆ ನದಿ ಅಂತ. ಈಕಾರ ಅಂತ ಉಕಾರ ಅಂತ ಸ್ತ್ರೀಲಿಂಗ ಶಬ್ದಗಳಿಗೆ ನದಿ. ಗುಣ ಅಂತಂದ್ರೆ ಲೋಕದಲ್ಲಿ ಜ್ಞಾನ ಆನಂದ ಈ ಗುಣಗಳು ಪ್ರಸಿದ್ಧ, ವ್ಯಾಕರಣದಲ್ಲಿ ಗುಣ ಅಂದ್ರೆ ಬೇರೆನೆ ಅರ್ಥ. ಹಾಗೆ ಈ ತರ್ಕಶಾಸ್ತ್ರದಲ್ಲಿ ಪಕ್ಷ ಅಂತ ಕರಿತೀವಿ. ಪಕ್ಷ ಅಂದ್ರೆ ನಾವು ಯಾವುದರಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೋಗ್ತೀವೋ ಅದನ್ನು ಪಕ್ಷ. ಉದಾಹರಣೆಗೆ ಮೊದಲು ಹೇಳಿದೆ ನಾನು, ಪರ್ವತಃ ವನ್ಯಮಾನ್, ದೂರದಲ್ಲಿ ಪರ್ವತ ಇದೆ, ಪರ್ವತದಲ್ಲಿ ನಾವೇನೋ ಸಾಧನೆ ಮಾಡಬೇಕಾಗಿದೆ, ಏನಂತ ಅಲ್ಲಿ ವನ್ಹಿ ಇದೆ ಅಂತ ಸಾಧನೆ ಮಾಡಬೇಕಾಗಿದೆ. ಹಾಗಾದ್ರೆ ಯಾವ್ದಾರೊಂದು ವಸ್ತುವನ್ನ ನಾವು ಎಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೊರಡ್ತೀವೋ ಅದನ್ನ ಪಕ್ಷ ಅಂತ ಕರಿತೀವಿ. ಇಲ್ಲೂ ಕೂಡ ನಾವು ಪಕ್ಷ ಅಂತ ಯಾವ್ದನ್ನ ಕರಿತೀವಿ, ನಾವು ಈ ಭೂಮಿ ಮುಂತಾದವುಗಳೇನಿದೆಯಲ್ಲ, ಈ ಎಲ್ಲ ಪದಾರ್ಥಗಳು ಜಗತ್ತಿನಲ್ಲಿರೋದು, ಈ ಎಲ್ಲ ಪದಾರ್ಥಗಳನ್ನ ಪಕ್ಷ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದ್ರೆ ಅಲ್ಲಿ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಏನ್ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ? ಈ ಎಲ್ಲ ಭೂಮಿ ಇತ್ಯಾದಿ ಎಲ್ಲ ಪದಾರ್ಥಗಳಿಗೂ ಒಬ್ಬ ಕರ್ತೃ ಇದ್ದಾನೆ, ಅದನ್ನ ಸೃಷ್ಟಿ ಮಾಡಿದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಹಾಗಾದ್ರೆ ಇದನ್ನ ಪಕ್ಷ ಅಂತ ಕರಿತೀವಿ. ಇದು ಪಕ್ಷ ಭಾಗ ಅಂದ್ರೆ ಭೂಮ್ಯಾದಿಗಳು ಅನ್ನೋದಕ್ಕೆ ಇಷ್ಟ ಅರ್ಥ ಬರೋದು. ಹಾಗಾದ್ರೆ ಈ ಭೂಮ್ಯಾದಿಗಳು ಏನಾಗಿದೆ ಅಂತಂದ್ರೆ, ಒಬ್ಬ ಯಾವ ಹುಟ್ಟುವ ಪ್ರಯತ್ನ ಇರುವ ಒಬ್ಬ ವ್ಯಕ್ತಿ ಇದ್ದಾನೆ, ಮತ್ತೆ ಆ ಹುಟ್ಟುವ ಪದಾರ್ಥಕ್ಕೆ ಬೇಕಾದ ಏನೇನು ಪದಾರ್ಥಗಳಿದೆ ಆ ಪದಾರ್ಥಗಳ ಜ್ಞಾನವನ್ನು ಪಡೆದ, ಅದಕ್ಕಾಗಿ ಪ್ರಯತ್ನವನ್ನು ಪಡುವ ಯಾವ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯಿಂದ ಹುಟ್ಟದೇ ಇರುವ ಪದಾರ್ಥಗಳಿದು ಅಂತ. ಅಂದ್ರೆ ಭೂಮಿ ಮುಂತಾದ ಏನು ಪದಾರ್ಥಗಳಿದೆ ಇದೆಲ್ಲ ನಮ್ಮಿಂದ ಹುಟ್ಟಿದ್ಯಾ, ನಮ್ಮ ಪ್ರಯತ್ನದಿಂದ ಇದೆಲ್ಲ ಹುಟ್ಟಿದ್ಯಾ? ಇಲ್ಲ. ಆದ್ರಿಂದ ಅಂತಹ ಪದಾರ್ಥಗಳು ಅಂದ್ರೆ ಏನರ್ಥ, ಘಟ ಮತ್ತೆ ಈ ಬಟ್ಟೆ
ಪುಸ್ತಕ ಈ ಪದಾರ್ಥಗಳನ್ನ ಇಲ್ಲಿ ಪಕ್ಷ ಮಾಡ್ತಾ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿದೆ, ಅದೆಲ್ಲ ಒಬ್ಬ ಸೃಷ್ಟಿ ಮಾಡಿದವನೊಬ್ಬ ಇದ್ದಾನೆ ಅಂತ ಅದ್ರ ಬಗ್ಗೆ ಗೊತ್ತಿದೆ ನಮಗೆ, ಅದನ್ನ ಇಲ್ಲಿ ಸೇರಿಸ್ಕೊಳ್ಬೇಡಿ ಅಂತ. ಅಂದ್ರೆ ಆ ಪದಾರ್ಥಗಳಿಗೆ ಒಬ್ಬ ಕರ್ತೃ ಇದ್ದಾನೆ, ಸೃಷ್ಟಿ ಮಾಡೋನಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಹೊರತು ಅದನ್ನ ಬಿಟ್ಟು ಅಂದ್ರೆ ನಮಗೆ ಯಾವ ವಿಷಯದಲ್ಲಿ ಸಂದೇಹ ಇದೆ ಅದರಲ್ಲೆಲ್ಲ ನಮಗೆ ನಿಶ್ಚಯ ಇದೆ, ಗೊತ್ತಿದೆ ನಮಗೆ ಅದನ್ನು ಸೃಷ್ಟಿ ಮಾಡಿದವನು ಒಬ್ಬ ಇದ್ದಾನೆ ಅಂತ. ಆ ಪದಾರ್ಥಗಳನ್ನ ಬಿಟ್ಟು ಬೇರೆ ಇನ್ನೇನು ಪದಾರ್ಥಗಳಿದೆ, ಈ ಭೂಮಿ ಇತ್ಯಾದಿ ಪದಾರ್ಥಗಳು, ಅದನ್ನ ಸೃಷ್ಟಿ ಮಾಡುವ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳಿ ಅಂತ. ಇಷ್ಟನ್ನ ಈ ಅನುಮಾನದಲ್ಲಿ ಈ ಪಕ್ಷ ಮಾಡಿದ್ರು. ಅಂದ್ರೆ ಇದರಲ್ಲಿ ನಾವು ಯಾವುದರಲ್ಲಿ ಸಾಧನೆ ಮಾಡ್ತೀವಿ ಅದನ್ನ ಇಟ್ಟುಕೊಂಡ್ರು ಮೊದಲು. ಅದನ್ನ ಇಟ್ಕೊಂಡು ನಂತರ ಇದಕ್ಕೆಲ್ಲ ಒಬ್ಬ ಕರ್ತೃ ಇದ್ದಾನೆ ಅಂತ ಮುಂದಕ್ಕೆ ಚರ್ಚೆ ಪ್ರಾರಂಭ ಆಗುತ್ತೆ. ಇನ್ನು ದೀರ್ಘವಾದ ಚರ್ಚೆ ಇದೆ. ಅಂತೂ ಈ ಅನುಮಾನದಿಂದ ಏನ್ ಸಾಧನೆ ಮಾಡಿದ್ರು ಕೊನೆಗೆ ಅಂತಂದ್ರೆ, ಇಷ್ಟು ಇಡೀ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತ ಇರಬೇಕು ಅಂತ ಇಷ್ಟನ್ನ ಸಾಧನೆ ಮಾಡಿದ್ರು. ಇನ್ನು ಮುಂದೆ ಇದೇ ರೀತಿ ಹಲವು ಅನುಮಾನಗಳಿದೆ, ಆ ಅನುಮಾನಗಳನ್ನ ನೋಡ್ತಾ ಹೋಗೋಣ. ಇನ್ನೊಂದು ಅನುಮಾನ ಅಲ್ಲಿ ಬರುತ್ತೆ ಸಂದರ್ಭದಲ್ಲಿ, ಕಾರ್ಯ ಆಯೋಜನ ಧೃತ್ಯಾದೇಹ. ಆಯೋಜನ ಅಂತಂದ್ರೆ ಈಗ ನೋಡಿ, ಸೃಷ್ಟಿ ಆಗಬೇಕಾದ್ರೆ ಪದಾರ್ಥಗಳ ಸೃಷ್ಟಿ ಹೇಗಾಗತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಈ ನೈಯಾಯಿಕರ ಮತವನ್ನು ನೋಡಿದ್ರೆ, ಅವರ ಮತವನ್ನು ನೋಡಿದಾಗ ಅವರು ಹೇಳೋದು ಪರಮಾಣುಗಳು ಮುಖಾಂತರ ಪದಾರ್ಥ ಸೃಷ್ಟಿ. ಈಗ ಒಂದು ಮಡಿಕೆ ಸೃಷ್ಟಿ ಆಗಬೇಕು, ಒಂದು ಬಟ್ಟೆ ಸೃಷ್ಟಿ ಆಗಬೇಕು ಅಂತಂದ್ರೆ ಅದರ ಮೂಲಭೂತ ಅಂಶ ಪರಮಾಣು ಅಂದ್ರೆ ಆಟಮ್ ಅಂತ ಏನು ಹೇಳ್ತೀವಿ, ಅದು ಅದು ಒಂದು ಅಣು, ಮೊದಲು ಒಂದೇ ಅಣು ಇರುತ್ತೆ, ಇನ್ನೊಂದು ಅಣು ಸೇರಿದಾಗ ಅದು ಒಂದೊಂದಕ್ಕೆ ಹೆಸರನ್ನು ಕರೀತಾ ಹೋಗ್ತಾರೆ. ಒಂದು ಪರಮಾಣು, ಆಮೇಲೆ ತ್ರಿಣುಕ, ಆಮೇಲೆ ತ್ರಿಣುಕ, ಹೀಗೆ ಒಂದೊಂದೇ ಪರಮಾಣುಗಳು ಸೇರಿ 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 ಒಂದು ದೊಡ್ಡ ಪದಾರ್ಥ ಅದಾಗುತ್ತೆ ಕೊನೆಗೆ. ಈ ರೀತಿ ಅವ್ರು ಹೋಗ್ತಾರೆ. ಈ ಮೊದಲು ಎರಡೇ ಪರಮಾಣುಗಳಿತ್ತು, ಆ ಎರಡು ಪರಮಾಣುಗಳು ಸೇರ್ಬೇಕು. ಸೇರ್ಬೇಕು ಅಂತಾದ್ರೆ ಒಬ್ಬ ವ್ಯಕ್ತಿ ಬೇಕು, ಅದು ತಾನಾಗೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎರಡು ಜಡ ಅಲ್ವಾ, ಜಡಕ್ಕೆ ಸ್ವಯಂ ಆ ಶಕ್ತಿ ಇರೋದಿಲ್ಲ, ತಾನೇ ಸೇರುವಂತಹ ಶಕ್ತಿ ಜಡಕ್ಕೆ ಇರೋದಿಲ್ಲ. ಆ ಜಡ ತಾನು ಸೇರ್ಬೇಕು ಅಂದ್ರೆ ಒಬ್ಬ ಯಾರೋ ಒಬ್ಬ ಚೇತನನ ವ್ಯಾಪಾರ ಬೇಕಾಗತ್ತೆ. ಆ ಚೇತನ ಇದ್ದಾಗ ಮಾತ್ರ ಅದನ್ನ ಸೇರಿಸಲಿಕ್ಕೆ ಸಾಧ್ಯ. ಸರಿ, ಇದರಿಂದ ಏನಾಯ್ತು, ಏನ್ ಹೇಳಲಿಕ್ಕೆ ಹೊರಟ್ರಿ ಅಂತಂದ್ರೆ, ಈ ಜಗತ್ತು ತಾ ಮೊದಲು ಸೃಷ್ಟಿಯಾಗಬೇಕು ಅಂತಾದಾಗ ಈ ಪರಮಾಣು ಸೇರಬೇಕು. ಆ ಪರಮಾಣು ಸೇರಿದ ಮೇಲೆ ಅದು ಜಾಸ್ತಿ ಪರಮಾಣು ಸೇರಿ ಸೇರಿ ಇಡೀ ಜಗತ್ತಾಗಿತ್ತು ಅಂತ ಅವ್ರು ಹೇಳೋದು. ಹಾಗಾದ್ರೆ ಮೊದಲನೇ ಪರಮಾಣು ಏನಿದೆ, ಎರಡು ಪರಮಾಣುಗಳು, ಆ ಪರಮಾಣುಗಳು ಸೇರಬೇಕು ಅಂತಾದ್ರೆ ಒಬ್ಬ ವ್ಯಕ್ತಿಯ ಪ್ರಯತ್ನ ಬೇಕಲ್ಲಿ. ಒಬ್ಬ ವ್ಯಕ್ತಿಯ ಪ್ರಯತ್ನ ಇಲ್ಲದೇನೆ ಆ ಎರಡು ಪರಮಾಣುಗಳು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ಯಾರು ಗೊತ್ತಾ, ಆ ವ್ಯಕ್ತಿ ಅದು ನಾವು ನೀವಂತೂ ಅಲ್ಲ, ಯಾಕೆ ಸೃಷ್ಟಿ ಮೊದಲಿಗೆ ನಾವು ಯಾರು ಇರಲಿಲ್ಲ. ಹಾಗಾದ್ರೆ ಸೃಷ್ಟಿಯ ಮೊದಲಿಗೆ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿಯಿಂದ ಈ ಪದಾರ್ಥಗಳ ಈ ಎಲ್ಲ ಇಡೀ ಜಗತ್ತಿನ ಉದ್ಭವ ಆಗಿದೆ. ಆ ಉದ್ಭವ ಮಾಡಿದ ವ್ಯಕ್ತಿ ಯಾರು ಅಂತಂದ್ರೆ ಅದೇ ಈ ಪರಮಾತ್ಮ, ಈಶ್ವರ ಅಂತ ನಾವೇನ್ ಕರಿತೀವಿ ಅವನೇ ಅಂತ ಹೀಗೆ ಸಮರ್ಥನೆ ಮಾಡ್ತಾರೆ. ಇನ್ನು ಇದೇ ರೀತಿ ಇನ್ನೊಂದು ಅನುಮಾನವನ್ನು ಹೇಳ್ತಾರೆ, ಕಾರ್ಯ ಆಯೋಜನ ಧೃತಿ ಅಂತ. ನೋಡಿ, ಇಡೀ ಬ್ರಹ್ಮಾಂಡವನ್ನ ಧರಿಸಿದ ವ್ಯಕ್ತಿಯೊಬ್ಬ ಇದ್ದಾನೆ ಅಂತ. ಯಾಕಿದ್ದಾನೆ ಅಂತ ಒಪ್ಪಬೇಕು ಅಂತಂದ್ರೆ, ಇದು ಬ್ರಹ್ಮಾಂಡ ಅನ್ನೋದು ಗುರುಭೂತವಾದ ವಸ್ತು. ಗುರುಭೂತ ಅಂದ್ರೆ ತುಂಬಾ ಭಾರವಾದ ವಸ್ತು. ಈ ಭಾರವಾದ ವಸ್ತು ಹಾಗೆ ನಿಲ್ಲಬೇಕು ಅಂತಂದ್ರೆ ಯಾರು ಅದನ್ನ ಹಿಡಿದಿರ್ಬೇಕು, ಹಿಡಿದಿಟ್ಕೊಂಡಿರ್ಬೇಕು, ಇಲ್ಲ ಅದು ಬಿದ್ದು ಹೋಗುತ್ತೆ ಅಂತ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಈಗ ಪಕ್ಷಿ ಆಕಾಶದಲ್ಲಿ ಹಾರ್ತಾ ಇದೆ, ಪಕ್ಷಿ ಹಾರಬೇಕಾದ್ರೆ ಅದರ ಶರೀರ ಅದು ಗುರುಭೂತ ಅಂದ್ರೆ ಅದು ಭಾರವಾದ ಶರೀರ ಆಗಿರುತ್ತೆ. ಆ ಭಾರವಾದ ಶರೀರ ಅದು ಬೀಳಬಾರದು ಅಂತಂದ್ರೆ ಆ ಪಕ್ಷಿ ಏನ್ ಮಾಡ್ತಾ ಇದೆ, ತನ್ನ ಪ್ರಯತ್ನದಿಂದ ಅದನ್ನ ಧಾರಣೆ ಮಾಡ್ಕೊಂಡಿದೆ. ಆ ತನ್ನ ಆ ಪಕ್ಷಿಯ ಪ್ರಯತ್ನ ಇರೋದ್ರಿಂದ ಆ ಶರೀರ ಅದು ಬೀಳ್ತಾ ಇಲ್ಲ, ಅದು ಹಾಗೆ ಹಾರ್ಕೊಂಡು ಹೋಗ್ತಾ ಇದೆ. ಹಾಗಾದ್ರೆ ಏನ ಅಭಿಪ್ರಾಯ, ಒಂದು ವಸ್ತು ಭಾರವಾದ ವಸ್ತು ಅದು ಬೀಳಬಾರದು ಅಂತಾದ್ರೆ ಯಾವುದೋ ಒಬ್ಬ ಮನುಷ್ಯನ ಪ್ರಯತ್ನ ಅಲ್ಲಿ ಬೇಕಾಗುತ್ತೆ, ಆ ಮನುಷ್ಯನ ಪ್ರಯತ್ನ ಇರೋದ್ರಿಂದ ಆ ವಸ್ತು ಅಲ್ಲಿ ಬೀಳ್ತಾ ಇಲ್ಲ ಅಂತ. ಓ, ಹಾಗಾದ್ರೆ ಇಡೀ ಬ್ರಹ್ಮಾಂಡ ಇದು ಇನ್ನೆಷ್ಟು ಭಾರವಾದ ವಸ್ತು, ಪಕ್ಷಿಯ ಒಂದು ಶರೀರ ನೀವು ಭಾರ ಅಂತ ಕರೆಯೋದಿದ್ರೆ ಈ ಭಾರ ಇರುವ ಇಡೀ ಬ್ರಹ್ಮಾಂಡ ಅದು ಬೀಳ್ತಾ ಇಲ್ಲ, ಅದು ನಿಂತಿದೆ ಅಂತಂದ್ರೆ ಅಭಿಪ್ರಾಯನು ಆ ಇಡೀ ಬ್ರಹ್ಮಾಂಡವನ್ನ ಧರಿಸಿರುವ ಒಬ್ಬ ವ್ಯಕ್ತಿ ಬೇಕು. ಅದು ಯಾರಾಗ್ಲಿಕ್ಕೆ ಸಾಧ್ಯ, ನಾವೆಲ್ಲ ಬ್ರಹ್ಮಾಂಡದ ಒಳಗಡೆ ಇದ್ದೀವಿ, ನಾವು ಹೊರಗಡೆ ಇದೀವ, ನಾವಂತೂ ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಒಂದು ವಸ್ತುವನ್ನು ಧರಿಸ್ತಾರೆ ಅಂದ್ರೆ ಅದರ ಒಳಗಡೆ ಯಾರ್ಯಾರು ಇರ್ತಾರೋ ಅವ್ರಿಗೆ ಧರಿಸ್ಲಿಕ್ಕೆ ಸಾಧ್ಯನಾ, ಹೊರಗಡೆ ಇರ್ಬೇಕು. ನಾವೊಂದು ಪುಸ್ತಕ ಹೀಗೆ ಹಿಡ್ಕೊಂಡ್ವಿ ಅಂತ ಅನ್ಕೊಡಿ, ಆ ಪುಸ್ತಕ ನಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದೀವಿ ಅಂತಂದ್ರೆ ಆ ಪುಸ್ತಕದ ಹೊರಗಡೆ ನಾವಿದ್ದೀವಿ, ಅದನ್ನ ಧಾರಣೆ ಮಾಡಿದೀವಿ. ಈಗ ಒಂದು ಬ್ರಹ್ಮಾಂಡ ನಮ್ಮ ಕೈಯಲ್ಲಿದೆ ಅಂತ ಹೀಗೆ ತೋರಿಸ್ಲಿಕ್ಕೆ ಬರುತ್ತಾ, ನಾವೆಲ್ಲ ಬ್ರಹ್ಮಾಂಡದ ಒಳಗಡೆ ಇದ್ದೀವಿ. ಆದ್ರೆ ಪರಮಾತ್ಮ ಅಂತ ಒಬ್ಬ ಏನಿದ್ದಾನೆ, ಅವನು ಆ ವಸ್ತುವನ್ನ ಧಾರಣೆ ಮಾಡಿದಾನೆ ಇಡೀ ಬ್ರಹ್ಮಾಂಡವನ್ನ, ಹಾಗಾಗಿ ಆ ಬ್ರಹ್ಮಾಂಡ ಬೀಳ್ತಾ ಇಲ್ಲ. ಆದ್ರಿಂದ ಇಡೀ ಬ್ರಹ್ಮಾಂಡವನ್ನ ಧರಿಸಿದ ಒಬ್ಬ ವ್ಯಕ್ತಿ ಬೇಕು ಅವನಿದ್ದಾನೆ ಅಂತ ಈ ರೀತಿ ಒಂದು ಸಮರ್ಥನೆ ಮಾಡಿದ. ಕಾರ್ಯ ಆಯೋಜನ ಧೃತ್ಯಾದೇಹ ಧೃತಿ ಅಂತ.
ಧಾರಣೆ ಮಾಡಿದ್ದಾರೆ ಅಂತ. ಇನ್ನು ಸಂಹಾರ, ಒಬ್ಬ ವ್ಯಕ್ತಿ ಇಡೀ ಜಗತ್ತನ್ನ ಸಂಹಾರ ಮಾಡ್ಬೇಕು, ಇಡೀ ಜಗತ್ತು ದಿಢೀರಂತ ಹಾಗೆ ನಾಶ ಆಗತ್ತ? ಎಲ್ಲೆಲ್ಲೋ ಏನೇನೋ ಅನಾಹುತಗಳು ನಾಶ ಆಗ್ತಾ ಇರುತ್ತೆ. ಇದರ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯ ಪಾತ್ರ ಇದೆ ಅಂತ. ಈಗ ಒಂದು ಬಟ್ಟೆ ಇದೆ, ಬಟ್ಟೆಯನ್ನು ನಾವು ಹರಿತೀವಿ. ಈ ಬಟ್ಟೆಯನ್ನು ನಾವು ಹರಿತೀವಿ ಅಂತಂದ್ರೆ ಆ ಹರಿಬೇಕಾದ್ರೆ ಏನೋ ಒಂದು ಆ ವ್ಯಕ್ತಿಯ ಒಂದು ಅಲ್ಲಿ ಸಂಪರ್ಕ ಬೇಕೇ ಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ಸಂಬಂಧ ಇಲ್ಲದೇನೆ ಯಾಕೆ ದಿಢೀರಂತ ಹರಿದೋಗತ್ತ ಬಟ್ಟೆ? ಯಾವುದೋ ಒಬ್ಬ ಚೇತನ ಅವನ ಇಚ್ಛೆ ಪಟ್ಟು ತಾನು ಇದನ್ನು ಹರಿಬೇಕು ಅಂತ ಹರಿದ ಮೇಲೆ ಅದು ನಾಶ ಆಗುತ್ತೆ. ಹಾಗೆ ಇಡೀ ಬ್ರಹ್ಮಾಂಡವನ್ನು ಸೀಳ್ಬೇಕು, ಬ್ರಹ್ಮಾಂಡ ನಾಶ ಆಗಬೇಕು ಅಂತ ನಾಶದ ಹಿಂದೆ ಯಾರದೋ ಒಬ್ಬ ಮನುಷ್ಯನ ಪ್ರಯತ್ನ ಇದೆ. ಆ ಪ್ರಯತ್ನ ನಮ್ಮ ನಿಮ್ಮಂತಹ ಸಾಮಾನ್ಯ ಮನುಷ್ಯರದ್ದಲ್ಲ, ಅದೊಬ್ಬ ಬೇರೆಯೇ ವ್ಯಕ್ತಿಯಾಗಿರಬೇಕು ಅಂತ. ಹೀಗೆ ಇದೊಂದು ಅನುಮಾನದ ಮುಖಾಂತರನು ಸಾಧನೆ ಮಾಡ್ತಾರ ಒಬ್ಬ ಈಶ್ವರ ನಿದಾನೆ ಅಂತ. ಆಮೇಲೆ ಪದಾತ್ ಅಂತ. ಈಗ ಈಶ್ವರ ಈಶ್ವರ ಅಂತ ಲೋಕದಲ್ಲಿ ನಾವು ಪದಗಳನ್ನ ಕೇಳ್ತೀವೋ ಇಲ್ಲೋ, ಈ ಪದ ಯಾಕೆ ಬಂತು? ಪದ ಸುಮ್ಮನೆ ಹೇಳ್ತೀವ? ಪದ ಹೇಳಿದ್ಮೇಲೆ ಒಂದು ಅರ್ಥ ಇರ್ಬೇಕು. ಈಗ ಯಾರೋ ರಾಮನಿದಾನೆ ಕೃಷ್ಣನಿದಾನೆ ಅಂತ ನಾವು ಹೇಳ್ತೀವಿ. ರಾಮ ಅಂತ ಒಂದು ಪದ ಹೇಳಬೇಕು ಅಂದ್ರೆ ಒಬ್ಬ ರಾಮನಿದಾನೆ, ಕೃಷ್ಣ ಅಂತ ಹೇಳಬೇಕು ಅಂದ್ರೆ ಒಬ್ಬ ಕೃಷ್ಣನಿದಾನೆ. ಹಾಗೆ ಈಶ್ವರ ಈಶ್ವರ ಅಂತ ಲೋಕದಲ್ಲಿ ಅವತ್ತಿನ ದಿವಸದಿಂದ ಇವತ್ತು ಬರ್ತಾ ಇದೆ ಅಂದ್ರೆ ಒಬ್ಬ ಈಶ್ವರ ಅಂತ ಒಬ್ಬ ಇರಬೇಕು ಅಂತ ಹೀಗೊಂದು ಅನುಮಾನ ಮಾಡ್ತಾರೆ. ಇನ್ನು ಪದ ಪ್ರತ್ಯಯತ ಶ್ರುತೆ, ಇನ್ನು ವೇದವಾಕ್ಯಗಳು, ವೇದವಾಕ್ಯಗಳು ಎಷ್ಟು ಅನಂತ ರಾಶಿಗಳು, ಇಂತಹ ಅನಂತ ರಾಶಿಗಳಾದ ವೇದವಾಕ್ಯವನ್ನ ನಾವು ನೀವು ರಚನೆ ಮಾಡ್ಲಿಕ್ಕೆ ಸಾಧ್ಯನಾ? ಇಷ್ಟೆಲ್ಲ ವೇದವಾಕ್ಯವನ್ನು ಒಬ್ಬ ಉಪದೇಶ ಮಾಡಿದ ಒಬ್ಬ ವ್ಯಕ್ತಿ, ಅದನ್ನ ರಚನೆ ಮಾಡಿದ ಒಬ್ಬ ವ್ಯಕ್ತಿ, ಅದು ಅಸಾಮಾನ್ಯನಾದ ವ್ಯಕ್ತಿ ಆಗಿರ್ಬೇಕು, ಅವನೇ ಅದು ಈಶ್ವರ ಅಂತ. ಇನ್ನು ಈಶ್ವರ ಯಾಕೆ ಒಪ್ಪಬೇಕು ಆ ಭಗವಂತನನ್ನ ಅಂತಂದ್ರೆ, ಈ ವೇದ ಹೇಳೋದೆಲ್ಲ ಸರಿ ಅಂತ ಸಮರ್ಥನೆ ಮಾಡ್ಬೇಕು. ವೇದ ಹೇಳಿದ್ದೆಲ್ಲ ಸರಿ ಅಂತ ಆಗಬೇಕು ಅಂದ್ರೆ ವೇದ ಪ್ರಮಾಣ ಆಗಬೇಕು. ಅದು ಪ್ರಮಾಣ ಆಗೋದು ಯಾವಾಗ ಅಂದ್ರೆ ಅದನ್ನೊಬ್ಬ ಆಪ್ತ ಹೇಳಿದ್ರೆ. ನಾವು ಯಾರ ಮಾತನ್ನು ನಂಬ್ತೀವಿ? ಒಬ್ಬ ನಮ್ಮ ಆಪ್ತನ ಮಾತನ್ನು ನಾವು ನಂಬ್ತೀವಿ. ಅವ ತುಂಬಾ ತಿಳ್ಕೊಂಡಿದ್ದಾನೆ, ಅವನಲ್ಲಿ ಯಾವುದೇ ದೋಷ ಇಲ್ಲ, ಪ್ರಾಮಾಣಿಕವಾಗಿ ಹೇಳೋನು ಅಂತ ಆದಾಗ ಅವನು ಹೇಳಿದ ವಾಕ್ಯವನ್ನು ನಾವು ಪ್ರಮಾಣ ಅಂತ ಪರಿಗಣನೆ ಮಾಡ್ತೀವಿ. ಅದೇ ರೀತಿ ಈ ವೇದ ಪ್ರಮಾಣ ಆಗಬೇಕು ಅಂದ್ರೆ ಇದನ್ನ ಹೇಳುವ ವ್ಯಕ್ತಿ ಆ ವೇದದಲ್ಲಿ ಹೇಳುವ ಅಷ್ಟೂ ಅರ್ಥಗಳನ್ನ ತಿಳ್ಕೊಂಡಿರ್ಬೇಕು. ಅವನು ಅಂತಹ ತಿಳಿದಿರೋ ವ್ಯಕ್ತಿ ಅವನು ಸರ್ವಜ್ಞನಾಗಿರ್ಬೇಕು. ಅದು ಆ ಈಶ್ವರನಾಗ್ಲಿಕ್ಕೆ ಮಾತ್ರ ಸಾಧ್ಯ, ಒಬ್ಬ ವ್ಯಕ್ತಿ ಭಗವಂತ ಅಂತ ಒಪ್ಪಿದ್ರೆ ಮಾತ್ರ ಸಾಧ್ಯ, ಅದು ನಾವು ನೀವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಓ, ಹಾಗಾದ್ರೆ ಈ ಕಾರಣದಿಂದಲೂ ಭಗವಂತನನ್ನು ನಾವು ಒಪ್ಪಲೇಬೇಕಾಗುತ್ತೆ. ಯಾಕೆಂದ್ರೆ ವೇದವನ್ನ ಪ್ರಮಾಣ ಅಂತ ಅನ್ಬೇಕು ಅಂದ್ರೆ ಅದರನ್ನ ಹೇಳೋವನೊಬ್ಬ ಆಪ್ತ ಆಗಿರ್ಬೇಕು, ಆ ಆಪ್ತನಾದವನು ಅದು ಈಶ್ವರ ಅಂತ. ಈ ರೀತಿ ಕಾರ್ಯ ಅಂದ್ರೆ ಹುಟ್ಟತ್ತೆ ಅಂದ್ಮೇಲೆ ಅದಕ್ಕೊಬ್ಬ ವ್ಯಕ್ತಿ ಇರಬೇಕು, ಹೀಗೆ ಅನೇಕ ಅನುಮಾನಗಳನ್ನ ಹೇಳಿ ಆ ನೈಯಾಯಿಕರು ತಾವು ಈಶ್ವರನನ್ನು ಸಮರ್ಥನೆ ಮಾಡಿದ್ದಾರೆ. ಅದನ್ನೇ ಇಲ್ಲಿ ಕಾರ್ಯಾಯೋಜನ ಧೃತ್ಯಾದೇಹೆ ಪದಾತ್ ಪ್ರತ್ಯಯದ ಶ್ರುತೇಹೆ ಅಂತ ಇಲ್ಲಿವರೆಗೂ ಹೇಳಿದ್ದಾರೆ. ಹೀಗೆ ಅನೇಕ ಅನುಮಾನಗಳನ್ನ ಇಲ್ಲಿ ಪ್ರಯೋಗ ಮಾಡ್ತಾರೆ. ಇದರ ಖಂಡನೆ ಹೇಗೆ ಮಾಡೋದು ಅಂತೂ ಒಟ್ಟೇನಾಯ್ತು ಅಭಿಪ್ರಾಯ ಕೊನೆಗೆ ಅವರೇ ಹೇಳೋದು. ಅನುಮಾನಗಳ ಮುಖಾಂತರ ಈಶ್ವರನನ್ನ ನಾವು ಸಾಧನೆ ಮಾಡ್ತೀವಿ, ಅದನ್ನ ನೀವು ಭಗವಂತ ನಿದಾನೆ ಅಂತ ಒಪ್ಪಿಕೊಳ್ಬೇಕು. ಯಾಕೆ ಅಂತಂದ್ರೆ ಈ ಎಲ್ಲ ಕಾರಣಗಳ ಏನ್ ಕೊಟ್ಟಿದ್ದೀವಿ, ಒಂದು ವಸ್ತು ಹುಟ್ಟಿದೆ ಅಂದ್ರೆ ಅದಕ್ಕೆ ಅರ್ಥ ಇರಬೇಕು, ಇದೆಲ್ಲ ನಮ್ಮ ಲೋಕದ ಅನುಭವ ಸಿದ್ಧ. ಇಷ್ಟೆಲ್ಲ ಇದ್ಮೇಲೆ ನಾವು ಒಬ್ಬ ಭಗವಂತನ ಇದ್ದಾರೆ ಅಂತ ಈಶ್ವರನ ನಾವು ಒಪ್ಪಬೇಕು ಅಂತ ಇಷ್ಟು ಸಮರ್ಥನೆ ಮಾಡಿದ್ರು. ಆದರೆ ಇವರೇನ್ ಮಾಡಿದ್ರು, ವೇದವನ್ನೇ ಎಲ್ಲೂ ತರಲಿಲ್ಲ. ಇಲ್ಲಿ ವೇದವನ್ನ ತರದೆ ಕೇವಲ ತಮ್ಮ ಅನುಮಾನದ ಮುಖಾಂತರ ಸಾಧನೆ ಮಾಡಿದ್ರು. ಆದ್ರೆ ಮಧ್ವಾಚಾರ್ಯರ ಮಾತೇನು ಅಂತಂದ್ರೆ, ಕೇವಲ ಅನುಮಾನದಿಂದ ನಾವೇನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ, ನಿಶ್ಚಯ ಮಾಡ್ಲಿಕ್ಕೆ ಬರಲ್ಲ ಅಂತ. ಯಾಕೆಂದ್ರೆ ಇದನ್ನ ಸೂತ್ರದಕಾರರು ಕೂಡ ಹೇಳಿದ್ದಾರೆ ಬ್ರಹ್ಮಸೂತ್ರದಲ್ಲಿ, ಓಂ ಕಾಮಾಚ್ಚ ನಾನುಮಾನಾಪೇಕ್ಷಾ ಓಂ. ಅದು ಅನುಮಾನ ಮಾಡೋದು ಯಥೇಷ್ಟ, ಅವನ ಮನಸ್ಸಿಗೆ ಬಂದಂತೆ ಅವನು ಇದಾನೆ ಅಂತಾನು ಹೇಳ್ಬೋದು, ಇಲ್ಲ ಅಂತಾನು ಸಮರ್ಥನೆ ಮಾಡ್ಲಿಕ್ಕೆ ಬರುತ್ತೆ. ಅದರಿಂದ ಅದೇ ಪರಮ ಪ್ರಮಾಣ ಅಂತ ಆಗಲ್ಲ ಅನುಮಾನ, ಹಾಗೆ ಅದರಿಂದ ಸಾಧನೆ ಮಾಡ್ಲಿಕ್ಕೆ ಬರಲ್ಲ. ವಿಪರ್ಯಯೇಣಾಪಿ ಅನುಮಾತುಂ ಶಕ್ಯತ್ವ, ವಿಪರೀತವಾಗಿಯೂ ನೀವು ಹೇಳಿದ ಹೇಗೆ ಯಾವ ಪ್ರಕಾರನೂ ಹೇಳಿ ಅದಕ್ಕಿಂತ ವಿಪರೀತವಾಗಿ ನಾವು ಅನುಮಾನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಆಚಾರ್ಯರು ಅನೇಕ ಸಲ ಅವರ ಗ್ರಂಥಗಳಲ್ಲಿ ಹೇಳ್ತಾರೆ. ಆದ್ರಿಂದ ಇಲ್ಲಿ ಕೇವಲ ಅನುಮಾನದ ಮುಖಾಂತರ ಅವರು ಇದನ್ನ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತಾರ್ಕಿಕರು. ಅದಕ್ಕೆ ನಾವು ಹೇಳ್ತೀವಿ ನೋಡಿ, ನೀವು ಪ್ರಶ್ನೆ ಮಾಡ್ತೀವಿ, ಮೊದಲನೇ ಅನುಮಾನ ನೀವೇನು ಹೇಳಿದ್ರಿ, ಕ್ಷಿತ್ಯಾಧಿಕಂ ಸಕರ್ತೃಗಂ ಕಾರ್ಯತ್ವ. ಅದನ್ನು ಅಷ್ಟು ದೀರ್ಘವಾಗಿ ಹೇಳಿಲ್ಲ, ಸುಲಭವಾಗಿ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೀನಿ. ಕ್ಷಿತ್ಯಾಧಿಕಂ ಸಕರ್ತೃಗಂ ಕಾರ್ಯತ್ವ ಘಟವತ್. ಈ ಇಡೀ ಜಗತ್ತು, ಭೂಮಿ ಇತ್ಯಾದಿ ಏನು ಪದಾರ್ಥಗಳಿದೆ, ಇದಕ್ಕೆಲ್ಲ ಒಬ್ಬ ಕರ್ತೃ ಇದ್ದಾನೆ. ಯಾಕೆಂದ್ರೆ ಹುಟ್ಟಿರೋದ್ರಿಂದ, ಉದಾಹರಣೆಗೆ ಘಟದಂತೆ ಅಂತ ಹೇಳಿದ್ರಿ. ಇದು ಸರಿ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ನೋಡಿ, ಭೂಮಿ ಅಂತ ನೀವೆಲ್ಲ ಸೇರಿಸ್ತಾ ಇದ್ದೀರಲ್ಲ, ಅಲ್ಲೆಲ್ಲ ಭೂಮಿ ಅಂತ ನೀವು ಪದ ಪ್ರಯೋಗ ಮಾಡಿದ್ರೆ ಸಾಕು. ಈ ಭೂಮಿ ಅನ್ನೋದು ಹುಟ್ಟೋ ವಸ್ತುನ ಮೊದಲು ವಿಚಾರ ಮಾಡಿ, ಅದು ಹುಟ್ಟತ್ತ ಭೂಮಿ? ನಾವು ಇಲ್ಲಿಯವರೆಗೂ ಜನರು ಯಾರು ಹುಟ್ಟುತ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಭೂಮಿ ಹಿಂದಿತ್ತು, ಹಿಂದೆ ಇದೆ ಅಂತಾನೆ ನಾವು ಇದನ್ನು ಕಾಣ್ತಾ ಇದೀವಿ.
ಸರಿ ಭೂಮಿ ಬಗ್ಗೆ ಬಿಡಿ, ಈಗ ಸಮುದ್ರ ತಗೊಳ್ಳಿ. ಸಮುದ್ರ ನಾವು ಅವತ್ತಿನ ದಿವಸದಿಂದ ಯಾರ್ಯಾರು ಹುಟ್ಟಿದಾರೆಲ್ಲರೂ ಸಮುದ್ರ ಹಿಂದೆಯಿಂದ ಇದೆ ಅಂತಲೇ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಹಿಂದೆಯಿಂದ ಇದ್ದ ಸಮುದ್ರ ಅದು, ಹುಟ್ಟಿರೋ ಸಮುದ್ರ ಅಲ್ಲ. ಈಗ ಹುಟ್ಟಿದ್ದು, ಹಿಂದೆ ಹುಟ್ಟಿದ್ದು ಹೀಗಲ್ಲ. ಈಗ ಮಡಿಕೆ ಈಗ ಹುಟ್ಟಿದೆ, ಬಟ್ಟೆ ಈಗ ಸೃಷ್ಟಿ ಮಾಡದ ಅವನು, ಹೀಗೆಲ್ಲ ಹೇಳ್ಬೋದು. ಆದ್ರೆ ಸಮುದ್ರವನ್ನ ಸೃಷ್ಟಿ ಮಾಡಿದ ವ್ಯಕ್ತಿ ಯಾರು ಅದೆಲ್ಲ ಬರೋದೇ ಇಲ್ಲ ವಿಚಾರ. ಯಾಕೆಂದ್ರೆ ಸಮುದ್ರ ಅದು ಹುಟ್ಟಿದ ವಸ್ತು ಅಂತಾನೆ ಹೇಳಿಕ್ ಬರಲ್ಲ, ಅದು ಕಾರ್ಯವಾದ ವಸ್ತು ಅಲ್ಲ ಅಂತ. ಕಾರ್ಯವಾದ ವಸ್ತು ಅಲ್ಲ ಅಂತಂದ ಮೇಲೆ ಅದಕ್ಕೊಬ್ಬ ಹುಟ್ಟಿದೆ, ಆದ್ರಿಂದ ಅದಕ್ಕೊಬ್ಬ ಕರ್ತೃ ಇರಬೇಕು, ಅದನ್ನು ಸೃಷ್ಟಿ ಮಾಡದವನು ಇರಬೇಕು ಅಂತ ಹೀಗೆ ಹೇಗೆ ಅನುಮಾನ ಮಾಡ್ಲಿಕ್ಕೆ ಸಾಧ್ಯ? ಇದಾಗಲ್ಲ ಅಂತ ಇದನ್ನು ಹೇಳ್ತಾರೆ. ಅನುಪಲಬ್ಧ ಪ್ರಾಕ್ಕೋಟಿಷು ಭೂ ಭೂಧರಾದಿಷು ಕಾರ್ಯತ್ವಮೇವ ಕುತಃ ಅಂತ ವ್ಯಾಸರಾದರು ಅದು ಹುಟ್ಟಿದೆ ಅಂತಾನೆ ಹೇಗೆ ಹೇಳ್ತೇನೆ, ಮೊದಲು ಅಲ್ಲೇ ನೀವು ಸಿಕ್ಕಾಕೊಂಡ್ರಿ ಅಲ್ಲಿ ಅಂತ. ಸರಿ, ಇಲ್ಲ ಇಲ್ಲ, ಅದು ಹುಟ್ಟಿದೆ. ಯಾಕೆ ಅಂದ್ರೆ ನಾವು ಸಮರ್ಥನೆ ಮಾಡ್ತೀವಿ, ಕಲ್ಪನೆ ಇಲ್ಲ, ಅನುಮಾನ ಮಾಡ್ಕೊಳ್ಳೋದಲ್ವಾ. ಅವ್ರು ಕಾರಣ ಕೊಡ್ತಾರೆ ಅದಕ್ಕೆ, ಹುಟ್ಟಿದೆ ಯಾವುದಕ್ಕೆ? ಈ ಭೂ ಭೂಧರಾದಿಗಳು ಅಂದ್ರೆ ಈ ಪರ್ವತ ಆಗಬಹುದು, ಸಮುದ್ರ ಆಗಬಹುದು, ಇದಕ್ಕೆಲ್ಲ ಹುಟ್ಟಿದೆ. ಹೇಗೆ ಹುಟ್ಟಿದೆ ಅಂತ ಸಮರ್ಥನೆ ಮಾಡ್ತೀವಿ ಅಂದ್ರೆ ನೋಡಿ, ಮಡಿಕೆ ಇದೆ, ಮಡಿಕೆಗೆ ಅವಯವಗಳಿರುತ್ತೆ, ಅಂದ್ರೆ ಅದರ ಭಾಗಗಳಿದೆ. ಯಾವುದಕ್ಕೆ ಭಾಗಗಳು ಅಂತ ಇದೆಯೋ ಅದೆಲ್ಲ ಹುಟ್ಟೋ ವಸ್ತುಗಳು. ಈಗ ಮಡಿಕೆಯನ್ನ ನಾವು ಹೊಡಿತೀವಿ, ಯಾವುದೋ ಒಂದು ದಂಡದಿಂದ ಕೋಲಿನಿಂದ ಹೊಡಿತೀವಿ, ಹೊಡೆದಾಗ ಅದು ಸಿಡ್ತು, ಹೋಳಾಯ್ತು. ಹೋಳಾದ್ಮೇಲೆ ಅದು ಎರಡು ಭಾಗ ಆಯ್ತು. ಎರಡು ಭಾಗ ಆಗಿರೋದಂತಹ ವಸ್ತುಗಳು ಏನೇನಿದೆ ಆ ಎಲ್ಲ ವಸ್ತುಗಳು ಕೂಡ ಅನಿತ್ಯ, ಅದು ಹುಟ್ಟಿದೆ ಅಂತ ಹೀಗೊಂದು ವಿಷಯವನ್ನು ಹೇಳೋಣ. ಇದು ಸರಿಯಾಗಿದೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗ ಪರ್ವತದಲ್ಲಿ ಅನೇಕ ಭಾಗಗಳು, ಪರ್ವತದ ಅನೇಕ ಪುಡಿಗಳನ್ನು ನಾವು ನೋಡ್ತೀವಿ, ಅಂದ್ರೆ ಅನೇಕ ಕಲ್ಲುಗಳು, ದೊಡ್ಡ ದೊಡ್ಡ ಬಂಡೆಗಳು, ಅದನ್ನು ನೋಡ್ತೀವಿ. ಇನ್ನು ಸಮುದ್ರದ ಬಗ್ಗೆ ಆಗಬೇಕಾದ್ರೆ ಅಲ್ಲಿ ಸಮಸ್ಯೆ ಇದೆ, ಸಮುದ್ರದ ಬಗ್ಗೆ ಹಾಗೆ ಹೇಳಲಿಕ್ಕಾಗಲ್ಲ ಭಾಗಗಳು ಅಂತ. ಆದ್ರೆ ಹೇಗೆ ಹೇಳ್ಬೋದು ಸಮುದ್ರದ ಬಗ್ಗೆ ಅಂದ್ರೆ, ನಾವು ಈ ಸಮುದ್ರದ ನೀರುಗಳ ಭಾಗ ನಮಗೆ ಅಲ್ಲಲ್ಲಿ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕಾಣ್ತೀವಿ. ಒಂದಿಷ್ಟು ಪ್ರದೇಶಗಳಲ್ಲಿ ನೀರು, ಇನ್ನೊಂದಿಷ್ಟು ಪ್ರದೇಶಗಳಲ್ಲಿ ನೀರಿಲ್ಲ, ಅಲ್ಲಿ ಕೇವಲ ಭೂಮಿ. ಹೀಗೆ ಅಲ್ಲೂ ಭಾಗಗಳನ್ನ ನಾವು ಹೇಳ್ಬೋದು. ಭಾಗಗಳನ್ನ ಹೇಳೋದ್ರಿಂದ ಅದು ಕೂಡ ಅನಿತ್ಯ, ಅದು ಕೂಡ ಹುಟ್ಟಿದೆ ಅಂತ ಇಟ್ಕೊಳ್ಳೋಣ. ಯಾಕೆಂದ್ರೆ ಕೆಲವು ಸಲ ನದಿಗಳಲ್ಲಿ ನೀರೇ ಇರೋದಿಲ್ಲ, ನೀರು ಪೂರ್ಣ ಖಾಲಿ, ಅಲ್ಲಿ ಏನು ಬರೀ ಭೂಮಿ ಕಾಣುತ್ತೆ. ದಿಢೀರಂತ ಅಲ್ಲಿ ನೀರನ್ನ ಯಾವತ್ತೋ ಒಂದು ಕಾಲದಲ್ಲಿ, ಒಂದು ಉಚಿತ ಕಾಲದಲ್ಲಿ ಕಾಣ್ತೀವಿ. ಓ, ಹಾಗಾದ್ರೆ ನೀರುಗಳಿಗೂ ಕೂಡ ಉತ್ಪತ್ತಿ ಇದೆ, ಅದು ಕೂಡ ಹುಟ್ಟತ್ತೆ ಅಂತ. ಅದೇ ರೀತಿ ಸಮುದ್ರನೂ ಕೂಡ ಹುಟ್ಟತ್ತೆ ಅಂತ ಹೀಗೆ ಹೇಳೋಣ ಅಂತ. ಆದ್ರೆ ಈ ರೀತಿಯೆಲ್ಲ ಹೇಳಿಕ್ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಈಗ ಆಕಾಶ ತಗೊಳ್ಳಿ, ಆಕಾಶದಲ್ಲೂ ಕೂಡ ಭಾಗಗಳಿದೆ ಅಂತ. ಅಯ್ಯೋ, ಆಕಾಶದಲ್ಲಿ ಭಾಗ ಹೇಗಿರ್ಲಿಕ್ಕೆ ಸಾಧ್ಯ ಅಂತಂದ್ರೆ, ನೋಡಿ, ಭಾಗ ಅಂದ್ರೆ ಏನು? ಅಂಶಗಳು ಅಂತ ಅರ್ಥ. ಈ ಅಂಶಗಳು ಅನ್ನೋದು, ಪರ್ವತದಲ್ಲೂ ಅಂಶಗಳಿದೆ, ಅದರ ಕೆಲವು ಭಾಗಗಳಿದೆ, ಮತ್ತೆ ಮಡಿಕೆಯ ಅಂಶಗಳು ಕೆಲವಿವೆ, ಭೂಮಿಯ ಅಂಶಗಳು ಇದೆ. ಯಾಕೆ? ಭೂಮಿಯನ್ನ ಸಿಡಿದಾಗ ಅಲ್ಲಿ ಹಲವು ಭಾಗಗಳನ್ನು ನೋಡ್ತೀವಿ ನಾವು, ಭೂಮಿಯಲ್ಲೂ ಕೂಡ ಭಾಗಗಳಿದೆ. ಈ ಆಕಾಶದಲ್ಲಿ ಅಂಶಗಳು ಹೇಗೆ ಅಂತಂದ್ರೆ, ನೋಡಿ, ಒಂದು ಪಕ್ಷಿ ಆಕಾಶಕ್ಕೆ ಹಾರಿತು, ಆಕಾಶಕ್ಕೆ ಹಾರಿದಾಗ ಈ ಅಂಶದಲ್ಲಿ, ಈ ಆಕಾಶದ ಭಾಗದಲ್ಲಿ ಈ ಪಕ್ಷಿ ಇದೆ, ಈ ಆಕಾಶದ ಭಾಗದಲ್ಲಿ ಈ ಪಕ್ಷಿ ಇಲ್ಲ ಅಂತ ನಾವು ವ್ಯವಹಾರ ಮಾತನಾಡ್ತೀವಿ. ಯಾಕೆ ಮಾತನಾಡ್ತೀವಿ? ಆಕಾಶಕ್ಕೆ ಅಂಶಗಳಿರೋದ್ರಿಂದಲೇ ತಾನೇ ಈ ರೀತಿ ಹೇಳೋದು. ಹಾಗಾದ್ರೆ ಕೆಲವು ಆಕಾಶದ ಅಂಶಗಳಲ್ಲಿ ಪಕ್ಷಿ ಇದೆ, ಕೆಲವು ಆಕಾಶದ ಅಂಶಗಳಲ್ಲಿ ಪಕ್ಷಿ ಇಲ್ಲ ಅಂತ. ಓ, ಹಾಗಾದ್ರೆ ಯಾವುದಕ್ಕೆ ಭಾಗಗಳಿದೆ, ಯಾವುದರಲ್ಲಿ ಅಂಶಗಳಿದೆ, ಅದನ್ನ ಹುಟ್ಟೋ ಪದಾರ್ಥಗಳು ಅಂತ ನೀವು ಹೇಳೋದಿದ್ರೆ, ಪರ್ವತ ಹುಟ್ಲಿ, ಒಪ್ಪೋಣ, ಇನ್ನು ಸಮುದ್ರ ಹುಟ್ಲಿ, ಇನ್ನು ಭೂಮಿ ಅದು ಕೂಡ ಹುಟ್ಲಿ, ಆದ್ರೆ ಆಕಾಶ ಏನಾದ್ರು ಹುಟ್ಟತ್ತ? ಇದು ಹೇಗೆ ಸಾಧ್ಯ? ಆಕಾಶ ಯಾವಾಗ್ಲೂ ಇರತ್ತಲ್ಲ, ಆಕಾಶದಲ್ಲಿ ಭಾಗ ಇದ್ದು ಅದು ಹುಟ್ಟತ್ತೆ ಅಂದ್ರೆ ಇದು ಹೇಗೆ ಸಾಧ್ಯ ಅಂತ ಅಲ್ಲಂತೂ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಈ ರೀತಿ ಅನೇಕ ಕಾರಣಗಳು ಇರೋದ್ರಿಂದ ನೀವು ಆ ಅನುಮಾನದಿಂದ ನೀವು ಇದನ್ನು ಸಾಧನೆ ಮಾಡ್ಲಿಕ್ಕೆ ಬರಲ್ಲ. ಏನು? ಯಾವುದಕ್ಕೆ ಅವಯವಗಳಿದೆ, ಅಂಶಗಳಿದೆ, ಆ ಅಂಶಗಳಿರುವ ಪದಾರ್ಥ ಅದು ಹುಟ್ಟತ್ತೆ ಅಂತ ಹೀಗೆ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಆಕಾಶವು ಹುಟ್ಲಿ ಅಂತ ಆಗ್ಬೇಕಾಗಿತ್ತು ಅಂತ. ಈ ರೀತಿ ಅನೇಕ ಆಕ್ಷೇಪಗಳನ್ನ ಈ ಅನುಮಾನಕ್ಕೆ ಬಹಳ ವಿಸ್ತಾರವಾಗಿ ಮಾಡಿದ್ದಾರೆ. ಇನ್ನು ಮುಂದಿನ ಅನುಮಾನಗಳಿಗೆ ಹೋಗೋಣ. ಇನ್ನೊಂದು ಅನುಮಾನ ಬಂತು. ನೀವು ಹೇಳಿದ್ರಿ, ಈಗ ಒಬ್ಬ ಮಡಿಕೆಯನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಎರಡು ಮಣ್ಣಿನ ಒಂದಿಷ್ಟು ಭಾಗಗಳಿದೆ, ಆ ಮಣ್ಣಿನ ಭಾಗವನ್ನ ಸೇರಿಸಿ ಅವನು ಮಡಿಕೆಯನ್ನು ಮಾಡಬೇಕು. ಆ ಮಣ್ಣಿನ ಭಾಗಗಳಿದೆಯಲ್ಲ, ಅದನ್ನ ಸೇರಿಸುವಂತಹ ಒಬ್ಬ ವ್ಯಕ್ತಿ ಬೇಕು, ಇಲ್ಲಾಂದ್ರೆ ತಾಂತಾನಾಗೆ ಸೇರಿ ಹೇಗೆ ಮಡಿಕೆ ನಿರ್ಮಾಣ ಆಗತ್ತೆ? ಹಾಗಾದ್ರೆ ಒಬ್ಬ ವ್ಯಕ್ತಿಯ ಪಾತ್ರ ಇದೆ, ಒಬ್ಬ ವ್ಯಕ್ತಿಯ ಪ್ರಯತ್ನ ಅಲ್ಲಿ ಹಿನ್ನೆಲೆಯಾಗಿ ಇದೆ ಅಂತ. ಅದೇ ರೀತಿ ಒಂದು ಎರಡು ಪರಮಾಣುಗಳು ಸೇರಬೇಕು ಅಂದ್ರೆ ಆ ಪರಮಾಣುಗಳನ್ನ ಸೇರಿಸೋ ಒಬ್ಬ ವ್ಯಕ್ತಿ ಬೇಕು ಅಂತ. ಅಂದ್ರೆ ಅವನು ಅದನ್ನ ಪ್ರೇರಣೆ ಮಾಡ್ಬೇಕು, ಒಬ್ಬ
ಅದನ್ನು ಪ್ರೇರಣೆ ಮಾಡಿದಾಗ ಜಡ ಪದಾರ್ಥಗಳು ಎರಡು ಸೇರಿಕೊಂಡು ನಂತರ ಅಲ್ಲಿ ಪದಾರ್ಥಗಳ ಸೃಷ್ಟಿ ಮುಂದೆ ಆಗ್ತಾ ಹೋಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಬೇಕು. ಯಾಕೆಂದ್ರೆ ಸೃಷ್ಟಿಯ ಮೊದಲಿನ ಪರಮಾಣುಗಳ ಬಗ್ಗೆ ಹೇಳ್ತೀವಿ, ಈಗಿನದ್ದಲ್ಲ. ಈಗಿರುವಂತಹ ಪರಮಾಣುಗಳು ಅಂದ್ರೆ ಮಣ್ಣಿನ ಕೊನೆಯ ಅಂಶಗಳೇನೇನಿದೆ ಅದೆಲ್ಲ ಸೇರಿಕೊಂಡು ಒಬ್ಬ ವ್ಯಕ್ತಿಯ ಮುಖಾಂತರ ಅಲ್ಲಿ ಘಟ ಹುಟ್ಟಬಹುದು, ಮಡಿಕೆ ಹುಟ್ಟಬಹುದು. ಅದರಿಂದ ಅದು ಚೇತನದಿಂದ ನಮಗೆ ಕಾಣ್ತಾ ಇದ್ದೇವೆ ಇಲ್ಲಿ. ಅದು ನಮ್ಮ ನಿಮ್ಮಿಂದಲೇ ಸಾಧ್ಯ. ಆದರೆ ಸೃಷ್ಟಿಯ ಮೊದಲಿಗೆ ನಾವು ಯಾರೂ ಇರಲಿಲ್ಲ. ಆ ಕಾಲದಲ್ಲಿ ಎರಡು ಪರಮಾಣುಗಳು ಸೇರಿ ಅಲ್ಲಿ ಪದಾರ್ಥ ಸೃಷ್ಟಿಯಾಗಬೇಕು ಅಂದ್ರೆ ಒಬ್ಬ ಭಗವಂತನ ಈಶ್ವರನನ್ನ ಒಪ್ಪಬೇಕು ಅಂತ ಇಷ್ಟನ್ನ ಹೇಳಿದೆ. ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಿ? ಆ ಪರಮಾಣುಗಳು ಸೇರಬೇಕಷ್ಟೇ ತಾನೆ. ಅದಕ್ಕೆ ಜೀವರಿಂದಲೇ ಸಾಧ್ಯ ಅಂತ ಹೇಳೋಣ. ಅಲ್ಲ, ಜೀವರಿಂದ ಹೇಗೆ ಸಾಧ್ಯ ಅಂತಂದ್ರೆ ಪುಣ್ಯ ಪಾಪಾದಿಗಳನ್ನ ಮಾಡೇ ಮಾಡ್ತಾರೆ. ಪುಣ್ಯ ಅದೃಷ್ಟ. ಈ ಪುಣ್ಯದಿಂದಾಗಿ ಜೀವರು ತಾವು ಕೂಡ ಆ ಪರಮಾಣುಗಳ ಸೃಷ್ಟಿಗೆ, ಆ ಪರಮಾಣುಗಳು ಸೇರ್ಲಿಕ್ಕೆ ಕಾರಣ ಆಗಬಹುದು ಅಂತ. ಅಲ್ಲ, ಸೃಷ್ಟಿಯ ಮೊದಲಿಗೆ ಯಾವ ಚೇತನನು ಇರಲಿಲ್ವಲ್ಲ ಅಂತಂದ್ರೆ ಇದನ್ನ ನೀವು ಹೇಳ್ತಾ ಇರೋದು. ಯಾರು ಇರಲಿಲ್ಲ ಅಂತ ಯಾಕೆ ಹೇಳಬೇಕು, ಇದಾರೆ ಅಂತ ಯಾಕೆ ಹೇಳಬಾರ್ದು? ಅಂದ್ರೆ ಈ ಅನುಮಾನ ಮಾಡೋರಿಗೆ ಹೇಗೆ ಬೇಕಾದರೂ ಅನುಮಾನ ಮಾಡಬಹುದು. ಅದಕ್ಕೆ ಇದೇ ರೀತಿ ನಿರ್ದಿಷ್ಟವಾದ ಕಾರಣ ಇಲ್ಲ, ಹೀಗೆ ಮಾಡಬೇಕು ಅಂತ. ನೀವು ಹೇಳ್ತಾ ಇದ್ರಿ ಇದಾರೆ ಇರಲಿಲ್ಲ ಅಂತ, ನಾವು ಇದಾರೆ ಇದೀವಿ ಅಂತ ಇದ್ದಾರೆ ಅಂತ ನಾವು ಹೇಳ್ತೀವಿ. ಏನ್ ಮಾಡ್ತೀರಿ ಅಂದ್ರೆ ಇನ್ನೊಂದು ಪ್ರಮಾಣ ಕೊಡಬೇಕು. ಇಲ್ಲ, ವೇದದಲ್ಲಿ ಹೀಗೆ ಹೇಳಿದ್ದಾರೆ, ಇಲ್ಲ ಈ ಇಂಥ ಕಡೆ ಈ ವಾಕ್ಯ ಇದೆ, ಅದಕ್ಕೆ ನೀವು ಹೇಳಿದಕ್ಕೆ ವಿರೋಧ ಬರುತ್ತೆ. ಹೀಗೆ ಹೇಳದಾದ್ಮೇಲೆ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ. ಅಂತೂ ಪರಮಾಣುಗಳು ಸೇರಬೇಕು ಅಂದ್ರೆ, ಪರಮಾಣುಗಳ ಸಂಯೋಗ ಆಗಬೇಕು ಅಂತಂದ್ರೆ ಅದು ಜೀವನ ಅದೃಷ್ಟ, ಜೀವನ ಪುಣ್ಯದಿಂದಲೇ ಅದಾಗುತ್ತೆ ಅಂತ ಹೀಗೆ ಹೇಳೋಣ ಅಂತ ಈ ವಿಷಯಕ್ಕೆ ಬಂತು. ಇನ್ನು ಮುಂದಕ್ಕೆ ಅಲ್ಲೊಂದು ಮಾತು ಬಂತು, ಈ ಬ್ರಹ್ಮಾಂಡ ಅದು ಭಾರವಾದ ವಸ್ತು, ಭಾರವಾದ ವಸ್ತು ಆದ್ರಿಂದ ಅದು ಬೀಳಬಾರದು ಅಂತಂದ್ರೆ ಬ್ರಹ್ಮಾಂಡವನ್ನ ಧಾರಣೆ ಮಾಡುವ ಒಬ್ಬ ವ್ಯಕ್ತಿ ಬೇಕು ಅಂತ ಅಲ್ಲಿ ಹೇಳ್ತಾ. ವ್ಯಕ್ತಿ ಬೇಕು ಅಂತ ಹೇಳಿದ್ರೆ ಧಾರಣೆ ಮಾಡಬೇಕು ಅಂತ ಆದ್ರೆ, ಅದೇ ಧಾರಣೆ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಬೇಡ ಅಂತ ಹೇಳ್ತೀವಿ ಅಂತ ಪ್ರತಿಯಾಗಿ ಅನುಮಾನ ಮಾಡ್ಬೋದು. ಯಾಕೆ ಅಂತಂದ್ರೆ ನೋಡಿ, ಈಗ ಮರದಲ್ಲಿ ಎಲೆಗಳನ್ನು ನಾವು ಕಾಣ್ತೀವಿ. ಆ ಎಲೆಗಳು ಈ ಗಾಳಿ ಬಂದಾಗ ಅದು ಚಲನೆ ಆಗ್ತಾ ಇದೆ, ಆಚೆ ಈಚೆ ಅಲ್ಲಾಡ್ತಾ ಇದೆ ಎಲೆಗಳು. ಆ ಎಲೆಗಳು ಅಲ್ಲಾಡಬೇಕಾದ್ರೆ ಅದೇನು ಬೀಳ್ತಾ ಇಲ್ಲ, ಆಯ್ತಾ? ಅದು ಅದೇ ರೀತಿ ಆ ಮರದಲ್ಲೇ ಅಂಟುಕೊಂಡಿದೆ ಆ ಎಲೆಗಳೆಲ್ಲ. ಆದರೆ ಜೋರಾಗಿ ಗಾಳಿ ಬೀಸ್ತಾ ಇದೆ, ಆದರೆ ಆ ಎಲೆಗಳು ಬೀಳ್ತಾ ಇಲ್ಲ. ಹಾಗಂತ ಹೇಳಿ ಆ ಎಲೆಗಳನ್ನ ಯಾರಾದರೂ ಧಾರಣೆ ಮಾಡಿದಾರಾ? ಯಾರೂ ಕೂಡ ಧಾರಣೆ ಮಾಡಿಲ್ಲ. ಓ, ಹಾಗಾದ್ರೆ ಒಂದು ವಸ್ತು ಅದು ಬೀಳುವಂತಹ ವಸ್ತು ಆಗಿದ್ರೂ ಅದನ್ನ ಧಾರಣೆ ಮಾಡಬೇಕಾಗುವಂತಹ ವ್ಯಕ್ತಿಯನ್ನ ಒಪ್ಪಬೇಕು ಅಂತಿಲ್ಲ. ಧಾರಣೆ ಮಾಡಬೇಕಾಗಿರುವ ವ್ಯಕ್ತಿಯನ್ನ ಒಪ್ಪಬೇಕು ಅಂತ ಇಲ್ಲ. ನೀವೇನ್ ಹೇಳ್ತಾ ಇದ್ದೀರಿ, ಒಂದು ಭಾರವಾದ ವಸ್ತು ಇದ್ದಾಗ ಅದು ಬೀಳಬೇಕು ಅಂತಾದ್ರೆ, ಆಗ ಅದು ಬೀಳಬೇಕಾಗಿತ್ತು, ಅದಾಗಬಾರದು ಅಂತಾದ್ರೆ ಒಬ್ಬ ವ್ಯಕ್ತಿ ಅದನ್ನ ಧರಿಸಬೇಕು ಅಂತ. ಅಲ್ಲ, ನೀವು ನಿಜ ದೃಷ್ಟಾಂತ ಏನೋ ಚೆನ್ನಾಗಿ ಹೇಳಿದ್ರಿ. ಏನ್ ಹೇಳಿದ್ರಿ? ಒಂದು ಎಲೆ ಅಂತ ಹೇಳಿದ್ರಿ. ಆ ಎಲೆಗೆ ಜೋರಾಗಿ ಗಾಳಿ ಬೀಸಿದಾಗ ಆ ಎಲೆ ಬೀಳ್ತಾ ಇಲ್ಲ, ಆದ್ರೆ ಹಾಗಂತ ಎಲೆಯನ್ನ ಯಾರು ಹಿಡ್ಕೊಂಡು ಇಲ್ಲ ಅಂತ. ಎಲೆ ಅನ್ನೋದು ಭಾರವಾದ ವಸ್ತುನ? ಅದೇನು ಭಾರವಾದ ವಸ್ತು ಅಲ್ಲ. ನಾವು ಹೇಳ್ತಾ ಇರೋದು ಭಾರವಾದ ವಸ್ತು ಬೀಳದೇ ಇರೋದಕ್ಕೆ ಒಬ್ಬ ವ್ಯಕ್ತಿಯ ಪ್ರಯತ್ನ ಬೇಕು ಅಂತ. ಆ ವ್ಯಕ್ತಿ ಈಶ್ವರ ಅಂತ ಬ್ರಹ್ಮಾಂಡದ ಬಗ್ಗೆ ನಾವು ಹೇಳ್ತಾ ಇರೋದು. ಅಂತೂ ನೀವು ಕೊಟ್ಟ ದೃಷ್ಟಾಂತ ಯಾವುದು? ಎಲೆ ಹೇಳ್ತಾ ಇರೋದು. ಅದೇನು ಭಾರವಾದ ವಸ್ತು ಅಲ್ಲ ಅಂತ. ಬೇಡ ಬಿಡಿ, ಭಾರವಾದ ಒಂದು ಹಣ್ಣು ತಗೊಳ್ಳಿ, ಅದು ಮರಕ್ಕೆ ಅಂಟುಕೊಂಡಿದೆ ಆ ಹಣ್ಣು, ಆ ಮರದಲ್ಲೇ ಇರುವ ಹಣ್ಣು. ಅದು ಜೋರಾಗಿ ಗಾಳಿ ಬರ್ತಾ ಇದೆ, ಅದೇನು ಬೀಳ್ತಾ ಇಲ್ಲ, ಹಾಗೆ ಇದೆ ಆ ಹಣ್ಣು. ಯಾಕೆ ಬೀಳ್ತಾ ಇಲ್ಲ ಅಂದ್ರೆ, ಇಲ್ಲ ಯಾರೋ ಒಬ್ಬ ಮನುಷ್ಯ ಹಿಡ್ಕೊಂಡಿದ್ದಾನೆ. ಹಾಗೇನಿಲ್ಲ, ಹಿಡ್ಕೊಂಡಿರ್ಬೇಕು ಅಂತಿಲ್ಲ, ಅದು ಅದೇ ರೀತಿ ಇದೆ. ಹಾಗಾದೇನು ಅಭಿಪ್ರಾಯ? ಒಂದು ಭಾರವಾದ ವಸ್ತು ಅದು ಬೀಳಬಾರದು ಅಂತಾದ್ರೆ ಅದನ್ನು ಹಿಡ್ಕೊಳ್ಳುವಂತಹ ಒಂದು ಪ್ರಯತ್ನ ಇರುವ ವ್ಯಕ್ತಿಯನ್ನು ಒಪ್ಪಬೇಕು ಅಂತ ಹಾಗೆ ನಿಯಮ ಇಲ್ಲ, ಹಾಗೆ ಒಪ್ತೇನು ನಡೆಯುತ್ತೆ. ಆದ್ರಿಂದ ಆ ಅನುಮಾನದ ಮುಖಾಂತರ ನೀವು ಸಾಧನೆ, ಭಗವಂತನ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಈಗ ಭೂಮಿ ನೀವು ನಾಶ ಆಗುತ್ತೆ, ನಾಶ ಆಗಬೇಕು ಅಂತಾದ್ರೆ ಒಬ್ಬ ವ್ಯಕ್ತಿಯ ಪಾತ್ರ ಹಿಂದೆ ಇರಬೇಕು. ಆ ವ್ಯಕ್ತಿ ತಾನು ಇಚ್ಛೆ ಪಟ್ಟು ಅದನ್ನು ನಾಶ ಮಾಡಬೇಕು ಅಂತ. ಇದಾಗಬೇಕು, ಹಾಗೇನಿಲ್ಲ. ಈಗ ಆಕಾಶ ನೋಡಿ, ಆಕಾಶವನ್ನು ನೋಡಿದಾಗ ಆಕಾಶವನ್ನು ನಾಶ ಮಾಡುವ ವ್ಯಕ್ತಿ ಯಾರು ನಿಮಗೆ ಕಾಣ್ತಾರಾ? ಯಾರು ಕಾಣ್ತಾ ಇಲ್ಲ. ಕಾಣ್ತಾ ಇಲ್ಲ ಅಂದ್ಮೇಲೆ ಅದಕ್ಕೆ ನಾಶವೇ ಇಲ್ಲ. ಹಾಗೆ ಈ ಭೂಮಿಯನ್ನ ನಾಶ ಮಾಡುವ ವ್ಯಕ್ತಿ ಕಾಣ್ತಾ ಇದ್ದಾನಾ? ವ್ಯಕ್ತಿ ಕಾಣ್ತಾ ಇಲ್ಲ. ಆದ್ಮೇಲೆ ಈ ಭೂಮಿಗೂ ಕೂಡ ನಾಶ ಇಲ್ಲ. ಅಂದ್ರೆ ಹೇಗೆ ಬೇಕಾದ್ರೂ ಸಾಧನೆ ಮಾಡ್ಬೋದು. ಅನುಮಾನದ ಮುಖಾಂತರ ನಾನು ಭಗವಂತ ಅಂದ್ರೆ ಈಶ್ವರನ ನಾನು ಸಾಧನೆ ಮಾಡ್ತೀನಿ ಅಂತ ಹೊರಟ್ರೆ ಅದಕ್ಕೆ ಪ್ರತಿಯಾಗಿ ಹೀಗೆ ಹಲವು ಅನುಮಾನಗಳನ್ನು ನಾವು ವಿಪರೀತವಾಗಿ ಪ್ರಯೋಗ ಮಾಡಬಹುದು ಅಂತ. ಅಷ್ಟೇ ಇರದೆ ಇನ್ನೊಂದು ಮಾತನ್ನ ಅಲ್ಲಿ ಮುಂದಕ್ಕೆ ಹೇಳ್ತಾರೆ. ಕ್ಷಿತ್ಯಾಧಿಕಂ ವಿಕರ್ತೃಕಂ ಅನುಪಲಭ್ಯಮಾನ ಕರ್ತೃಕತ್ವಾತ್ ಗಗನವತ್. ಈ ಅನುಮಾನಕ್ಕೆ ಏನರ್ಥ ಅಂದ್ರೆ, ಈಗ ಆಕಾಶ ನೋಡಿ, ಆಕಾಶ ಅದಕ್ಕೆ ಸೃಷ್ಟಿ ಮಾಡೋನು ಯಾರು ಇಲ್ಲ ಆಕಾಶವನ್ನ. ಯಾಕೆ ಅಂದ್ರೆ ಆಕಾಶವನ್ನ
ಸೃಷ್ಟಿ ಮಾಡುವ ವ್ಯಕ್ತಿ ನಮಗೆ ಕಂಡಿಲ್ಲ. ಒಂದು ವೇಳೆ ಸೃಷ್ಟಿ ಆಗಿದೆ, ಯಾರು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಅಂತಹ ವ್ಯಕ್ತಿ ನಮಗೆ ಕಾಣಬೇಕು, ಆದ್ರೆ ಕಾಣ್ತಾ ಇಲ್ಲ, ಆದ್ರಿಂದ ಅದನ್ನ ಯಾರು ಕೂಡ ಸೃಷ್ಟಿ ಮಾಡಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಭೂಮಿ ಇತ್ಯಾದಿ ಏನು ಪದಾರ್ಥಗಳಿದೆ ಇದನ್ನು ಸೃಷ್ಟಿ ಮಾಡಿದ ಒಬ್ಬ ವ್ಯಕ್ತಿ ಇಲ್ಲ. ಯಾಕೆಂದ್ರೆ ನಮಗೆ ಕಾಣ್ತಾ ಇಲ್ಲ, ಆದ್ರಿಂದ ಈ ರೀತಿ ಕಾಣ್ತಾ ಇಲ್ಲ ಆದ್ರಿಂದಲೇ ಸೃಷ್ಟಿಕರ್ತ ಒಬ್ಬ ಇಲ್ಲ ಅಂತ ಆಕಾಶದಂತೆ ಅಂತ ಹೇಳ್ಬೋದು. ಹಾಗಾದ್ರೆ ಅನುಮಾನದ ಮುಖಾಂತರ ನೀವು ಆ ಈಶ್ವರನನ್ನ ಸಾಧನೆ ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ಪ್ರತಿಯಾಗಿ ನಾವು ಹೀಗೂ ಅನುಮಾನವನ್ನ ಮಾಡಬಹುದು ಅಂತ. ಹೀಗೆ ಅವ್ರು ಏನೇನು ಅನುಮಾನ ಪ್ರಯೋಗ ಮಾಡ್ತಾರೋ ಆ ಅನುಮಾನಕ್ಕೆ ಹೇಗೋ ಒಂದು ರೀತಿಯಲ್ಲಿ ನಾವು ಅದನ್ನ ಖಂಡನೆ ಮಾಡಬಹುದು. ಅಷ್ಟೇ ಅಲ್ಲದೇನೆ ಇನ್ನೊಂದು ಮಾತನ್ನು ಹೇಳ್ತಾರೆ. ನೀವೇನು ಹೇಳಿದ್ರಿ, ಬ್ರಹ್ಮಾಂಡ ಅದು ಭಾರವಾದ ವಸ್ತು, ಅದು ಬೀಳ್ಬೇಕಾಗಿತ್ತು ಆದ್ರೆ ಬೀಳ್ತಾ ಇಲ್ಲ, ಬೀಳ್ತಾ ಇಲ್ಲ ಆದ್ರಿಂದ ಅದನ್ನ ಧಾರಣೆ ಮಾಡುವ ಒಬ್ಬ ವ್ಯಕ್ತಿ ಇರಬೇಕು, ಅವನು ಈಶ್ವರ ಅಂತ. ಈಗ ಯಾರು ಹೇಳಿದ್ದು ಬ್ರಹ್ಮಾಂಡ ಬೀಳ್ತಾ ಇಲ್ಲ ಅಂತ? ನಿಮಗೆ ಹೇಗೆ ಗೊತ್ತು? ಅದು ಬೀಳ್ತಾ ಇದೆ, ಅದು ಪತನ ಆಗ್ತಾ ಇದೆ. ಹೇಗೆ ಒಂದು ಮರದಲ್ಲಿ ಇದ್ದ ಹಣ್ಣು ಬೀಳ್ತಾ ಇದೆಯೋ ಅದೇ ರೀತಿ ಈ ಬ್ರಹ್ಮಾಂಡವು ಕೂಡ ಬೀಳ್ತಾ ಇದೆ. ಅಲ್ಲ, ಬೀಳ್ತಾ ಇದೆ ಅಂದ್ರೆ ನಾವು ಹೆಂಗೆ ಇಲ್ಲಿ ಶಾಶ್ವತವಾಗಿ ಆರಾಮಾಗಿ ಕೂತಿದ್ದೀವಿ? ನಾವು ಕೂತಿದ್ದೀವಿ ಅಂತಂದ್ರೆ ಬೀಳ್ತಾ ಇಲ್ಲ ಅಂತ ಅರ್ಥ ಅಲ್ವಾ? ಆದ್ರೆ ಹಾಗಲ್ಲ, ನಿಮಗೆ ಅದು ಬೀಳ್ತಾ ಇರೋದು ಕಾಣ್ತಾ ಇಲ್ಲ ಅಂತ. ಕಾಣ್ತಾ ಇಲ್ಲ ಅಂದ್ರೆ ಅನುಭವಕ್ಕೆ ಬರಲ್ವಾ ಬೀಳ್ತಾ ಇರೋದು? ಅಂದ್ರೆ ಬರದೇ ಇರೋ ಸಂಭವನೂ ಕೂಡ ಇದೆ. ಯಾಕೆ ಅಂದ್ರೆ ಆಕಾಶದಂತೆ ತುಂಬಾ ವಿಶಾಲವಾದ ವಸ್ತು ಆ ಬ್ರಹ್ಮಾಂಡ, ತುಂಬಾ ದೊಡ್ಡ ವಸ್ತು. ಆ ದೊಡ್ಡ ವಸ್ತು ಅದು ನಮಗೆ ಕಾಣ್ತಾ ಇಲ್ಲ, ಆ ದೊಡ್ಡ ವಸ್ತುವಿನ ಒಳಗಡೆ ನಾವಿದ್ದೀವಿ. ಆ ದೊಡ್ಡ ವಸ್ತು ಬೀಳ್ತಾ ಇದೆಯೋ ಇಲ್ವೋ ಅನ್ನೋ ಪರಿಕಲ್ಪನೆ ನಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟು ದೊಡ್ಡ ವಸ್ತು, ಅಷ್ಟು ದೊಡ್ಡ ವಸ್ತು. ಆದ್ರಿಂದ ಮಹತ್ವೇನ ಪತನ ಅನುಪಲಂಬ ಸಂಭವಾದಂತ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದು ದೊಡ್ಡ ವಸ್ತು ಆದ್ರಿಂದ ಯಾಕೆ ಬೀಳಬಾರದು, ಬೀಳಲಿ ಅಂತ ಒಂದು ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಸರಿ, ಅದೇನೋ ಒಪ್ಲಿಕ್ ಬರೋಲ್ಲ ಹೀಗೆಲ್ಲ, ಅದ್ ಹೇಗೆ ಸಾಧ್ಯ? ಬೀಳ್ಬೇಕಾದ್ರೆ ನಮ್ಗೆ ಅನುಭವಕ್ಕೆ ಬರುತ್ತೆ, ಬಿದ್ದಾಗ ನಾಶ ಆಗ್ಬಿಡ್ಬೇಕಾಗಿತ್ತು ನಾವೆಲ್ಲ ಅಂತ ನೀವೇನೋ ಕಲ್ಪನೆ ಮಾಡಿದ್ರು. ಒಂದು ದೃಷ್ಟಾಂತ ಕೊಡ್ತಾರೆ, ಇನ್ನೂ ಹಲವು ದೃಷ್ಟಾಂತಗಳನ್ನ ಕೊಡ್ತಾರೆ. ಅಲ್ಲಿ ಹೇಳ್ತಾ ನೋಡಿ, ಭಾರವಾದ ವಸ್ತು ಅದು ಬೀಳ್ಬೇಕು ಅಂತ ಇಲ್ಲ, ಬೀಳ್ಬೇಕು ಅಂತಿಲ್ಲ. ಬೀಳ್ಬೇಕು ಅಂತ ನಿಯಮ ಇದ್ರೆ ಆ ಭಾರವಾದ ವಸ್ತು, ಆಗ ಅದನ್ನ ಧಾರಣೆ ಮಾಡುವ ಒಬ್ಬ ವ್ಯಕ್ತಿ ಬೇಕು ಅಂತ. ಈಗ ಒಂದು ಬಾಣವನ್ನು ಒಬ್ಬ ಪ್ರಯೋಗ ಮಾಡ್ದ, ಈ ಬಾಣವನ್ನ ಪ್ರಯೋಗ ಮಾಡಿದಾಗ ಆ ಬಾಣವು ಭಾರವಾದ ವಸ್ತುನೇ, ಬಹಳ ಭಾರವಾದ ಬಾಣ, ಅದನ್ನ ಬಿಟ್ಟ. ಆ ಬಿಟ್ಟಾಗ ಆ ಬಾಣ ವೇಗದಿಂದ ಅದು ಹೋಗುತ್ತೆ, ವೇಗದಿಂದ ಹೋಗಿ ಒಂದು ಕಡೆ ಅದು ಕಚ್ಕೊಳತ್ತೆ, ಎಲ್ಲೋ ಒಂದು ಗೋಡೆಗೋ ಅಥವಾ ಏನೋ ಒಂದು ಪದಾರ್ಥ ಕಚ್ಕೊಳತ್ತೆ. ಆ ಹೋಗ್ಬೇಕಾದ್ರೆ ಅಷ್ಟು ಸಮಯದಲ್ಲಿ ಅದು ಬೀಳೋದಿಲ್ಲ. ಯಾಕೆ ಬೀಳಲಿಲ್ಲ ಅಂದ್ರೆ, ಇಲ್ಲ ಬಾಣವನ್ನ ಒಬ್ಬ ಹಿಡ್ಕೊಂಡಿದ್ದ ಅಂತ ಯಾರು ಹೇಳ್ತಾರ? ಇಲ್ಲ. ಹಾಗಾದ್ರೆ ಭಾರವಾದ ವಸ್ತು ಆಗಿದೆ ಬಾಣ, ಅದನ್ನ ಬಿಟ್ಟಿದ್ದಾರೆ, ಆದರೂ ಕೂಡ ಅದು ಬೀಳ್ತಾ ಇಲ್ಲ. ಯಾಕೆ ಅಂದ್ರೆ, ಯಾಕೆ ಬೀಳ್ತಾ ಅನ್ನೋದಕ್ಕೊಂದು ಕಾರಣ ಕೊಡ್ಬೇಕು ಅವನಿಗೆ. ಸರಿ, ಯಾರು ಹಿಡ್ಕೊಂಡಿಲ್ಲ ಬೇರೆ ವಿಷಯ ಒಬ್ಬ ವ್ಯಕ್ತಿ. ಯಾಕೆ ಅಂದ್ರೆ ವೇಗ ಅಲ್ಲಿ ಪ್ರತಿಬಂಧಕ, ಆ ವಸ್ತು ಭಾರವಾಗಿದ್ರು ಬೀಳದೆ ಇರೋದಕ್ಕೆ ಆ ವೇಗ ಕಾರಣ. ಆ ವೇಗ ಇರೋದ್ರಿಂದ ಆ ಬಾಣ ಬೀಳ್ತಾ ಇಲ್ಲ, ನೇರ ಹೋಗಿ ಅಲ್ಲಿಗೆ ಹೋಗಿ ಅಂಟ್ಕೊಳ್ಬೇಕು ಅಷ್ಟೇ, ಅಲ್ಲಿವರೆಗೂ ಅದು ಬೀಳೋದಿಲ್ಲ, ಅಂಟ್ಕೊಳತ್ತೆ ನಂತರ ಅಲ್ಲೇ ಇರುತ್ತೆ. ಅಂತೂ ಭಾರವಾದ ವಸ್ತು ಅದು ಬೀಳದೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಧಾರಣೆ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ ಅಂತ ಈ ರೀತಿ ಒಂದು ಹೇಳ್ತಾರೆ. ಇನ್ನು ನಮ್ಮ ಕೈಯಲ್ಲಿ ಬೇಡ, ನಮ್ಮ ಕೈಯಲ್ಲೇ ಈಗ ಒಂದು ವಸ್ತುವನ್ನು ಇಟ್ಕೊಳ್ಳೋಣ. ನಮ್ಮ ಕೈಯಲ್ಲಿ ವಸ್ತುವನ್ನು ಇಟ್ಕೊಂಡಾಗ ಅದು ಯಾಕೆ ಬೀಳ್ತಾ ಇಲ್ಲ ಅಂದ್ರೆ, ಅದನ್ನ ಧಾರಣೆ ಮಾಡುವ ಒಬ್ಬ ವ್ಯಕ್ತಿ ಇಲ್ಲ. ಅಯ್ಯೋ, ಹಾಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ನಾವು ವಸ್ತುವನ್ನು ನಾವೇ ಇಟ್ಕೊಂಡಿದ್ದೀವಿ, ಅದು ಬೀಳ್ತಾ ಇಲ್ಲ ಅಂತ. ನೋಡಿ, ಯಾಕೆ ಬೀಳ್ತಾ ಇಲ್ಲ ಆ ವಸ್ತು ಅಂತಂದ್ರೆ, ನೀವು ಆ ವಸ್ತುವನ್ನ ಭಾರವಾದ ವಸ್ತುವನ್ನ ಧಾರಣೆ ಮಾಡಿದೀವಿ, ಆ ಧಾರಣೆ ಮಾಡಿದ್ರೆ ಈ ಹಸ್ತ ಅಂದ್ರೆ ಈ ಹಸ್ತದ ಸಂಪರ್ಕ ಅದನ್ನ ತಡಿತಾ ಇದೆ ಅದು ಬೀಳದೇ ಇರೋದಕ್ಕೆ. ಹಾಗಾದ್ರೆ ಒಂದು ವಸ್ತು ಕೆಳಕ್ಕೆ ಅದು ಬೀಳಬಾರದು ಅಂತಂದ್ರೆ, ಅದಕ್ಕೆ ತಡೆಯಾದ ಒಂದು ಯಾವುದೇ ಒಂದು ವಸ್ತು ಇರಬಾರದು ಅಂತ ಇಷ್ಟೇ ಆಯ್ತು. ಉದಾಹರಣೆಗೆ ಇನ್ನೊಂದು ಸ್ಪಷ್ಟವಾಗಿ ಉದಾಹರಣೆ ಕೊಡೋದಿದ್ರೆ, ಈ ಒಂದು ರಂಬೆ, ಆ ರಂಬೆ ಕಟ್ಟಾಗಿ ಕೆಳಗೆ ಬೀಳ್ಬೇಕು, ಆದ್ರೆ ಬೀಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಕಟ್ಟಾಗಿದೆ ಆದ್ರೆ ಬೀಳ್ತಾ ಇಲ್ಲ. ಯಾಕೆಂದ್ರೆ ಕೆಳಗೆ ಒಂದು ರಂಬೆ ಇದೆ, ಆ ರೆಂಬೆಯ ಮೇಲೆ ಅದು ಕುಳಿತುಕೊಂಡಿದೆ. ಹಾಗಾದ್ರೆ ಆ ರೆಂಬೆ ಹೋದ್ರೆ ತಾನ್ ತಾನಾಗಿ ಅದು ಬೀಳತ್ತೆ. ಹಾಗಾದ್ರೆ ಒಬ್ಬ ಚೇತನ ಬೇಕಾಗಿಲ್ಲ, ಒಂದು ಭಾರವಾದ ವಸ್ತು ಅದು ಬೀಳದೆ ಇರೋದಕ್ಕೆ ಒಬ್ಬ ಚೇತನನ ಪ್ರಯತ್ನ ಅಲ್ಲಿ ಬೇಕು ಅಂತ ಇಲ್ಲ ಅಂತ. ಹೀಗೆ ಹಲವು ಅನುಮಾನಗಳಿಂದ ಈ ಭಗವಂತನನ್ನ ಏನು ಅನುಮಾನ ಪ್ರಮಾಣದ ಮುಖಾಂತರ ಸಮರ್ಥನೆ ಮಾಡ್ತೇವೆ ಅಂತ ವಾದಿಗಳು ಹೇಳ್ತಾರೆ, ಇದು ಯಾವುದು ಸರಿ ಇಲ್ಲ ಅಂತ. ಪ್ರತಿ ಅನುಮಾನದ ಮುಖಾಂತರ ಈ ಖಂಡನೆಯನ್ನ ಮಾಡಿದ್ದಿದೆ. ಇಲ್ಲಿ ವ್ಯಾಸರಾಜರು ಎಲ್ಲ ವಿಷಯಗಳನ್ನು ಕೂಡ ಹೇಳ್ತಾರೆ. ಇದೆಲ್ಲ ನಮ್ಮ ಸುಧಾದಲ್ಲಿ ಬರುವ ವಿಷಯ, ಬೇರೆ ಬೇರೆ ಕಡೆ ಆಚಾರ್ಯರ ಗ್ರಂಥಗಳಲ್ಲಿ ಬರುವ ವಿಷಯ. ಆ ಎಲ್ಲ ವಿಷಯವನ್ನು ಕ್ರೋಢೀಕರಣ ಮಾಡಿ ಇಲ್ಲಿ ಸುಂದರವಾದ ಉತ್ತರವನ್ನ ವ್ಯಾಸರಾಜರು ನಮಗೆ ನೀಡಿದ್ದಾರೆ. ಅವರ ವಾಕ್ಯಗಳನ್ನ ಅಲ್ಲಲ್ಲಿ ಓದಿದೆ.
ಈ ವಾಕ್ಯಗಳೆಲ್ಲ ಇಲ್ಲಿದೆ, ತುಂಬಾ ಚೆನ್ನಾಗಿದೆ ವ್ಯಾಸರಾಜರ ವಾಕ್ಯಗಳು. ಮುಂದಕ್ಕೆ ನೋಡಿ, ಇನ್ನೊಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ನಚ ಘಟಾದಿ ನಿರ್ಮಾಣಂ ಸ್ವತಂತ್ರ ಪುರುಷ ವಿಶ್ರಾಂತಂ ನಿರ್ಮಾಣತ್ವಾತ್ ಇದಾನೀಂತನ ಪೂರ್ವ ವಸ್ತು ನಿರ್ಮಾಣವತ್. ಅವರ ಅನುಮಾನ ತಗೊಂಡ್ರು ಆ ಪ್ರತಿವಾದಿ ಅನುಮಾನ. ಅವನೇನ್ ಹೇಳ್ತಾನೆ, ಸುಂದರವಾಗಿ ಹೇಳ್ತಾನೆ. ಈಗ ಇದಕ್ಕಿಂತಲೂ ಇನ್ನೊಂದು ಉದಾಹರಣೆ ಇದೆ ನೋಡಿ, ಅದನ್ನೇ ನೋಡೋಣ. ಈಗ ನಿಮ್ಮ ತಂದೆ ಯಾರು? ನಮ್ಮ ತಂದೆ ಇವರು ಅಂತ ತೋರಿಸ್ತಾರೆ. ಅವ್ರಿಗೆ ಯಾರು? ಅವರು ಬಂದಿದ್ದು ಹೇಗೆ? ಅವರ ತಂದೆ. ಹೀಗೆ ಹೋಗ್ತಾ 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 ಒಬ್ಬ ಸ್ವತಂತ್ರನಾದ ಒಬ್ಬ ವ್ಯಕ್ತಿನ ಒಪ್ಪಬೇಕಲ್ವ, ಆ ವ್ಯಕ್ತಿ ಯಾರೋ ಅವನೇ ಈಶ್ವರ ಅಂತ ಅದನ್ನೇ ಹೇಳ್ತಾ ಇರ್ತೀವಿ. ಸಾಮಾನ್ಯ ಲೋಕ ರೂಢಿಯಲ್ಲಿ ಹೇಳ್ತಾ ಇರ್ತೀವಿ, ನಿನಗೆ ಜನಕ ಯಾರು? ನಿಮ್ಮ ತಂದೆ. ನಿಮ್ಮ ತಂದೆಗೆ ಯಾರಿದ್ರು? ಇನ್ನೊಬ್ಬ ತಂದೆ. ಹಾಗೆ ಹೋಗ್ತಾ ಹೋಗ್ತಾ ಕೊನೆಗೆ ಎಲ್ಲಿ ನಿಲ್ಲಿಸ್ತೀರಿ? ಅವನೇ ಪರಮಾತ್ಮ ಅಂತ. ಈ ರೀತಿ ಯಾಕೆ ಒಪ್ಪಬೇಕು? ಅವನೂ ಕೂಡ ಪರಮಾತ್ಮನಲ್ಲದ ಒಬ್ಬ ವ್ಯಕ್ತಿ ಆಗ್ಲಿ, ಅನುಮಾನ ಮಾಡ್ಲಿಕ್ಕೆ ಏನಾಗ್ಬೇಕು? ಅನುಮಾನವನ್ನ ಹೀಗೂ ಮಾಡಬಹುದಲ್ಲ, ಅವನು ನಮ್ಮಂತೆ ಒಬ್ಬ ಸಾಮಾನ್ಯನಾದ ವ್ಯಕ್ತಿನೇ ಅಷ್ಟೇ. ಈಗ ನಮ್ಮ ತಂದೆ ನಮ್ಮ ರೀತಿಯ ಸಾಮಾನ್ಯ ವ್ಯಕ್ತಿ. ಸಾಮಾನ್ಯ ವ್ಯಕ್ತಿ ಅನ್ನೋದ್ರ ಅಭಿಪ್ರಾಯ ಏನು ಅಂತಂದ್ರೆ, ಮನುಷ್ಯರು. ಅವ್ನು ವಿಲಕ್ಷಣವಾದ ಶಕ್ತಿ ಅಂತ ಏನಿಲ್ಲ. ಇವಾಗ ಪರಮಾತ್ಮ ಅಂತೊಂದು ಒಪ್ಪಿ ಅವನಲ್ಲಿ ಏನೋ ಒಂದು ವಿಲಕ್ಷಣವಾದ ಶಕ್ತಿ ಇದೆ, ಆ ಶಕ್ತಿ ಇರುವ ಒಂದು ವ್ಯಕ್ತಿಯನ್ನು ಒಪ್ಪಬೇಕಾಗಿಲ್ಲ. ಕೇವಲ ನಮ್ಮಂತೆ ಒಬ್ಬ ನಮ್ಮನ್ನು ಸೃಷ್ಟಿ ಮಾಡುವ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ತರಹ ಅವನನ್ನು ಸೃಷ್ಟಿ ಮಾಡುವ ವ್ಯಕ್ತಿ ಇನ್ನೊಬ್ಬ ಇದ್ದಾನೆ. ಹೀಗೆ ಕೊನೆಯ ತನಕನು ಒಪ್ತಾ ಹೋಗಿ ಒಬ್ಬ ಪರಮಾತ್ಮ ಅಂತ ಇದ್ದಾನೆ ಅಂತ ಯಾಕೆ ಒಪ್ತೀರಿ? ಬೇಕಾಗಿಲ್ಲ. ಆದ್ರಿಂದ ಈ ಸ್ವತಂತ್ರವಾಗಿ ಒಂದು ವಸ್ತು ನಿರ್ಮಾಣ ಆಗಿದೆ ಅಂತ, ಯಾರೋ ಒಬ್ಬ ವ್ಯಕ್ತಿಯಿಂದ ಆಗಿದೆ ಅಂತ, ಅವನೇ ಈಶ್ವರ ಅಂತ ನಾವು ಕಲ್ಪನೆ ಮಾಡೋದು ಬೇಕಾಗಿಲ್ಲ. ಅಷ್ಟೇ ಅಲ್ಲದೆ ಇನ್ನೊಂದು ಮಾತನಾಡ್ತಾರೆ. ಈಗ ಶಬ್ದ ವ್ಯವಹಾರ ಎಲ್ಲಿಂದ ಪ್ರಾರಂಭ ಆಯಿತು? ಈಗೆಲ್ಲ ನಾವು ಪುಸ್ತಕವನ್ನು ನೋಡಿ ಪುಸ್ತಕ ಅಂತ ಒಂದು ಶಬ್ದದಿಂದ ಕರಿತೀವಿ, ನಮ್ಮನ್ನ ಮನುಷ್ಯರು ಅಂತ ಕರೀತಾರೆ. ಹೀಗೆ ಫೋಟೋ, ಒಂದೊಂದು ಶಬ್ದಗಳನ್ನು ಒಂದೊಂದು ಕಡೆ ಕರೀತಾ ಇದ್ದೀವಿ. ಈ ಎಲ್ಲ ಶಬ್ದಗಳು ಎಲ್ಲಿಂದ ಬಂದು? ಮೂಲಭೂತವಾಗಿ ಯಾರು ಹೇಳಿದ್ರು ಈ ಶಬ್ದವನ್ನ? ಅಲ್ಲ, ಮೊದಲು ಹೇಳಿದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಈಶ್ವರ. ಆ ಈಶ್ವರ ಹೇಳ್ದ, ಹಾಗಾಗಿ ಈ ಶಬ್ದಗಳು ಬಂದಿದೆ ಅಂತ. ಅದು ಹೇಗೆ ಸಾಧ್ಯ? ಈಶ್ವರನನ್ನೇ ಯಾಕೆ ಒಪ್ಪಬೇಕು? ಯಾವುದೋ ಒಬ್ಬ ಸಾಮಾನ್ಯನಾದ ಚೇತನನೇ ಇರಲಿ, ಅವರಿಂದಲೇ ಇದಾಗಲಿ, ಯಾಕಾಗಬಾರದು ಅಂತ ಇದನ್ನು ಪ್ರಶ್ನೆ ಹೀಗೂ ಮಾಡಬಹುದು. ಇನ್ನೊಂದು ಹೇಳ್ತಾರೆ, ಲಿಪಿ ವ್ಯವಹಾರ. ಬರವಣಿಗೆ ಎಲ್ಲಿಂದ ಪ್ರಾರಂಭ ಆಯಿತು? ನಾವು ಬರೀತೀವಲ್ಲ ಅಕ್ಷರಗಳನ್ನೆಲ್ಲ, ಈ ಅಕ್ಷರಗಳು ಬರೆಯೋದು ಎಲ್ಲಿ ಪ್ರಾರಂಭ ಆಯಿತು? ಹಿಂದಿನ ಕಾಲ ಹೋಗ್ತಾ ಹೋಗ್ತಾ ಕೊನೆಗೆ ಯಾರಂದ್ರೆ ಆ ಈಶ್ವರ. ಮೂಲಭೂತನಾಗಿ ಒಬ್ಬ ಈಶ್ವರನಿದ್ದಾನೆ, ಅವರಿಂದಲೇ ಇದು ಪ್ರಾರಂಭ ಆಯಿತು. ಇದನ್ಯಾಕೆ ಅವನಿಂದಲೇ ಅಂತ ಒಪ್ಪಬೇಕು? ಬೇಕಾಗಿಲ್ಲ. ಅಂದ್ರೆ ಏನೇ ಅನುಮಾನ ಮಾಡಿದರೂ ಕೂಡ ಏನಾದ್ರು ಒಂದು ಕಾರಣ ಅದಕ್ಕೆ ಕೊಡಬಹುದು. ಅಷ್ಟೇ ಅಲ್ಲದೆ ಹಾಗಲ್ಲ, ಸೃಷ್ಟಿಯ ಮೊದಲಿಗೆ ಏನಾರು ಒಬ್ಬ ಚೇತನ ಒಪ್ಪಿದಿರಿ ಅಂದ್ರೆ, ಯಾರೋ ಒಬ್ಬ ಜೀವನಿದ್ದಾನೆ ಅಂತ ನೀವು ಇಲ್ಲಿವರೆಗೂ ಹೇಳಿದ್ರಿ ಸೃಷ್ಟಿಯ ಮೊದಲಿಗೆ. ಯಾಕೆಂದ್ರೆ ಇದು ಹೀಗೆ ಅನಾದಿ ಪರಂಪರೆ, ಸಂಸಾರ ಚಕ್ರ ಉರುಳ್ತಾ ಇದೆ, ಹಿಂದಿನವ್ರು ಇದ್ದೇ ಇರ್ತಾರೆ ಯಾರೋ ಒಬ್ರು. ಹೀಗೆ ನೀವು ಒಪ್ಪಿದ್ರೆ ಅವನಿಗೆ, ಈಗ ಪ್ರಳಯ ಕಾಲ ಆಯ್ತು, ಪ್ರಳಯ ಕಾಲ ಆದ ಮೇಲೆ ಸೃಷ್ಟಿಗೆ ಬಂದ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಪ್ರಳಯದಲ್ಲಿ ಯಾರು ಇರಲಿಲ್ಲ, ಸೃಷ್ಟಿಗೆ ಬಂದಿದ್ದಾರೆ. ಸೃಷ್ಟಿಗೆ ಬಂದಾಗ ಅವನಿಗೆ ಏನು ಜ್ಞಾನ ಇಲ್ವಲ್ಲ. ಈಗ ಒಂದು ಘಟವನ್ನೇ ಮಾಡಬೇಕು, ಏನೋ ಒಂದು ಪದಾರ್ಥ ಸೃಷ್ಟಿ ಮಾಡಬೇಕು ಅಂದ್ರೆ ಆ ಪದಾರ್ಥದ ಬಗ್ಗೆ ಅವನು ಮೊದಲು ತಿಳುವಳಿಕೆ ಇರಬೇಕು, ಅದಕ್ಕೆ ಏನೇನು ಬೇಕು, ಆ ಕಾರಣಗಳ ಜ್ಞಾನ ಇರಬೇಕು. ಇಷ್ಟೆಲ್ಲ ಇದ್ದು ಅವನು ಆ ಪದಾರ್ಥವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಆದರೆ ಇದರ ಜ್ಞಾನ ಅವನಿಗೆ ಹೇಗಿದೆ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ಸುಪ್ತ ಪ್ರಬುದ್ಧ ನ್ಯಾಯೇನ ಅಂತ. ಈಗ ಒಬ್ಬ ನಿದ್ರೆ ಅವಸ್ಥೆಗೆ ಜಾರದ, ನಿದ್ರೆಯಿಂದ ಎಚ್ಚರ ಆದ್ಮೇಲೆ ಪದಾರ್ಥ ಸೃಷ್ಟಿ ಮಾಡ್ತಾರೆ. ಅಂದ್ರೆ ನೆನ್ನೆ ದಿವಸ ಒಂದು ಘಟವನ್ನ ಮಾಡಿದ, ಒಂದು ಬಟ್ಟೆಯನ್ನು ತಯಾರು ಮಾಡ್ದ, ಮಲ್ಕೊಂಡ, ಮಾರನೇ ದಿವಸ ಬಟ್ಟೆಯನ್ನು ತಯಾರು ಮಾಡ್ತಾನೆ, ಮತ್ತೆ ಹಾಗೆ ಮಡಿಕೆಯನ್ನು ತಯಾರು ಮಾಡ್ತಾನೆ. ಅಯ್ಯೋ ಇಲ್ಲ, ಅವನು ಮಲ್ಕೊಂಡಿದ್ದ, ಮಲ್ಕೊಂಡಿದ್ಮೇಲೆ ಅವನಿಗೆಲ್ಲ ಜ್ಞಾನ ಹೊರಟೋಯ್ತು, ಅವ್ರಿಗೇನು ಜ್ಞಾನ ಇಲ್ಲ, ಆದ್ರಿಂದ ಮಾರನೇ ದಿವಸ ಅವನೇನು ಈ ಪದಾರ್ಥಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಯಾಕೆ? ಸುಪ್ತ ಪ್ರಬುದ್ಧ, ಮಲ್ಕೊಂಡಿದ್ದ ಅಷ್ಟೇ ಕೆಲವು ಕಾಲ, ಮತ್ತೆ ಎದ್ದ, ಆ ಹಿಂದಿನ ಮಾಡಿದ ಸಂಸ್ಕಾರ ಅದೆಲ್ಲ ಮನಸ್ಸಿನಲ್ಲಿತ್ತು, ಹಿಂದೆ ಮಾಡಿದ್ದೆಲ್ಲ ಅವನು ನೆನಪಿದೆ, ನೆನಪಿರೋದ್ರಿಂದ ಮತ್ತೆ ಮಾಡಿದ ಅಂತ. ಹೀಗೆ ಪ್ರಳಯ ಕಾಲನೂ ಅಷ್ಟೇ, ಈಗೆಲ್ಲ ಇದ್ದೀವಿ, ಒಂದ್ ದಿವಸ ಪ್ರಳಯ ಆಗತ್ತೆ, ಮತ್ತಿನ್ನೊಮ್ಮೆ ಸೃಷ್ಟಿಯಾಗತ್ತೆ. ಸೃಷ್ಟಿಯಾದಾಗ ನಮ್ಗೆ ಹಿಂದಿದ್ದೆಲ್ಲ ನೆನಪಿದೆ, ನೆನಪಿರೋದ್ರಿಂದ ಆಯಾಯ ಪದಾರ್ಥಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋಗ್ತಾನೆ ಮುಂದಕ್ಕೆ ಅಂತ. ಯಾಕೆ ಹೇಳ್ಬಾರ್ದು? ಇದಕ್ಕೊಬ್ಬ ಈಶ್ವರನನ್ನ ಸ್ವತಂತ್ರವಾಗಿ ಯಾಕೆ ಒಪ್ಪಬೇಕಾಗಿಲ್ಲ ಅಂತ. ಅಲ್ಲದೆ ಒಂದು ಮಗು, ಚಿಕ್ಕ ಮಗುವಿಗೆ ತಾನು ಸ್ತನಪಾನ ಮಾಡಬೇಕು ಅಂತ, ತಾನು ತಾಯಿ ಎದೆ ಹಾಲನ್ನು ಕುಡಿಬೇಕು ಅಂತ, ಅದಕ್ಕೆ ಎಲ್ಲಿ ಜ್ಞಾನ ಇರುತ್ತೆ? ಓ, ಪೂರ್ವ ಜನ್ಮದ ಸಂಸ್ಕಾರ. ಓ, ಹಿಂದಿನ ಜನ್ಮದಲ್ಲಿ ಆ ಸಂಸ್ಕಾರ ಇತ್ತು, ಆ ಸಂಸ್ಕಾರದಿಂದಾಗಿ ಹಿಂದಿನ ಈ ಜನ್ಮದಲ್ಲಿ ಅದು ತಾನು ಸ್ತನ್ಯಪಾನವನ್ನು ಮಾಡ್ತಾ ಇದೆ ಅಂತ. ಇದನ್ನು ದೃಷ್ಟಾಂತ ಕೊಡ್ತಾರೆ. ಸ್ತನಪಾನ ಪ್ರವೃತ್ತಿ ಹೇತು ಇಷ್ಟ ಸಾಧನದ ಅನುಮಿತಿ ಹೇತು ವ್ಯಾಪ್ತಿ ಸ್ಮೃತಿವತ್ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಹಾಗಾಗಿ ಇಷ್ಟೆಲ್ಲ ದೃಷ್ಟಾಂತಗಳು ಇದ್ದಾಗ ನೀವು ಕೇವಲ ಅನುಮಾನದಿಂದ ಸಾಧನೆ ಮಾಡ್ತೀವಿ ಅಂತ ಹೇಳಿಕ್ ಬರಲ್ಲ, ಈ ರೀತಿ ಆಕ್ಷೇಪಗಳು ಬರುತ್ತೆ ನಿಮಗೆ. ಈ ಆಕ್ಷೇಪ ಮಾಡಿದಾಗ ನೀವು ಪ್ರತಿವಾದಿಗಳಿಗೆ ಏನು ಉತ್ತರ ಕೊಡ್ತೀರಿ? ಹಾಗಾಗಿ ಈ ತಾರ್ಕಿಕ ಪ್ರಕಾರ ಅಂದ್ರೆ ಗಂಗೇಶೋಪಾಧ್ಯಾಯ ಮತ್ತೆ ಪಕ್ಷಧರ ಮಿಶ್ರರು ಮತ್ತೆ ಈ ಉದಯನಾಚಾರ್ಯರು ಕುಸುಮಾಂಜಲಿ ಗ್ರಂಥದಲ್ಲಿ ಏನು ಹೇಳಿದ್ದಾರೆ, ಈ ವಿಷಯದಿಂದ ನಾವು ಈಶ್ವರನ್ನ ಪ್ರಬಲವಾಗಿ ಸಮರ್ಥನೆ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಈ ರೀತಿ ಮರು ಆಕ್ಷೇಪಗಳನ್ನ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಏನಿದೆ?
ಅದಕ್ಕೆ ಆಧಾರವಾಗಿ ಏನ್ ಕೊಡಬೇಕು? ವೇದವನ್ನೇ ಕೊನೆಗೆ ನೀವು ಬರಬೇಕು. ವೇದ ಅಂತ ಒಂದು ಪರಮ ಪ್ರಮಾಣ ಇದೆ, ಆ ಪರಮ ಪ್ರಮಾಣದಿಂದಲೇ ನಮಗೆ ಸಿದ್ಧ ಆಗಿದೆ ಇದೆಲ್ಲ ಆಕ್ಷೇಪಗಳಿಗೂ ಉತ್ತರ. ಈ ರೀತಿ ಇಲ್ಲ, ಒಬ್ಬ ಈಶ್ವರನ ಒಪ್ಪಬೇಕು ಅಂತ. ಅಲ್ಲ ರೀ, ವೇದ ಹೇಳಿದ್ದೇ ಈಶ್ವರ ಅಲ್ವಾ ಅಂತ ಹೇಳಿದ್ರೆ ನಾವು ಒಪ್ಲಿಲ್ವಲ್ಲ. ವೇದ ಹೇಳಿದ್ದು ಈಶ್ವರ ಅಂತ ಆದ್ರೆ ಸಮಸ್ಯೆ. ಯಾಕೆ? ಈಶ್ವರ ಅಂತ ಮೊದಲೇ ಒಬ್ಬ ವ್ಯಕ್ತಿ ಸೃಷ್ಟಿ ಆಗಿದ್ರೆ ಆಗ ಅವನು ಹೇಳಿದ ವೇದ ಅದು ಪರಮ ಪ್ರಮಾಣ ಅಂತಾಯ್ತು. ಆಗ ಆ ವೇದ ಹೇಳಿದ್ದೆಲ್ಲ ಸತ್ಯ. ಯಾವಾಗ ವೇದಾಂತ ಒಂದು ಮೊದಲೇ ಇತ್ತು, ಆಗ ಆ ವೇದ ಹೇಳಿದ್ರಿಂದ ಈಶ್ವರ ಸಿದ್ಧನಾಗಿ ಆ ಈಶ್ವರನಲ್ಲಿ ಸರ್ವತತ್ವ ಆಮೇಲೆ ಈ ಶಕ್ತಿ ಇದೆಲ್ಲ ಸಿದ್ಧ ಆಗ್ತಾ ಇತ್ತು ಅಂತ ಹೇಳ್ಬೋದು. ಹಾಗಾದ್ರೆ ಮುಖ್ಯವಾಗಿ ವೇದವನ್ನ ಈಶ್ವರ ರಚನೆ ಮಾಡಿದ್ದು ಅಂತ ನಾವು ಹೇಳಬಾರ್ದು. ಅದ್ ಹೇಳಿದ್ರೆ ಸಮಸ್ಯೆ ಶುರು ಆಗುತ್ತೆ. ಯಾಕೆ? ಈಶ್ವರನ ಸಾಧನೆ ಮಾಡೋ ಪ್ರಮಾಣ ಯಾವುದು? ವೇದ ಅಂತೂ ಹೇಳಿಕ್ ಬರಲ್ಲ. ಯಾಕೆ? ವೇದ ಬಂದಿದ್ದೇ ಈಶ್ವರನಿಂದ ತಾನೆ. ಹಾಗಾದ್ರೆ ಮೊದಲು ಈಶ್ವರನಿಂದ, ಈಶ್ವರ ಬಂದಿದ್ದು ಯಾವುದರಿಂದ? ಈಶ್ವರ ಸೃಷ್ಟಿ ಆಗಿದ್ದು ಯಾವುದರಿಂದ? ನಿಮ್ಮ ಪ್ರಕಾರ ಈಶ್ವರ ಅನ್ನೋ ಪದಾರ್ಥ ಹೇಗೆ ಸೃಷ್ಟಿಯಾಯಿತು, ನಿಮ್ಗೆ ಗೊತ್ತಾಗಿದ್ದು ಹೇಗೆ ಅಂತ ಕೇಳಿದಾಗ ಯಾವ್ದಾದ್ರು ಬೇರೆ ಪ್ರಮಾಣನೇ ಹೇಳಬೇಕು. ಅದು ಅನುಮಾನ, ದೊಡ್ಡವರ ಮಾತುಗಳನ್ನ ಪ್ರಮಾಣ ಅಂತ ಹೇಳಿಕ್ ಬರಲ್ಲ. ಅವರು ಮನುಷ್ಯರೇ, ಅದರಿಂದ ದೋಷ ಸಹಜ. ಅದರಿಂದ ಅಲ್ಲೂ ಶಂಕೆಗೆ ಅವಕಾಶ ಇದೆ. ಆದ್ರಿಂದ ಯಾವುದೇ ಒಬ್ಬ ಮನುಷ್ಯನು ಅಂದ್ರೆ ಭಗವಂತನಿಂದ ಹಿಡಿದು ದೇವರು ಕೂಡ ಒಂದು ವಾಕ್ಯವನ್ನು ರಚನೆ ಮಾಡಿಲ್ಲ. ಅಂತಹ ಒಂದು ವಾಕ್ಯ ತಗೊಂಡ್ರೆ ಅಲ್ಲಿ ಒಬ್ಬ ಮಂದ ವ್ಯಕ್ತಿಯು ಕೂಡ ಆಶಂಕೆ ಮಾಡಲ್ಲ. ಯಾಕೆ? ಯಾವುದೇ ಮನುಷ್ಯನು ಅದನ್ನ ರಚನೆ ಮಾಡಿದ್ದಲ್ಲ, ಆದ್ರಿಂದ ಅದನ್ನ ದೋಷಕ್ಕೆ ಅವಕಾಶನೇ ಇಲ್ಲ, ಆದ್ರಿಂದ ಅದು ಪರಮ ಪ್ರಮಾಣ ಅಂತ ಸ್ವೀಕಾರ ಮಾಡಬಹುದು ಅಂತ. ಹೀಗೆ ವೇದ ಒಂದು ಅಪೌರುಷೇಯ ಅಂತ ಒಪ್ಪಿ ಆ ಅಪೌರುಷೇಯವಾದ ವೇದದಿಂದ ಭಗವಂತನನ್ನ ಸಾಧನೆ ಮಾಡಬೇಕು. ವೇದ ಪ್ರಮಾಣ ಅಂತ ಆದ್ಮೇಲೆ ಆ ಪ್ರಮಾಣವಾದದ್ದು ಏನ್ ಹೇಳುತ್ತೋ ಅದನ್ನ ನಾವು ಒಪ್ಪಬೇಕು, ಅದನ್ನ ನಾವು ಆಕ್ಷೇಪ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲ, ವೇದ ಹೇಳಿದೆ ಅಂದ್ಕೊಳ್ಳಿ ಎಲ್ಲವನ್ನು ಒಪ್ಪಬೇಕಂದ್ರೆ ಒಪ್ಪಬೇಕಾಗತ್ತೆ. ಯಾಕೆ? ಯುಕ್ತಿ ಲೋಕದಲ್ಲಿ ನಾವು ಆಗ ಇವೆಲ್ಲ ಅನುಮಾನ ತಗೊಳ್ಬೇಕು. ಇವಾಗ ಏನೇನು ಈ ಉದಯನಾಚಾರ್ಯ ಹೇಳಿದ್ರ ಅನುಮಾನ, ಆ ಅನುಮಾನವನ್ನೆಲ್ಲ ನಾವು ಆಗ ತಗೊಳ್ಬಹುದು. ಯಾವಾಗ? ವೇದದ ಸಹಕಾರಿಯಾಗಿ ಪ್ರಧಾನವಾಗಿ ವೇದವನ್ನ ಮುಂದಿಟ್ಟುಕೊಂಡು ಆ ವೇದ ಹೇಳುವ ವಿಷಯಗಳಿಗೆ ಇದು ಸಹಕಾರಿಯಾಗಿದೆ ಅನುಮಾನಗಳು ಅಂತ ನಾವು ತಗೊಂಡು ಸಾಧನೆ ಮಾಡಬಹುದು. ಅಂದ್ರೆ ಕೊನೆಗೆ ಏನು ಅಭಿಪ್ರಾಯ ಅಂತಂದ್ರೆ, ವೇದವನ್ನ ಬಿಟ್ಟು ನೀವು ಕೇವಲ ಅನುಮಾನವನ್ನೇ ಇಟ್ಕೊಂಡೇ ಸಾಧನೆ ಮಾಡ್ತೀನಿ ಭಗವಂತನಿದ್ದಾನೆ ಅಂತಂದ್ರೆ ಇದು ಸಾಧ್ಯ ಇಲ್ಲ. ಅದು ವೇದದಿಂದಲೇ ಸಾಧನೆ ಮಾಡಬೇಕು, ಅದೇ ನಿಮ್ಮ ಮುಖ್ಯ ಉದ್ದೇಶ. ವೇದದಿಂದ ಸಾಧನೆ ಮಾಡಬೇಕಾದ್ರೆ ಇದೆಲ್ಲ ನಾವು ಜೊತೆಗೆ ಸಹಕಾರ ತಗೊಳ್ಬಹುದು. ಆಗ ಈ ಅನುಮಾನಕ್ಕೆ ಒಂದು ಬೆಂಬಲ ಇದೆ. ಯಾಕೆ? ಮುಖ್ಯವಾದದ್ದು ವೇದ. ವೇದ ಹೇಳ್ತಾ ಇರೋದನ್ನ ಈ ಅನುಮಾನಗಳೆಲ್ಲ ಹೇಳ್ತಾ ಇದೆ, ಇವೆಲ್ಲ ಸರಿ ಅಂತ ಆಗಾಗತ್ತೆ ಅಂತ ಈ ನಿಟ್ಟಿನಲ್ಲಿ ವ್ಯಾಸರಾಜರು ಈ ಮತಗಳ ವಿಮರ್ಶೆಯನ್ನು ಮಾಡಿದ್ದಾರೆ. ಬಹಳ ಸಂಕ್ಷೇಪವಾಗಿ ಹೇಳಿದ್ದೇನೆ ಈ ವಿಮರ್ಶೆಯನ್ನ, ಬಹಳಷ್ಟು ವಿಸ್ತಾರವಾದ ವಿಮರ್ಶೆಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಪಂಕ್ತಿಗಳನ್ನ ಹಿಡ್ಕೊಂಡು ಹೇಳ್ತಾ ಹೋದ್ರೆ ತುಂಬಾ ಹೊತ್ತು ಬೇಕಿದ್ದಕ್ಕೆ, ಅಷ್ಟು ವಿಷಯಗಳು ಇದರಲ್ಲಿದೆ. ಕೊನೆಗೆ ಈ ಈಶ್ವರವಾದದ ಕೊನೆಗೆ ಅವರು ಹೇಳುವ ಮಾತು ಹೀಗಿದೆ: ತಸ್ಮಾತ್ ಈಶ್ವರಸ್ಯ ಸಾರ್ವಜ್ಞಾದೇಹೆ ವೇದ ನಿರಪೇಕ್ಷ ಅನುಮಾನೇನ ಅಸಿದ್ಧೇಹೆ ಕಲ್ಪನಾ ಗೌರವಂ ಸುಸ್ಥಂ ಅಂತ ಒಂದು ಮಾತನಾಡ್ತಾರೆ. ಇದು ಪೂರ್ಣ ಹಿಂದಿನ ಪ್ರಕರಣಕ್ಕೂ ಸಂಬಂಧಪಟ್ಟ ವಿಷಯ. ಹಿಂದಿನ ಪ್ರಕರಣದಲ್ಲಿ ಏನ್ ಮಾಡಿದ್ದಾರೆ? ಭಗವಂತನನ್ನ ಸರ್ವಜ್ಞ ಅಂತ ಹೇಗೆ ಸಾಧನೆ ಮಾಡೋದು? ಅವನಿಗೆ ಎಲ್ಲಾ ಗೊತ್ತಿದೆ ಅಂತ ಹೇಗೆ ಹೇಳೋದು? ವೇದದಿಂದ ಅಂತ ಹೇಳಿದ್ರು. ಆ ವೇದದಿಂದ ಭಗವಂತನಲ್ಲಿ ಸರ್ವಜ್ಞತ್ವ ಸಿದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ನೀವು ವೇದವನ್ನು ಹೇಳಿದ್ದು ಈಶ್ವರ ಅಂತ ಹೇಳೋದ್ರಿಂದ ಹಾಗೆ ಹೇಳಲಿಕ್ಕೆ ಬರಲ್ಲ. ಹಾಗಾದ್ರೆ ಅನುಮಾನದಿಂದ ಈಶ್ವರನನ್ನ ಸಾಧನೆ ಮಾಡಬಾರದು, ಕೇವಲ ವೇದದಿಂದಲೇ ಸಾಧನೆ ಮಾಡಬೇಕು. ಆ ವೇದವನ್ನ ಈಶ್ವರ ಹೇಳಿದ್ದು ಅವನೇ ರಚನೆ ಮಾಡಿದ್ದು ಅಂತ ಒಪ್ಪಬಾರದು, ಅದನ್ನ ಅಪೌರುಷೇಯ ಅಂತ ಒಪ್ಪಬೇಕು. ಆ ಪೌರುಷೇಯವಾದ ವೇದವನ್ನ ಒಪ್ಪಿದ ಮೇಲೆ ಅದರಿಂದ ಭಗವಂತನನ್ನ ಸಾಧನೆ ಮಾಡಿದ್ರೆ ಆಗ ಅವನು ಭಗವಂತ ಸಿದ್ಧನಾಗ್ತಾನೆ. ವೇದದಿಂದ ಸಿದ್ಧನಾಗಬೇಕಾದ್ರೆ ಅವನು ಎಂಥವನು ಸಿದ್ಧನಾಗ್ತಾನೆ? ಅಪ್ರಮೇಯ. ಅವನನ್ನ ವೇದವೇ ಹೇಳ್ತಾ ಇದೆ, ನನಗೆ ಭಗವಂತನ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ನನಗೆ ಅಂತ ವೇದ ಮಂತ್ರಗಳೇ ಕೊಂಡಾಡ್ತಾ ಇದೆ. ಆದ್ರಿಂದ ನಮಗೆ ಭಗವಂತನ ಅಪ್ರಮೇಯತ್ವ ಜೊತೆ ಜೊತೆಗೆ ಸಿದ್ಧ ಆಗತ್ತೆ. ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಭಗವಂತ ನಿಧಾನೇ ಅಂತ ವೇದ ಸಮರ್ಥನೆ ಮಾಡಿಕೊಡ್ಬೇಕಾದ್ರೆ ಏಷ ಸರ್ವಜ್ಞ ಏಷ ಸರ್ವಾಂತರ್ಯಾಮಿ ಅಂತ ಹೀಗೆ ಅದು ವಿಷಯವನ್ನ ಪ್ರತಿಪಾದನೆ ಮಾಡಿಕೊಡ್ತಾ ಹೋಗುತ್ತೆ. ಯಾಕೆ? ನಮಗಿಂತ ಅತ್ಯಂತ ವಿಲಕ್ಷಣನಾದ ಒಬ್ಬ ವ್ಯಕ್ತಿ ಅಂತಿದ್ದಾನೆ ಅಂದ್ರೆ ಅವನು ಎಲ್ಲರಿಗಿಂತಲೂ ಕೂಡ ಸರ್ವಜ್ಞನಾದ ಅಪ್ರಮೇಯನಾದ ವ್ಯಕ್ತಿ ಆಗಿರಬೇಕು ಅಂತ ಈ ನಿಟ್ಟಿನಲ್ಲಿ ಸಮರ್ಥನೆ ಮಾಡಿದ್ದಾರೆ. ನೋಡಿ, ವೇದ ನಿರಪೇಕ್ಷ ಅನುಮಾನೇನ ಅಸಿದ್ಧೇಹೆ. ಇದು ಪ್ರಬಲವಾದ ಮಾತು, ಈ ಮಾತುಗೆ ಬಹಳ ಬೆಲೆ ಇದೆ. ವೇದದ ಬೆಂಬಲ ಇಲ್ಲದೇನೆ ಕೇವಲ ಅನುಮಾನದಿಂದ ಈಶ್ವರನ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ, ಈಶ್ವರನಲ್ಲಿ ಸರ್ವಜ್ಞತ್ವ ಸಾಧನೆ ಮಾಡ್ಲಿಕ್ಕೆ ಬರೋಲ್ಲ ಅಂತ. ಅವನ್ ಪೂರ್ವ ಪಕ್ಷಿ, ಅವನು ಬುದ್ಧಿವಂತ, ಅವನೇನ್ ಮಾಡಿದ್ದ? ಇಡೀ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ಇಡೀ ಜಗತ್ತಿನ ಜ್ಞಾನ ಬೇಕು, ಇಡೀ ಜಗತ್ತಿಗೆ ಕಾರಣವಾದದ್ದು ಏನೇನಿದೆಯೋ ಅದೆಲ್ಲದರ ಜ್ಞಾನ ಬೇಕು. ಉದಾಹರಣೆಗೆ, ಒಂದು ಮಡಿಕೆಯನ್ನ ಮಾಡಬೇಕು ಅಂದ್ರೆ ಆ ಮಡಿಕೆಗೆ ಬೇಕಾದ ಮಣ್ಣಿನ ಜ್ಞಾನ, ಚಕ್ರದ ಜ್ಞಾನ ಎಲ್ಲ ಹೇಗೆ ಕುಂಬಾರನಿಗೆ ಬೇಕೋ ಅದೇ ರೀತಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಏನೇನು ಪದಾರ್ಥಗಳಿದೆ ಅದೆಲ್ಲವನ್ನು ತಿಳ್ಕೊಂಡಿದ್ದಾನೆ ಅಂದ್ರೆ ಅವನು ನಿಜವಾಗ್ಲೂ ಸರ್ವಜ್ಞನಾದ ವ್ಯಕ್ತಿ ಆಗಬೇಕು ಅಂತ ಹೀಗೆ ಸರ್ವಜ್ಞತ್ವ ಸಾಧನೆ ಮಾಡ್ದ. ನಾವು ಅದಕ್ಕೆ ಚೆನ್ನಾಗಿ ಖಂಡನೆ ಮಾಡಿದ್ವಿ ಪ್ರತಿಯಾಗಿ ಅನುಮಾನಗಳನ್ನು ಹಾಕಿ. ಆದ್ರಿಂದ ವೇದವ್ಯಾಸರ ಸಿದ್ಧಾಂತ, ಮಧ್ವಾಚಾರ್ಯರ ಸಿದ್ಧಾಂತ
ಮತ್ತೆ ಜಯತೀರ್ಥರು ಪ್ರತಿಪಾದನೆ ಮಾಡಿದ ನ್ಯಾಯಸುಧಾದ ವಿಚಾರ ಇವುಗಳೆಲ್ಲವನ್ನು ಕೂಡ ತಾವು ಕ್ರೋಢೀಕರಿಸಿ ಅದಕ್ಕೆ ಮೂರು ಗ್ರಂಥಗಳ ಜೊತೆ ಜೊತೆಯಾಗಿ ಅದನ್ನು ವಿಮರ್ಶೆ ಮಾಡಿ ತಾವು ಏನ್ ಖಂಡನೆ ಮಾಡಿದ್ರು, ಈಶ್ವರವಾದದಲ್ಲಿ ಇದ್ರೆ ಈಶ್ವರಸ್ಯ ಆನುಮಾನಿಕತ್ವ ಭಂಗ, ಅವನು ಅನುಮಾನ ಪ್ರಮಾಣದಿಂದ ತಿಳಿತಾನೆ ತಿಳಿಯಲ್ಪಡ್ತಾನೆ ಅನ್ನುವ ಅಂಶ ಇದು ನಾವು ಒಪ್ಪೋದಿಲ್ಲ. ಅವನು ಶಾಸ್ತ್ರೈಕ ಸಮಧಿಗಮ್ಯ, ಓಂ ಶಾಸ್ತ್ರ ಯೋನಿತ್ವಾತ್ ಓಂ ಅಂತ ಏನ್ ಹೇಳಿದ್ದಾರೆ ಅದು ಸರಿಯಾದ ಮಾತು ಅಂತ ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ. ಹೀಗೆ ವಿಷ್ಣುವಿನ ಆ ಮಹಾವಿಷ್ಣುವಿನ ಬಗ್ಗೆ ಈ ತರ್ಕ ತಾಂಡವದಲ್ಲಿ ಈ ಅಸ್ತಿತ್ವ ವಿಚಾರ ಪರಮಾತ್ಮನಿದಾನೆ ಎನ್ನುವ ವಿಚಾರ ಏನಿದೆ ಅದರ ವಿಚಾರವನ್ನ ತಿಳಿದುಕೊಂಡ್ವಿ. ಅದರ ಜೊತೆಗೆ ಅವನ ಅಪ್ರಮೇಯತ್ವ ತಾನಾಗಿಯೇ ಸಿದ್ಧವಾಗುವುದು, ಯಾವುದೇ ಪ್ರಮಾಣಕ್ಕೆ ನಿಲುಕದವನವನು ಅನ್ನೋ ವಿಷಯ ನಮಗೆ ಇದರ ಜೊತೆಗೆ ಆ ವಿಷಯವನ್ನ ನಾವು ತಿಳ್ಕೊಂಡಿದ್ದೇವೆ. ಇದರ ಕೊನೆಗೆ ವ್ಯಾಸತ್ರಯ ಗ್ರಂಥಕರ್ತೃಗಳಾದ ವ್ಯಾಸರಾಜರನ್ನ ಸ್ಮರಣೆ ಮಾಡಬೇಕು. ಅವರನ್ನ ಹೇಗೆ ಸ್ಮರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ ವಿಜಯೇಂದ್ರ ತೀರ್ಥರು. ಪಾಠಯಂತಂ ಮಾಧ್ವನಯಂ ಮೇಘ ಗಂಭೀರಯಾಗಿರ ಧ್ಯಾಯನ್ ಅವರ್ತತೆ ದ್ಯಸ್ತು ಭಕ್ತ್ಯ ಮೇಧಾಂ ಅಂತ ಉಲ್ಲೇಖ ಮಾಡ್ತಾರೆ ತಮ್ಮ ಸ್ತೋತ್ರದಲ್ಲಿ. ಯಾರು ವ್ಯಾಸರಾಜರ ಚಿಂತನೆಯನ್ನು ಹೀಗೆ ಮಾಡುತ್ತಾರೋ ಅವರಿಗೆ ಮೇಧಾಶಕ್ತಿ ಜ್ಞಾನಾಭಿವೃದ್ಧಿಯಾಗತ್ತೆ ಅಂತ. ಹೇಗೆ? ಈ ಮಧ್ವಶಾಸ್ತ್ರವನ್ನು ತಾವು ಎತ್ತರದ ಆಸನದಲ್ಲಿ ಕೂತು ಗಂಭೀರವಾದ ಮೇಘಧ್ವನಿಯಿಂದ ಅವರು ಪಾಠ ಮಾಡ್ತಾ ಇದ್ದಾರೆ ಅಂತ ನಿರಂತರ ಚಿಂತನೆ ಮಾಡಬೇಕಂತೆ. ಈ ಚಿಂತನೆ ಮಾಡಿದರೆ ನಮಗೆ ದಿವ್ಯ ಜ್ಞಾನ ಪ್ರಾಪ್ತಿ ಅಂತ ಹೇಳ್ತಾರೆ. ಅಂತಹ ಜ್ಞಾನ ಪ್ರಾಪ್ತಿ, ಒಳ್ಳೆಯ ಜ್ಞಾನ ನಮಗೆ ಅವರ ಗ್ರಂಥಗಳ ಮುಖಾಂತರ ಸಿಗಬೇಕು. ಅಲ್ಲಿ ಒಂದು ಇನ್ನೊಂದು ಕಡೆ ಅವರ ಅದ್ಭುತವಾದ ಶ್ಲೋಕ, ವಿಜಯೇಂದ್ರ ತೀರ್ಥರು ರಚನೆ ಮಾಡಿದ ಶ್ಲೋಕ. ಆ ಶ್ಲೋಕದಲ್ಲಿ ಹೇಳ್ತಾ, ತಾತ್ಪರ್ಯ ಚಂದ್ರಿಕಾಕಾರಂ ನ್ಯಾಯಾಮೃತ ಕಲಾನಿಧಿಂ ತರ್ಕೋಡು ತಾಂಡವ ಕೃತಂ ವ್ಯಾಸತೀರ್ಥ ವಿದುಂಭಜೆ ಅಂತ ಒಂದು ಶ್ಲೋಕ. ಈ ಶ್ಲೋಕದಲ್ಲಿ ವ್ಯಾಸರಾಜರನ್ನ ಚಂದ್ರನಿಗೆ ಹೋಲಿಸಿದ್ದಾರೆ. ನಮಗೆ ವ್ಯಾಸರಾಜರ ನೋಡಿದ್ರೆ ಚಂದ್ರನಂತೆ ನಮಗೆ ಕಾಣ್ತಾ ಇದ್ದಾರೆ ಅಂತ ವಿಜೇಂದ್ರ ತೀರ್ಥರು ಹೇಳ್ತಾ ಇರೋದು. ಯಾಕೆ ಚಂದ್ರ ಅಂತಂದ್ರೆ ನೋಡಿ, ಚಂದ್ರನಲ್ಲಿ ಏನೇನಿದೆ ಅದೆಲ್ಲ ವ್ಯಾಸರಾಜರಲ್ಲಿದೆ ಅಂತ. ಚಂದ್ರನಲ್ಲಿ ಏನೇನಿದೆ? ತಾತ್ಪರ್ಯ ಚಂದ್ರಿಕ, ಬೆಳದಿಂಗಳಿದೆ, ಚಂದ್ರನಿಂದ ಬೆಳದಿಂಗಳು ಬರುತ್ತೆ. ಇನ್ನು ಅಮೃತ ಕಲೆಗಳು, ಯಾಕೆ ಚಂದ್ರ ಬಂದಾಗ ಸುಖ, ರಾತ್ರಿ ಕಾಲದಲ್ಲಿ ಚಂದ್ರ ಉದಯಿಸಿದಾಗ ಎಲ್ಲರಿಗೂ ಕೂಡ ತಂಪಾಗತ್ತೆ. ತಂಪ್ ಯಾಕಾಗತ್ತೆ ಅಂದ್ರೆ ಅವನಲ್ಲಿ ಅಮೃತ ಕಲೆಗಳಿರೋದ್ರಿಂದಲೇ ತಂಪಾಗತ್ತೆ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ತಂಪಾಗಲಿಕ್ಕೆ ಅವನಲ್ಲಿರೋ ಅಮೃತ ಕಲೆಗಳು ಕಾರಣ. ಹೀಗೆ ಚಂದ್ರಿಕಾ, ನಂತರ ಅಮೃತ ಕಲೆಗಳು, ಜೊತೆಗೆ ಆ ಚಂದ್ರನ ಸುತ್ತಲೂ ಕೂಡ ನಕ್ಷತ್ರಗಳಿವೆ. ಆ ನಕ್ಷತ್ರಗಳ ಕಾಂತಿ ಎಲ್ಲ ಈ ಚಂದ್ರನ ಮುಂದೆ ಕಡಿಮೆ ಆಗೋಗಿದೆ. ಚಂದ್ರ ಆಕಾಶದಲ್ಲಿ ತುಂಬಾ ಸುಂದರನಾಗಿ ಪ್ರಕಾಶಭರಿತನಾಗಿ ಕಾಣ್ತಾನೆ. ಪ್ರಕೃಷ್ಟ ಪ್ರಕಾಶ ಚಂದ್ರ ಅಂತ ಶಾಸ್ತ್ರದಲ್ಲಿ ವ್ಯವಹಾರ ಮಾಡ್ತಾರೆ. ಪ್ರಕೃಷ್ಟ ಪ್ರಕಾಶ, ಯ ನೋಡಿ ಆಕಾಶದಲ್ಲಿ ಬಹಳ ಚೆನ್ನಾಗಿರೋ ಪ್ರಕಾಶ ಇದೆಯಲ್ಲ, ಎಲ್ಲದಕ್ಕಿಂತಲೂ ಅವನೇ ಚಂದ್ರ ಅಂತ. ಈ ರೀತಿ ಎಲ್ಲ ಆ ಪಕ್ಕದಲ್ಲಿರುವ ನಕ್ಷತ್ರಗಳಿಗಿಂತ ಅಧಿಕವಾದ ಕಾಂತಿ ಆ ಚಂದ್ರನಿಗಿದೆ. ಜೊತೆಗೆ ನಕ್ಷತ್ರಗಳ ಜೊತೆ ಕುಣಿತಾ ಇದ್ದಾನಂತೆ ಚಂದ್ರ. ನೋಡ್ಲಿಕ್ಕೆ ಆ ಎಲ್ಲ ಸಾವಿರಾರು ನಕ್ಷತ್ರಗಳ ಜೊತೆಗೆ ಚಂದ್ರ ಕುಣಿತಾ ಇರುವಂತೆ ಕಾಣ್ತಾ ಇದ್ದಾನೆ ಅಂತ. ಇಷ್ಟು ಚಂದ್ರನ ವರ್ಣನೆಯನ್ನು ಮಾಡಿ. ಈ ಚಂದ್ರನ ವರ್ಣನೆಯನ್ನು ಮಾಡ್ತಾ ನಾವು ನೆನಪಿಟ್ಕೊಳ್ತಾ ವ್ಯಾಸರಾಜರು ಹೀಗೆ ಇದ್ದಾರೆ ಅಂತ. ಹೇಗೆ? ಇವರಲ್ಲೂ ಕೂಡ ಒಬ್ಬ ಒಂದು ಬೆಳದಿಂಗಳಿದೆ. ಯಾವ್ದು ಬೆಳದಿಂಗಳು ಅಂದ್ರೆ ತಾತ್ಪರ್ಯ ಚಂದ್ರಿಕಾ ಅಂತ. ಆ ತಾತ್ಪರ್ಯ ಚಂದ್ರಿಕಾ ಅನ್ನೋ ಗ್ರಂಥದಲ್ಲಿ ಹೆಸರಲ್ಲಿ ಚಂದ್ರಿಕಾ ಅಂತ ಸೇರಿಸಿದ್ದೆ ಅದು. ಚಂದ್ರಿಕಾ ಅನ್ನೋ ಬೆಳದಿಂಗಳು ಅಂತ ಏನ್ ಹೇಳಿದ್ದಾರೆ, ಆ ಬೆಳದಿಂಗಳು ಅನ್ನೋದು ನೆನಪಾದ್ರೆ ನಾನು ನೆನಪಿಸ್ಕೊಂಡ್ರೆ ಅದು ವ್ಯಾಸರಾಜರು ಚಂದ್ರ ಅಂತ ನಮಗೆ ಗೊತ್ತಾಗ್ತಾ ಇದೆ ಅಂತ ವಿಜೇಂದ್ರ ತೀರ್ಥರು ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಳಿದ್ದು ತಾತ್ಪರ್ಯ ಚಂದ್ರಿಕಾ ಅಂತಂದ್ರೇನು, ಜಯತೀರ್ಥರ ತತ್ವಪ್ರಕಾಶಿಕ ಏನಿದೆ ಆ ತತ್ವಪ್ರಕಾಶಿಕವನ್ನ ಬೆಳಗಿಸ್ತಾರೆ ಅಂತ ಈ ಗ್ರಂಥದ ಮುಖಾಂತರ. ಈ ನಿಟ್ಟಿನಲ್ಲಿ ವ್ಯಾಸರಾಜರು ಹೆಸರಿಟ್ಟಿರೋದು ಅದನ್ನ ಇವರು ಹೇಳಿ ವರ್ಣನೆ ಮಾಡ್ತಾ ವಿಜೇಂದ್ರ ತೀರ್ಥರು. ಆ ಬೆಳದಿಂಗಳು ಅಂತ ಏನಿದೆಯಲ್ಲ ತಾತ್ಪರ್ಯ ಚಂದ್ರಿಕಾ ಅನ್ನೋದು ವ್ಯಾಸರಾಜರ ಬೆಳದಿಂಗಳು, ಅಂದಮೇಲೆ ವ್ಯಾಸರಾಜರು ಒಬ್ಬ ಚಂದ್ರನಂತೆ ಅಂತ ವರ್ಣನೆ ಮಾಡಿದ್ರು. ಇನ್ನು ಆ ಚಂದ್ರನಲ್ಲಿ ಅಮೃತ ಕಲೆಗಳು ಯಾವುದು ಅಂದ್ರೆ ನ್ಯಾಯಾಮೃತ, ಅಮೃತ ಕಲೆಗಳು ಅಂದ್ರೆ ಆ ನ್ಯಾಯಾಮೃತ ಗ್ರಂಥವನ್ನು ರಚನೆ ಮಾಡಿದ ವ್ಯಾಸರಾಜರು. ಹಾಗೆ ಅಮೃತ ಕಲೆ ವ್ಯಾಸರಾಜರಲ್ಲಿದೆ ಅಂತ. ಇನ್ನು ತರ್ಕೋಡು ತಾಂಡವ ಕೃತ, ತರ್ಕ ತಾಂಡವದ ಬಗ್ಗೆ ಬಂದ್ರು. ಯಾವುದು ನಕ್ಷತ್ರಗಳು ಜೊತೆಗಿರೋದು ಅಂದ್ರೆ ಬೇರೆಯವರು ಹೇಳಿದ ಅನುಮಾನಗಳು, ನಾವು ಇವಾಗ ಕೇಳಿದಂತೆ ಅನೇಕ ಅನುಮಾನಗಳು, ಆ ಅನುಮಾನಗಳ ಮೇಲೆ ನೃತ್ಯ ಮಾಡ್ತಾ ಇದ್ದಾರೆ ಯಾರು ವ್ಯಾಸರಾಜರು ಅಂತ. ಹೇಗೆ? ಹೊರಗಡೆ ಇದ್ದ ಅನೇಕ ನಕ್ಷತ್ರಗಳನ್ನು ಸದೆ ಬೆಳೆದು ಅವ್ರು ನೃತ್ಯ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಅವರಿಗಿಂತ ಹೆಚ್ಚು ಕಾಂತಿ ಭರಿತವಾಗಿದೆ ಆ ಚಂದ್ರ. ಹೇಗಾಗಿದಾನೋ ಅದೇ ರೀತಿ ಈ ವ್ಯಾಸರಾಜರೆಂಬ ಚಂದ್ರರು ಕೂಡ ಇದ್ದಾರೆ. ಎಲ್ಲ ತರ್ಕಗಳೆಂಬ ಆ ನಕ್ಷತ್ರಗಳನ್ನ ಕಾಂತಿ ರಹಿತರನ್ನಾಗಿ ಮಾಡಿದ್ದಾರೆ, ತಮ್ಮ ಕಾಂತಿ ಅಷ್ಟು ಪ್ರಭಾವಿತವಾಗಿದೆ ಅಂತ ಒಂದು. ಜೊತೆಗೆ ಆ ಎಲ್ಲ ಪ್ರತಿವಾದಿಗಳು ಹೇಳಿದ ತರ್ಕಗಳನ್ನ ಇವರು ತಮ್ಮ ತರ್ಕಗಳ ಜೊತೆಗೆ ಒಂದು ನೃತ್ಯ ಮಾಡ್ತಾ ಅವರನ್ನ ಸೋಲಿಸಿದ್ದಾರೆ ಅಂತ. ಅಂದ್ರೆ ಇವರ ಜೊತೆಗಿರೋ ನಕ್ಷತ್ರಗಳು ಯಾವುದು ಅಂದ್ರೆ ಆ ಎಲ್ಲ ತರ್ಕಗಳು, ಅವರ ಮಾತುಗಳು. ಅವರ ಮಾತುಗಳ ಮುಖಾಂತರ ವ್ಯಾಸರಾಜರು
ಆ ಎಲ್ಲ ಪ್ರತಿವಾದಿಗಳ ಮಾತನ್ನ ಅವರು ನಿರಾಕರಣೆ ಮಾಡಿದ್ದಾರೆ. ಇಂತಹ ವ್ಯಾಸರಾಜರೆಂಬ ಚಂದ್ರನನ್ನ ನಾನು ಸೇವೆ ಮಾಡ್ತೇನೆ ಅಂತ ಹೀಗೆ ಸುಂದರವಾಗಿ ವಿಜೇಂದ್ರ ತೀರ್ಥರು ತಮ್ಮ ಶ್ಲೋಕದಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದ್ದಾರೆ. ಇಂತಹ ವ್ಯಾಸರಾಜರ ಗುರುಸಾರ್ವಭೌಮರ ಆರಾಧನಾ ಮಹೋತ್ಸವ ಸತ್ಯದಲ್ಲೇ ಇದೆ. ಅದಕ್ಕನುಗುಣವಾಗಿಯೇ ಈ 10 ದಿವಸಗಳ ಏನು ಜ್ಞಾನ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಇದರಿಂದ ನಾವು ಅಷ್ಟರಲ್ಲಿ ಆರಾಧನೆ ಬರೋ ಅಷ್ಟರಲ್ಲಿ ಅವರ ಬಗ್ಗೆ ಎಷ್ಟೋ ಹಲವು ವಿಷಯಗಳನ್ನ ಈ ಸತ್ರದ ಮುಖಾಂತರ ಜ್ಞಾನ ಸತ್ರದ ಮುಖಾಂತರ ತಿಳ್ಕೊಳ್ತೇವೆ. ತಿಳ್ಕೊಂಡಾಗ ನಮಗೆ ಅವರ ಮುಂದೆ ಆ ಆರಾಧನೆ ಸಂದರ್ಭದಲ್ಲಿ ಬಂದಾಗ ಅವರ ವೃಂದಾವನದ ಮುಂದೆ ನಿಂತೀವಿ ಅಂತ ಅಂದ್ಕೊಳ್ಳಿ. ಆಗ ನಮ್ಗೆ ಇಷ್ಟೆಲ್ಲ ವಿಷಯಗಳು ಕೂಡ ನೆನಪಾಗ್ಬೇಕು. ಇಷ್ಟು 10 ದಿವಸಗಳ ಕಾಲ ನಾವೇನು ಕೇಳಿದ್ವಿ ಅದೆಲ್ಲ ನೆನಪಾದ್ರೆ ಬಹಳ ಸಾರ್ಥಕ. ಓಹೋ, ಎಷ್ಟು ವ್ಯಾಸರಾಜರ ವೈಭವ ಎಂಥದ್ದು ಅಂತ. ನಾವು ಬರೀ ವ್ಯಾಸತ್ರಯ ವ್ಯಾಸತ್ರಯ ಅಂತ ನಾವು ಹೇಳ್ತಾ ಇರ್ತೀವಿ. ಆ ವ್ಯಾಸತ್ರಯದಲ್ಲಿ ಕನಿಷ್ಠ ಪಕ್ಷ ಒಂದು 2 ಅಂಶಗಳಾದರೂ ಅರ್ಥ ಆದರೆ ಆಗ ಬಹಳ ಸಾರ್ಥಕ ಭಾವನೆ ನಮ್ಮಲ್ಲಿ ಖಂಡಿತ ಅವರ ಮುಂದೆ ನಿಂತಾಗ ಮೂಡತ್ತೆ ಅಂತ ಹೇಳ್ತಾ, ಇಂತಹ ಈ ಜ್ಞಾನ ಸತ್ರ ಕಾರ್ಯಕ್ರಮ ಈ ಸಂಘದಿಂದ ನಡೀತಾ ಇದೆ. ಅನೇಕಾನೇಕ ವರ್ಷಗಳಿಂದ ನಡೀತಾ ಇದೆ ಅಂತ ಕೇಳಲ್ಪಟ್ಟೆ. ಬಹಳ ವರ್ಷಗಳಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಅನೇಕ ಸೆಮಿನಾರ್ಗಳು, ಧಾರ್ಮಿಕ ಈ ಪ್ರವಚನಗಳಾಗ್ಬೋದು ಅಥವಾ ಗೋಷ್ಠಿಗಳಾಗ್ಬೋದು, ಹಲವು ಈ ಸತ್ರದ ಮುಖಾಂತರ ನಡೀತಾ ಇದೆ. ವಿಶ್ವದಾದ್ಯಂತ ಅದು ನಡೀತಾ ಇದೆ. ಬಹಳ ಆಶ್ಚರ್ಯ ನೋಡಿ, ವ್ಯಾಸರಾಜರ ಭಕ್ತರು ಎಲ್ಲೆಲ್ಲಿದ್ದಾರೆ ಅಂತಂದ್ರೆ ಎಲ್ಲಾ ಕಡೆ ಇದ್ದಾರೆ. ಎಲ್ಲ ಕಡೆ ಅವರ ಬಗೆಗಿನ ಈ ಜ್ಞಾನ ಕಾರ್ಯಕ್ರಮಗಳು ನಡೀತಾ ಇದೆ. ಇದೆಲ್ಲ ಅವರ ಗ್ರಂಥದ ಮಹತ್ವ ದ್ಯೋತಕ. ಅವರ ಗ್ರಂಥ ಅಂಥದ್ದು, ಆ ಗ್ರಂಥದಲ್ಲಿರುವ ವಿಷಯಗಳು ಅಂಥದ್ದು. ಈ ಸಂಘದ ನೇತೃತ್ವ, ಸಂಘದ ಅಧ್ಯಕ್ಷರು ನಾಗು ಶ್ರೀನಿವಾಸ್ ಅವರು. ಅವರಿಂದಾಗಿ, ಅವರ ನಿಮಿತ್ತದಿಂದಾಗಿ ಈ ಜ್ಞಾನ ಸೇವೆ ಇವತ್ತಿನ ದಿವಸ ನಾನು ಮಾಡ್ತಾ ಇದ್ದೇನೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಅವರ ಬಗ್ಗೆ ಹೇಳೋದೆ ಬೇಡ. ಅವರಿಗೆ ನೋಡಿ, ಅವರ ಸಿಕ್ಕ ಪ್ರಶಸ್ತಿಗಳು, ಅವರು ಮಾಧ್ವ ಸಮಾಜ ಭೂಷಣ, ಮಾಧ್ವ ಸಮಾಜ ರತ್ನ, ಶ್ರೀ ವ್ಯಾಸರಾಜ ಸೇವಾ ಭಾಸ್ಕರ. ವ್ಯಾಸರಾಜರ ಸೇವೆ ಅದು ಎಷ್ಟು ವರ್ಷಗಳಿಂದ ನಿರಂತರವಾಗಿ ಅವರು ತಮ್ಮ ನೇತೃತ್ವದಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದ ಈ ಪ್ರಶಸ್ತಿಗಳೇ ನಮಗೆ ಅವರ ಬಗ್ಗೆ ತಿಳಿಸ್ಕೊಡುತ್ತೆ. ಈ ರೀತಿ ಹಲವು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ವ್ಯಾಸರಾಜರ ಸೇವೆಯನ್ನ ನಿರಂತರವಾಗಿ ಅವರು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಅನೇಕರು ಸಹಾಯವನ್ನು ಮಾಡ್ತಾ ಈ ಸಂಘದಿಂದ ಅನೇಕರು ಈ ಜ್ಞಾನ ಸೇವೆಯಲ್ಲಿ ತೊಡಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಆ ವ್ಯಾಸರಾಜರ, ತದಂತರ್ಯಾಮಿ ಮುಖ್ಯ ಪ್ರಾಣದೇವರ ಹಾಗೂ ಶ್ರೀಮನ್ಮೂಲ ಗೋಪಾಲಕೃಷ್ಣನ ಅನುಗ್ರಹ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಅದರೊಟ್ಟಿಗೆ ನನಗೂ ಕೂಡ ವಿಶೇಷವಾಗಿ ವ್ಯಾಸರಾಜರ, ತದಂತರ್ಯಾಮಿ ಪ್ರಾಣದೇವರ ಹಾಗೂ ಮೂಲ ಗೋಪಾಲಕೃಷ್ಣನ ವಿಶೇಷವಾದ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇಂದಿನ ಈ ಜ್ಞಾನ ಸೇವೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಲ್ಲಿ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.